यद्वचश्चन्द्रिका स्वान्त संतापं विनिगृन्तति भवति यदनुभावात् एडमुकोऽपि वाग्मी जडमतिरपि जन्तुर्जायते प्राज्ञमौलिः सकल वचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीमद्भागवत अदर मंगल श्लोक प्रारंभ जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यम सूरयः तेजो वारिमृदां यथा विनिमयो यत्र त्रिसर्गो मृषा धावनाश्वेन सदा निरस्तकुहकं सत्यं परं धीमहि यम प्रव्रजन्तमनुबेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि निदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। सृष्टिश्चित्यप्ययेह नियतिदृष्टमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनर द्विषशत्रुरात्मकस्य विष्णोर्व्यस्ता समस्ता सकल गुणनिधि सर्वदोष व्यपेतः पूर्णानंदो व्ययो यो गुरुरपि परमश्चिन्तयेतं महान्तं। श्री गुरुभ्यो नमः। हरिः ओम्। शास्त्रदल्लि ಒಂದು ದರ್ಶನ ಸ್ಥಿರವಾಗಬೇಕಾದರೆ ಅದಕ್ಕೆ ಮೂಲಭೂತವಾದ ಪ್ರಸ್ಥಾನಗಳು, ಅದರ ಗಟ್ಟಿ ಕಂಬಗಳು ಸಾಮಾನ್ಯವಾಗಿ ಮೂರು ಅಂತ ಚಾಲ್ತಿಯಲ್ಲಿರೋದು, ಒಂದು ಉಪನಿಷತ್ತು, ಮತ್ತೊಂದು ಬ್ರಹ್ಮಸೂತ್ರ, ಗೀತೆ। ಗೀತಾ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ ಮತ್ತು ಉಪನಿಷತ್ ಪ್ರಸ್ಥಾನ। ಪ್ರಸ್ಥಾನ ಅಂತ ಹೇಳಿದರೆ ಆಧಾರ ಸ್ತಂಭಗಳು, ಅವುಗಳ ಮೂಲಕವಾಗಿ ಒಂದು ದರ್ಶನವನ್ನು ದಾರ್ಶನಿಕ ಲೋಕದಲ್ಲಿ ಗಟ್ಟಿಗೊಳಿಸಬಲ್ಲ। ಅದು ಶಂಕರರು, ರಾಮಾನುಜರು, ಮಧ್ವರು, ವಲ್ಲಭರು, ಚೈತನ್ಯರು, ಇವರೆಲ್ಲರೂ ಈ ಮೂರು ಗ್ರಂಥಗಳ ಮೂಲಕವಾಗಿ ತಮ್ಮ ತಮ್ಮ ದರ್ಶನಗಳನ್ನು ಲೋಕದಲ್ಲಿ ಗಟ್ಟಿಗೊಳಿಸಿದ್ದಾರೆ। ಆದರೆ ಇಷ್ಟೇ ಸಾಕಾಗುವುದಿಲ್ಲ ಅನ್ನುವುದನ್ನು ಸ್ಫುಟವಾಗಿ ನಿರೂಪಿಸಿದವರು ಶ್ರೀ ಆನಂದತೀರ್ಥ ಭಗವತ್ಪಾದರು। ಪುರಾಣ ಪ್ರಸ್ಥಾನ ಅಂತ ನಾಲ್ಕನೆಯ ಪ್ರಸ್ಥಾನ, ವೇದ ಪ್ರಸ್ಥಾನವನ್ನು ನಾವು ಉಪನಿಷತ್ ಪ್ರಸ್ಥಾನದಲ್ಲಿ ಸೇರಿಸಿಬಿಟ್ರೆ ಇನ್ನೊಂದು ಪ್ರಸ್ಥಾನ ಪುರಾಣಗಳು। ಸ್ವತಃ ವೇದವ್ಯಾಸರೇ ವೇದಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ಮಾರ್ಗಸೂಚಕವನ್ನಾಗಿ ರಚಿಸಿರತಕ್ಕಂತಹ 18 ಪುರಾಣಗಳು, ಅದು ಒಂದು ಪ್ರಸ್ಥಾನ। ಉಪನಿಷತ್ತು, ಗೀತೆ ಮತ್ತು ಸೂತ್ರಗಳಲ್ಲಿ ನಾವು ನಿರೂಪಿಸಿದಂತಹ ಅರ್ಥ ಈ ಪುರಾಣಗಳಿಗೆ ವಿರುದ್ಧವಾಯಿತು ಅಂತ ಹೇಳಿದರೆ ಅದು ದರ್ಶನವಾಗಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ। ಹಾಗಾಗಿ ಅದು ಅದ್ವೈತ ದರ್ಶನವೋ, ಅದ್ವೈತ ದರ್ಶನವೋ, ವಿಶಿಷ್ಟಾದ್ವೈತ ದರ್ಶನವೋ, ಬೇರೆ ದರ್ಶನಗಳು, ದರ್ಶನದ ಸ್ಥಾನವನ್ನು ಅದು ಪಡಿಬೇಕು ಅಂತಾದರೆ ಅದಕ್ಕೆ ಪುರಾಣದ ಸಂವಾದವೂ ಕೂಡ ಅತ್ಯಪೇಕ್ಷಿತ ಅನ್ನುವುದನ್ನು ಮೊತ್ತ ಮೊದಲು ಲೋಕಕ್ಕೆ ನಿರೂಪಿಸಿದಂತಹ ಕೀರ್ತಿ ಶ್ರೀಮಧ್ವಾಚಾರ್ಯರದ್ದು। ಉಳಿದವರ ದೃಷ್ಟಿಕೋನದಲ್ಲಿ ಪುರಾಣಗಳು ಒಂದು ರೀತಿ ಕಥೆಗಳ ಕಂತೆ, ಹೇಗೆ ಪಂಚತಂತ್ರ, ಹಿತೋಪದೇಶ ಮುಂತಾದ ಗ್ರಂಥಗಳು, ಬೃಹತ್ ಕಥೆ ಇರಬಹುದು, ಇವೆಲ್ಲವೂ ಕೇವಲ ಕಲ್ಪಿತವಾದಂತಹ ಕಥೆಗಳನ್ನು ಮಾತ್ರ ಹೇಳ್ತದೆ। ಆ ಕಥೆಗಳಿಂದ ನೀತಿ ತಿಳ್ಕೊಳ್ಬೇಕೇ ಹೊರತು ಅಲ್ಲಿ ಕಾಗೆ ಗುಬ್ಬಿ ಮಾತಾಡಿತು ಅಂದರೆ ಮಾತಾಡಿತು ಅಂತ ಅರ್ಥ ಅಲ್ಲ, ಅದರಿಂದ ಒಂದು ನೀತಿ ಇದೆ, ಆ ನೀತಿಗೋಸ್ಕರ ಕಥೆ, ಅದು ನಡೆದಿಲ್ಲ ಅಂತ ಹೇಗೋ ಹಾಗೆ ಪುರಾಣಗಳಲ್ಲಿ ಬಂದಿರತಕ್ಕಂಥ ಕಥಾನಕಗಳು ಕೂಡ ನಡೆಯದೇ ಇರುವ ಕೇವಲ ಕಥೆಗಳ ಕಂತೆಗಳು ಅನ್ನುವ ಭಾವ ಪ್ರಾಚೀನ ಕಾಲದಲ್ಲಿತ್ತು। ಅವರು ಈ ಭಾವನೆಯಿಂದ ಒಂದು ಸ್ಥಿತಿಯನ್ನು ತಲುಪಿದರು। ಯಾರು ಶಾಸ್ತ್ರಗಳಲ್ಲಿ ಓದಲಿಕ್ಕೆ ಅದನ್ನು ತಲೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಅಸಮರ್ಥರಾಗ್ತಾರೆ ಅಂಥವರು ಕವಿಗಳಾಗ್ತಾ ಇದ್ರಂತೆ। ಯಾರಿಗೆ ಶಾಸ್ತ್ರೇಷು ನಷ್ಟಾಹ ಕವಯೋ ಭವಂತಿ ಕಾವ್ಯೇಷು ಭ್ರಷ್ಟಾಹ ಪುರಾಣ ಭಟ್ಟಾಹ ಅಂತ, ಯಾರಿಗೆ
ಈ ಕಾವ್ಯದಲ್ಲೂ ಸಾಮರ್ಥ್ಯ ಇಲ್ಲವೋ ಅಂಥವರು ಪುರಾಣ ಭಟ್ರಾದರು ಪುರಾಣಗಳನ್ನು ಹೇಳುವುದು ಈ ಕೆಲಸದಲ್ಲಿ ತೊಡಗಿದ್ರು. ಹಾಗಾದ್ರೆ ಶಾಸ್ತ್ರ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಅರಗಿಸಿಕೊಳ್ಳಬೇಕಾದಂತಹ ವಿಷಯಗಳು, ಆ ಶಾಸ್ತ್ರದಲ್ಲಿ ಆಗುವುದಿಲ್ಲ ಅಂತಾದ್ರೆ ಕವಿಗಳು, ಕವಿ ಕಾವ್ಯವೂ ಆಗುವುದಿಲ್ಲ ಅಂತಾದಾಗ ಕೊನೆಗೆ ಪುರಾಣ ಹೇಳಿಕೊಳ್ಳುವುದು ಅಂತ ಈ ಪುರಾಣಕ್ಕೆ ಇಷ್ಟು ಕೆಳಗಿನ ಸ್ಥಾನವನ್ನು ಕೆಲವರು ಕಲ್ಪಿಸಿಕೊಂಡದ್ದಿದೆ. ಅಂಥ ಭಾವ ಯಾಕೆ ಬಂತು ಅಂತ ಹೇಳಿದ್ರೆ ಪುರಾಣ ಏನು ಹೇಳ್ತದೆ ಅಂತ ಅರ್ಥ ಆಗದೆ ಇದು ಪಂಚತಂತ್ರದ ಹಾಗೆ ಏನೋ ಹೇಳ್ತಾ ಇದೆ ಅಂತ ತಮಗೆ ಅರ್ಥ ಆಗದೆ ಇದ್ದದ್ರಿಂದ ಇದನ್ನು ಪಂಚತಂತ್ರ ಮಾಡಿ ಕುತಂತ್ರ ಮಾಡಿ ಹಾಕಿದ್ದಾರೆ. ಪುರಾಣಗಳು ಪರಸ್ಪರ ವಿರುದ್ಧವಾಗಿ, ಮಹಾಭಾರತ ಅನ್ನುವ ಇತಿಹಾಸ ಹೇಳಿದ ವಿಷಯಕ್ಕೆ ವಿಭಿನ್ನವಾದ ರೀತಿಯಲ್ಲಿ ಭಾಗವತ ಹೇಳ್ತದೆ. ಅಲ್ಲಿ ವಿಷ್ಣುವಿನ ಶ್ರೇಷ್ಠವನ್ನು ಹೇಳ್ತಾ ಇದ್ರೆ ಲಿಂಗ ಪುರಾಣ ಇನ್ನೊಂದು ಕಥೆಯನ್ನು ಹೇಳ್ತದೆ. ಲಿಂಗ ಪುರಾಣ ಇನ್ನು ಹಾಗೆ ಹೇಳಿದ್ರೆ ಬ್ರಹ್ಮಾಂಡ, ಬ್ರಹ್ಮವಿವರ್ತ, ಬ್ರಾಹ್ಮ ಪುರಾಣಗಳು ಅದು ಬೇರೆ ಒಂದು ಕಥಾನಕವನ್ನು ಹೇಳುತ್ತೆ. ಅಲ್ಲಿ ಬ್ರಹ್ಮಶ್ರೇಷ್ಠ ಅಂತ ಹೇಳುತ್ತೆ, ಇಲ್ಲಿ ರುದ್ರಶ್ರೇಷ್ಠ ಅಂತ ಹೇಳುತ್ತೆ, ಅಲ್ಲಿ ವಿಷ್ಣು ಶ್ರೇಷ್ಠ ಅಂತ ಹೇಳುತ್ತೆ. ಇನ್ನೊಂದು ಕಡೆಯಲ್ಲಿ ಅಗ್ನಿಗಿಂತ ಶ್ರೇಷ್ಠವಾದಿಲ್ಲ ಅಂತ ಹೇಳುವ ಪುರಾಣವೂ ಇದೆ. ಕಾಶಿಗಿಂತ ಶ್ರೇಷ್ಠ ಕ್ಷೇತ್ರವೇ ಇಲ್ಲ ಅಂತ ಹೇಳುವ ಪುರಾಣ ಇದೆ. ಶ್ರೀರಂಗಪಟ್ಟಣಕ್ಕಿಂತ ಶ್ರೇಷ್ಠವಾದ ಒಂದು ಕ್ಷೇತ್ರ ಇಲ್ಲ ಅಂತ ಹೇಳುವಂತಹ ಮತ್ತೊಂದು ಪುರಾಣ ಇದೆ. ಹೀಗೆಲ್ಲ ಪುರಾಣಗಳು ಪರಸ್ಪರ ವ್ಯಾಹತವಾಗಿರುವುದರಿಂದ ಸುಮ್ಮನೆ ಜನರಿಗೆ ಕಾಲಕ್ಷೇಪಕ್ಕೋಸ್ಕರ, ಟೈಮ್ ಪಾಸ್ ಮಾಡುವುದಕ್ಕೋಸ್ಕರ ಇರತಕ್ಕಂತ ಕಥಾನಕಗಳು ಅನ್ನುವ ಒಂದು ಭಾವ ಕೆಲವರಲ್ಲಿ ಮೂಡಿತ್ತು. ಅದಕ್ಕೆ ಮೂಲ ಕಾರಣ ಪುರಾಣಗಳು ಅರ್ಥವಾಗದೇ ಇದ್ದದ್ದು. ಪುರಾಣಗಳು ಅರ್ಥವಾಗದೇ ಇರುವುದಕ್ಕೆ ಕಾರಣ ಏನು? ವ್ಯಾಸರು ಅಲ್ಲಿ ಬಳಸಿದಂತಹ ಭಾಷೆ. ಅಭಾಷಾತ್ರಯ ವೇದಿನಾಂ ಭವತ ಸುಸಖಾ ಚಕ್ರೇ ಶ್ರೀ ಭಾಗವತ ನಿರ್ಣಯ ಪುರಾಣ ಸ್ಥಾನ ಪಾಂಥಾನಾಂ. ನಾರಾಯಣ ಪಂಡಿತರು ಈ ಭಾಗವತ ತಾತ್ಪರ್ಯ ನಿರ್ಣಯದ ಬಗ್ಗೆ ಆಡಿದ ಮಾತು ಇದು ಮಧ್ಯ ವಿಜಯದಲ್ಲಿ. ಇದೆಂಥ ಗ್ರಂಥ ಅಂದ್ರೆ, ಯಾರಿಗೆ ಪುರಾಣದ ಭಾಷೆ ಅರ್ಥ ಆಗುವುದಿಲ್ಲ ಅಂಥವರು ಈ ಪುರಾಣಗಳಲ್ಲಿ ಸಾಗಲಿಕ್ಕೆ ಅಂತ ಹೊರಟಿದ್ದಾರೆ. ಈ ಪುರಾಣ ಅನ್ನುವ ಪ್ರಸ್ಥಾನದಲ್ಲಿ, ಪುರಾಣ ಪ್ರಸ್ಥಾನದಲ್ಲಿ ದಾರಿಹೋಕರಾಗಿದ್ದಾರೆ. ಅವರಿಗೆ ಆ ಭಾಷೆ ಅರ್ಥ ಆಗದೆ ಏನಪ್ಪ ಹೇಗೆ ಹೋಗುವುದು, ಯಾವುದು ಮಾರ್ಗ ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ಲದಿರುವ ಸ್ಥಿತಿ ಇದೆ. ಆಗ ಅವರ ಭಾಷೆಯಲ್ಲಿ ಮಾತಾಡಬಹುದಾದ ಒಬ್ಬ ಗೆಳೆಯನ ಹಾಗೆ ನೀವು ಭಾಗವತ ತಾತ್ಪರ್ಯ ನಿರ್ಣಯವನ್ನು ಕೊಟ್ಟಿದ್ದೀರಿ. ನಾವೆಲ್ಲೋ ಹೋಗಿದ್ದೇವೆ, ಅಲ್ಲಿಯ ಭಾಷೆ ಬರೋಲ್ಲ, ನಮ್ಗೆ ಗುರಿ ಗೊತ್ತಿದೆ, ಆದ್ರೆ ಗುರಿ ಮುಟ್ಟುವುದಕ್ಕೆ ದಾರಿ ಗೊತ್ತಿಲ್ಲ. ಅವ್ರ ಹತ್ರ ಕೇಳಿದ್ರೆ ಇವ್ರು ಏನ್ ಕೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಎಲ್ಲಿ ಅಂತ ಕೇಳಿದ್ರೆ ಅವ ಎಕ್ಕಡ ಅಂತ ಹೇಳ್ತಾನೆ, ಈ ಕಡೆ ಕೇಳಿದ್ರೆ ಎನ್ನಡ ಅಂತ ಕೇಳ್ತಾನೆ. ಒಟ್ಟು ಕನ್ನಡ ಇಲ್ಲ. ಇವನಿಗೆ ಬೇಕಾದ ಭಾಷೆ ಇಲ್ಲದೆ ಇರುವ ಪ್ರಸಂಗದಲ್ಲಿ ಹೇಗೆ ಮಾರ್ಗವನ್ನು ತಿಳಿಯಲಾಗದೆ ಒದ್ದಾಡ್ತಾ ಇರ್ತಾನೆ, ಅಂತಹ ಪ್ರಸಂಗದಲ್ಲಿ ಇವನಿಗಾಗುವ ಭಾಷೆಯಲ್ಲಿ ಹೇಳಬಹುದಾದ ಒಬ್ಬ ಸುಸಖ, ಒಳ್ಳೆಯ ಮಾರ್ಗದರ್ಶಕ ಗೆಳೆಯ ಲಭ್ಯನಾದರೆ ಅವನ ಮಾರ್ಗದಲ್ಲಿ ಎಷ್ಟು ಆನಂದವಾಗುತ್ತೆ. ಅವನಿಗೆ ಸರಿಯಾದ ಮಾರ್ಗ ಸಿಕ್ಕಿ ಅವ ಗುರಿಯನ್ನು ತಲುಪುವುದಕ್ಕೆ ಹೇಗೆ ಸಾಧ್ಯವಾಗ್ತದೋ, ಹಾಗೆ ಪುರಾಣ ಮಾರ್ಗದಲ್ಲಿ ಗೊಂಡಾರಣ್ಯದಲ್ಲಿ ಪ್ರವೇಶ ಮಾಡಿ ಮಾರ್ಗ ಗೊತ್ತಾಗದೆ ದಿಗ್ಭ್ರಮೆ ದಿಕ್ಕೆಟ್ಟು ನಿಂತಹ ವ್ಯಕ್ತಿಗೆ ಮಾರ್ಗದರ್ಶಕವಾದಂತಹ ಅತ್ಯಂತ ಸುಂದರ ಗೆಳೆಯ ಅದು ಭಾಗವತ ತಾತ್ಪರ್ಯ ನಿರ್ಣಯ. ಅದು ಭಾರತ ತಾತ್ಪರ್ಯ ನಿರ್ಣಯ ಬೇರೆ, ಭಾಗವತ ತಾತ್ಪರ್ಯ ನಿರ್ಣಯ ಬೇರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವುದು ವಸ್ತುತಃ ಮಹಾಭಾರತದ ತಾತ್ಪರ್ಯದ ನಿರ್ಣಯಕ್ಕೋಸ್ಕರ ಬಂದಿರತಕ್ಕಂತಹ ಗ್ರಂಥ. ಭಾಗವತ ತಾತ್ಪರ್ಯ ನಿರ್ಣಯ ಅನ್ನೋದು ಉಳಿದ 18 ಪುರಾಣಗಳ ತಾತ್ಪರ್ಯ ನಿರ್ಣಯಕ್ಕೋಸ್ಕರ ಬಂದಿರತಕ್ಕಂತಹ ಗ್ರಂಥ. ಎಷ್ಟೋ ಅಂಶಗಳಲ್ಲಿ ಭಾರತ ತಾತ್ಪರ್ಯ ನಿರ್ಣಯದ ಉಪಯೋಗ ಭಾಗವತ ತಾತ್ಪರ್ಯಕ್ಕಿದೆ, ಭಾಗವತ ತಾತ್ಪರ್ಯ ನಿರ್ಣಯದ ಉಪಯೋಗ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕಿದೆ. ಇವೆರಡನ್ನು ಜೊತೆ ಸೇರಿಸಿ ಅಧ್ಯಯನ ಮಾಡಿದಂತಹ ವ್ಯಕ್ತಿ ಪುರಾಣ ಸ್ಥಾನದಲ್ಲಿ ತಾನು ಸಂಚರಿಸುವುದಕ್ಕೆ ಸಮರ್ಥನಾಗ್ತಾನೆ, ಪುರಾಣ ಪ್ರಸ್ಥಾನದಲ್ಲಿ ಆತ ತಲೆ ಎತ್ತಿ ಮಾತನಾಡುವುದಕ್ಕೆ ಸಮರ್ಥನಾಗ್ತಾನೆ. ಈ ಎರಡು ಗ್ರಂಥಗಳ ಅಧ್ಯಯನ ಅತ್ಯಂತ ಅಪೇಕ್ಷಿತವಾದದ್ದು. ಇದರಲ್ಲಿ ಪುರಾಣ ಸ್ಥಾನ ಪಾಂಥಾನ ಅಭಾಷಾ ತ್ರಯವೇದಿನಾಮ್ ಅಂದ್ರೆ ಈ ಮೂರು ಭಾಷೆಯ ಬಗ್ಗೆ ನಾವು ಭಾರತ ತಾತ್ಪರ್ಯದಲ್ಲಿ ನೋಡಿದ್ದೇವೆ, ಸಮಾಧಿ ಭಾಷೆ, ಮುಖ್ಯ ಭಾಷೆ ಮತ್ತು ದರ್ಶನ ಭಾಷೆ ಅಂತ. ಈ ಭಾಷಾಜ್ಞಾನ ಇಲ್ಲದೆ ಇದ್ದವರಿಗೆ ಪುರಾಣ ಕ್ಲೇಶವಾಗ್ತದೆ, ಅವರಿಗೆ ಅದರ ಅರ್ಥ ವಿವರಣೆಯನ್ನು ಕೊಡುವುದಕ್ಕೋಸ್ಕರ ಭಾಗವತ ತಾತ್ಪರ್ಯ ನಿರ್ಣಯವನ್ನು ಆನಂದ ತೀರ್ಥ ಭಗವತ್ಪಾದರು ನಮಗೆ ರಚಿಸಿಕೊಟ್ಟಿದ್ದಾರೆ. ಭಾಗವತ ತುಂಬ ವಿಸ್ತಾರವಾದಂತಹ 18,000 ಗ್ರಂಥದಷ್ಟು ವಿಸ್ತಾರವಾಗಿರತಕ್ಕಂತಹ ಒಂದು ಪುರಾಣ. ಇದನ್ನು ಪುರಾಣ ರಾಜ ಅಂತ ವ್ಯವಹರಿಸುತ್ತೇವೆ. ಪುರಾಣಾನಾಂ ಸಾರರೂಪ ಅಂತ ಗಾರುಡ ಈ ಪುರಾಣವನ್ನು ಹೊಗಳಿದ್ದನ್ನು ಆಚಾರ್ಯರೇ ಪ್ರಾರಂಭದಲ್ಲಿ ಉಲ್ಲೇಖ ಮಾಡ್ತಾರೆ. ಪುರಾಣದ ಸಾರವಾದ್ರಿಂದ ಈ ಭಾಗವತದ ಅಧ್ಯಯನ ಅಧ್ಯಾಪಕಗಳು ಇವತ್ತು ಆಸೇತು ಹಿಮಾಚಲ ಎಷ್ಟರ ಮಟ್ಟದಲ್ಲಿದೆಯೋ ಅಷ್ಟರ ಮಟ್ಟಕ್ಕೆ ಬೇರೆ ಯಾವ ಪುರಾಣವೂ ಬರಲಿಲ್ಲ. ವಿಷ್ಣು ಪುರಾಣವೂ ಕೂಡ ಈ ಭಾಗವತ ಪುರಾಣದಷ್ಟು ಚಾಲ್ತಿಯನ್ನು ಪಡೆದಿಲ್ಲ. ಭಾಗವತ ಪುರಾಣವನ್ನು
ಅದೊಂದು ಮೋಕ್ಷಶಾಸ್ತ್ರ ಅನ್ನುವ ದೃಷ್ಟಿಯಿಂದ ಪ್ರತಿಯೊಬ್ಬ ಈ ಭಾರತೀಯ ಪ್ರಜೆಯೂ ಕೂಡ ಅಧ್ಯಯನ ಮಾಡುವುದನ್ನು ಶ್ರವಣ ಮಾಡುವುದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಇಂತಹ ಶ್ರೀಮದ್ ಭಾಗವತದ ಅರ್ಥಜ್ಞಾನ ಅನ್ನುವುದು ತುಂಬಾ ಕ್ಲಿಷ್ಟ. ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಅಂತ ಒಂದು ಸಂಸ್ಕೃತದಲ್ಲಿ ಗಾದೆ ಇದೆ. ಧನಂಜಯೇ ಹಾಟಕ ಸಂಪರೀಕ್ಷಾ ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಅಂತ. ಬಂಗಾರವು ನಿಜವಾದ ಅಪ್ಪಟವೋ ಅಂತ ತೀರ್ಮಾನಿಸುವುದಕ್ಕೆ ಬೆಂಕಿಯಲ್ಲಿ ಹಾಕಿ ನೋಡಬೇಕು ಹೇಗೋ, ಹಾಗೆ ಇವನು ನಿಜವಾಗಿ ಬೆಂದಂತಹ ವಿದ್ವಾಂಸ ಹೌದೋ ಅಂತ ನೋಡಬೇಕಾದ್ರೆ ಭಾಗವತದ ಶ್ಲೋಕವನ್ನು ಮುಂದೆ ಇಟ್ಟು ನೋಡಬೇಕು ಅಂತ. ವಜ್ರಕ್ಕೆ ಸಾಣೆ ಹಿಡಿದಾಗ ವಜ್ರ ಅಂತ ಸ್ಫುಟವಾಗುವುದು ಹೇಗೋ, ಹಾಗೆ ಪಾಂಡಿತ್ಯದ ಸಾಣೆಯ ಸ್ಥಾನದಲ್ಲಿ ಶ್ರೀಮದ್ ಭಾಗವತ ಇದೆ ಅಂದ್ರೆ ಅಷ್ಟು ಕ್ಲಿಷ್ಟವಾದ ಗ್ರಂಥ ಅಂತ ಅದರ ಅರ್ಥ. ಈ ಕ್ಲೇಶ ಯಾಕೆ ಬಂತು ಅಂತ ಹೇಳಿದ್ರೆ, ಭಾಗವತದಲ್ಲಿ ಮೇಲ್ನೋಟಕ್ಕೆ ಈ ಮೂರು ದರ್ಶನಗಳು ಇವತ್ತು ಚಾಲ್ತಿಯಲ್ಲಿರುವ ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ದರ್ಶನ, ಈ ಮೂರಕ್ಕೂ ಅನುಗುಣವಾಗತಕ್ಕಂತಹ ಅನೇಕ ಶ್ಲೋಕಗಳಿದ್ದಾರೆ. ಕೆಲವು ಶ್ಲೋಕ ದ್ವೈತ ಸಿದ್ದರ್ಶನಕ್ಕೆ ಅತ್ಯಂತ ಹತ್ತಿರ, ಕೆಲವು ಶ್ಲೋಕ ಅದ್ವೈತ ದರ್ಶನಕ್ಕೆ ಹತ್ತಿರವಾಗುವಷ್ಟು ದ್ವೈತ ದರ್ಶನಕ್ಕೆ ಹತ್ತಿರವಾಗುವುದಿಲ್ಲ. ನೋಡಿದ ಕೂಡಲೇ ಅದ್ವೈತ ಅಂತ ನಮಗೆ ಅರ್ಥವಾಗಿ ಬಿಡುತ್ತೆ. ಅಂತಹ ಶ್ಲೋಕಗಳು ಬಹಳಷ್ಟು ಇದ್ದಾವೆ ಶ್ರೀಮದ್ ಭಾಗವತದಲ್ಲಿ. ವಿಶಿಷ್ಟಾದ್ವೈತಕ್ಕೆ ಅನುಗುಣವಾದ ಶ್ಲೋಕವೂ ಇದೆ. ಇದನ್ನು ಸಮಗ್ರ ಭಾಗವತವನ್ನು ಒಂದಾಗಿಸಬೇಕಲ್ವಾ? ನಾವು ಅದ್ವೈತಕ್ಕೆ ಅದ್ವೈತ ಪರ ಅರ್ಥ ಮಾಡುದು, ದ್ವೈತ ಶ್ಲೋಕಕ್ಕೆ ದ್ವೈತ ಪರ ಅರ್ಥ ಮಾಡುದು, ವಿಶಿಷ್ಟಾದ್ವೈತಕ್ಕೆ ವಿಶಿಷ್ಟಾದ್ವೈತ ಪರವಾದ ಅರ್ಥವನ್ನು ಮಾಡಿದರೆ ಭಾಗವತ ಏನು ಹೇಳಿತು ಅಂತ ಕೇಳಿದ್ರೆ ಉತ್ತರ ಏನಿದೆ? ಒಬ್ಬ ವ್ಯಕ್ತಿ ವ್ಯಾಸರು ಈ ಗ್ರಂಥವನ್ನು ರಚಿಸಿರುವಾಗ ಆ ವ್ಯಾಸರ ಹಾರ್ದ ಏನು, ಅವರು ಯಾವುದನ್ನು ಗುಹ್ಯವಾಗಿ ಹೇಳಿದ್ದಾರೆ, ಯಾವುದನ್ನು ದರ್ಶನ ಭಾಷೆಯಲ್ಲಿ ಹೇಳಿದ್ದಾರೆ, ಪರದರ್ಶನದ ಅನುವಾದ ಯಾವುದು, ವಾಸ್ತವ ಅವರ ಭಾವ ಏನು ಅನ್ನುವುದನ್ನು ಏಕಸೂತ್ರತೆಯಲ್ಲಿ ತಂದುಕೊಳ್ಳದೆ ಹೋದರೆ ಭಾಗವತ ನಮಗೆ ಸ್ಫುಟವಾಗುವುದಕ್ಕೆ ಸಾಧ್ಯ ಇಲ್ಲ. ಆ ಏಕಸೂತ್ರತೆಯನ್ನು ಹಾಕಿಕೊಡುವ ದೃಷ್ಟಿಯಿಂದ ಈ ಭಾಗವತ ತಾತ್ಪರ್ಯ ನಿರ್ಣಯದ ರಚನೆಯಾಗುತ್ತೆ. ಅದರಿಂದ ಭಾಗವತ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ನಮಗೆ ಅದರಿಂದ ಸಿಗತಕ್ಕಂತಹ ಪರಮೋಪಕಾರಗಳು ಏನು, ಮುಖ್ಯವಾಗಿ ಇಡೀ ಶ್ರೀಮದ್ ಭಾಗವತ ಏಕಸೂತ್ರತೆಯಲ್ಲಿ ನಮ್ಮ ತಲೆಯಲ್ಲಿ ಬಂದು ನಿಲ್ಲುತ್ತೆ. ಒಂದೊಂದು ಕಡೆ ವಿರುದ್ಧ ವಿರುದ್ಧವಾದ ಅಂಶಗಳಿಲ್ಲ, ಎಲ್ಲಕ್ಕೂ ಕೂಡ ಅವಿರೋಧ ಸ್ಥಿತಿಯಲ್ಲಿ ಗ್ರಂಥ ನಮ್ಮ ತಲೆಗೆ ಬರಬೇಕಾದ್ರೆ ಭಾಗವತ ತಾತ್ಪರ್ಯದ ಅನಿವಾರ್ಯತೆ ಇದೆ. ಎರಡನೆಯದ್ದು, ಕೆಲವೊಂದು ಶಬ್ದಗಳು ಭಾಗವತದಲ್ಲಿ ಬರ್ತಕ್ಕಂತಹ ಕೆಲವೊಂದು ಶಬ್ದಗಳು, ಅಲ್ಲಿ ಕೀಲಾಲ ಅನ್ನುವ ಶಬ್ದ ಬಂದಿರಬಹುದು, ವಿವಾಷ ಅನ್ನುವ ಶಬ್ದ ಬಂದಿರಬಹುದು, ಈ ಶಬ್ದಗಳಿಗೆ ನಮಗೆ ಲೋಕದಲ್ಲಿ ಅರ್ಥ ಗೊತ್ತಿಲ್ಲದೆ ಇರುವಾಗ ಅದಕ್ಕೆ ಸ್ಫುಟವಾದ ಅರ್ಥ ಹೀಗೆ ಅಂತ ನಿರೂಪಣೆ ಮಾಡುವ ಕೆಲಸವನ್ನು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ನಡೆಸಿದ್ದಾರೆ ಆಚಾರ್ಯರು. ಮೂರನೆಯದ್ದು, ಬೇರೆ ಬೇರೆ ಪುರಾಣಗಳಲ್ಲೂ ನಿರೂಪಿಸಿದ ಕಥಾನಕಕ್ಕೂ ಭಾಗವತ ನಿರೂಪಿಸ್ತಾ ಇರತಕ್ಕಂತಹ ಕಥೆಗೂ ಪರಸ್ಪರ ವಿರೋಧ ಸಂಘರ್ಷಗಳು ಬಂದು ನಿಂತಾಗ ಅದು ಹೀಗೆ, ಅಲ್ಲಿಗೂ ಇಲ್ಲಿಗೂ ಈ ಕಾರಣದಿಂದ ವಿರೋಧ ಇಲ್ಲ, ಅಲ್ಲಿಗೆ ಹೀಗೆ ಅರ್ಥ ಮಾಡಬೇಕು ಅಥವಾ ಇಲ್ಲಿಗೆ ಹೀಗೆ ಅರ್ಥ ಮಾಡಬೇಕು, ಆಗ ವಿರೋಧ ಪರಿಹಾರವಾಗ್ತದೆ ಅಂತ ಪರಸ್ಪರ ವಿರೋಧ ಪರಿಹಾರಕ ದೃಷ್ಟಿಕೋನದಿಂದ ಭಾಗವತ ತಾತ್ಪರ್ಯ ಬಹಳ ಎತ್ತರದ ಸ್ಥಾನದಲ್ಲಿ ನಿಲ್ಲುತ್ತದೆ. ಇದರ ಜೊತೆ ಜೊತೆಗೆ ಭಾಗವತದ ಮೂಲ ಪಾಠ ಏನು ಅನ್ನುವುದರ ನಿರ್ಣಯವನ್ನು ಕೂಡ ತಾತ್ಪರ್ಯ ನಿರ್ಣಯ ಮಾಡುತ್ತೆ. ಯಾಕಂದ್ರೆ ಶ್ರೀಮದ್ ಭಾಗವತ ಯಾವಾಗ ಇತಿಹಾಸ ಗರ್ಭದಲ್ಲಿ ಅನೇಕ ಕಾಲಗಳ ಹಿಂದೆ ರಚಿತವಾದದ್ದು ಅಂದ ಮೇಲೆ ಅದು ಬಾಯಿಯಿಂದ ಬಾಯಿಗೆ ಬರುವಂತಹ ಕಾಲ ಇತ್ತು, ಬಾಯಿಯಿಂದ ಬಾಯಿಗೆ ಬರುವಾಗ ಅನೇಕ ಪಾಠಾಂತರಗಳಾಗುವಂತಹದ್ದು ಸ್ವಾಭಾವಿಕ. ಹೀಗೆ ಎಷ್ಟೆಷ್ಟೋ ಪಾಠಾಂತರಗಳು ಶ್ರೀಮದ್ ಭಾಗವತದಲ್ಲಿ ಇದ್ದಾವೆ. ಅದರಲ್ಲಿ ಕೆಲವು ಪಾಠಗಳನ್ನು ನಾವು ಇಟ್ಟುಕೊಂಡ್ರೆ ಅಬದ್ಧ ಅರ್ಥ ಸಿಗತಕ್ಕಂತಹ ಸಾಧ್ಯತೆ ಇದೆ. ಆದ್ರಿಂದ ಅದು ಭಾಗವತದ ಪಾಠ ಅಲ್ಲ, ನಿಜವಾದ ಪಾಠ ಇದು ಅನ್ನುವುದನ್ನು ನಿರೂಪಿಸುವುದು ಕೂಡ ತಾತ್ಪರ್ಯ ನಿರ್ಣಯದ ಒಂದು ದೊಡ್ಡ ಕೆಲಸ. ಹೀಗೆ ಅನೇಕ ಹಂತಗಳಲ್ಲಿ ಪಾಠ ನಿರ್ಣಯ ಇರಬಹುದು, ಅಥವಾ ಶ್ರೀಮದ್ ಭಾಗವತದಲ್ಲಿ ಇಲ್ಲದೇ ಇದ್ದಂತಹ ಶ್ಲೋಕ ಇದು ಅನ್ನುವುದನ್ನು ಪ್ರಕ್ಷೇಪ ವಿಕ್ಷೇಪಗಳ ನಿರ್ಣಯಗಳಿರಬಹುದು, ಅಥವಾ ಶ್ರೀಮದ್ ಭಾಗವತದ ಕೆಲವೊಂದು ಶಬ್ದಗಳಿಗೆ ಅರ್ಥ ನಿರ್ಣಯ, ಕೆಲವೊಂದು ಸಂದರ್ಭದಲ್ಲಿ ಅದ್ವೈತ ಪರವೋ ವಿಶಿಷ್ಟಾದ್ವೈತ ಪರವೋ ಅಂತ ಮೇಲುನೋಟಕ್ಕೆ ಕಾಣತಕ್ಕಂತಹ ಶ್ಲೋಕಗಳಿಗೆ ವಾಸ್ತವ ಅರ್ಥ ದ್ವೈತ ಪರ ಹೇಗೆ ಅನ್ನುವುದನ್ನು ನಿರೂಪಿಸತಕ್ಕಂಥದ್ದು, ಇವೆಲ್ಲ ಶ್ರೀಮದ್ ಭಾಗವತದ ಅತ್ಯಂತ ಮುಖ್ಯವಾದ ತಾತ್ಪರ್ಯ ನಿರ್ಣಯದಿಂದ ಲಭ್ಯ ಆಗತಕ್ಕಂತಹ ಪ್ರಯೋಜನ. ಇದರ ಜೊತೆ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಇಡೀ ಪ್ರಕರಣವನ್ನು ನಿರೂಪಿಸಿ ಆ ಪ್ರಕರಣದ ತಾತ್ಪರ್ಯ ಇದು ಅಂತ ತಾತ್ಪರ್ಯ ಎಳೆಯುವುದು. ಅಲ್ಲಿ ಶ್ಲೋಕಕ್ಕೂ ಆ ತಾತ್ಪರ್ಯ ವಾಕ್ಯಕ್ಕೂ ಸಂಬಂಧ ಇರುವುದಿಲ್ಲ, ಇಡೀ ಈ ಪ್ರಕರಣದ ತಾತ್ಪರ್ಯ ಇಂಥದ್ದು. ಅದು ಪೂರ್ವಚಿತ್ತಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಒಂದು ವಿಪ್ರಚಿತ್ತಿ ಪೂರ್ವಚಿತ್ತಿ ಅಂತ ಒಬ್ಬ ರಕ್ಕಸ, ಇನ್ನೊಬ್ಬಳು ಅಪ್ಸರೆ. ಆ ಅಪ್ಸರ ಸ್ತ್ರೀಯನ್ನು ಕುರಿತು ಯಾವಾಗ ಅಗ್ನಿಧ್ರ ಮಾತಾಡ್ತಾನೆ, ಆ ಮಾತಾಡಿದ್ದು ಯದ್ವಾದದ್ದ ಮಾತಾಡಿದ, ಕೊನೆಗೆ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಒಂದು ಪಂಕ್ತಿಯಲ್ಲಿ ಆಚಾರ್ಯರು ಅದರ ತಾತ್ಪರ್ಯವನ್ನು ನಿರೂಪಿಸುತ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅದು ಅನರ್ಥ ವಾಗಪಿ ಕ್ವಚಿತ್,
ಕೆಲವು ಸಂದರ್ಭ ವಿಶೇಷಗಳಲ್ಲಿ ಯದ್ವಾ ತದ್ವಾ ಮಾತಾಡುವುದು ಅಂತಿದೆ, ಅದು ಪುರಾಣದ ರೀತಿ, ಪುರಾಣಗಳಲ್ಲಿ ಇರತಕ್ಕಂಥ ರೀತಿ ಇದು ಅಂತ ಅದಕ್ಕೆ ಇಡೀ ಪ್ರಕರಣಕ್ಕೆ ತಾತ್ಪರ್ಯವನ್ನು ನಿರೂಪಿಸತಕ್ಕಂಥದ್ದು. ಇದು ತಾತ್ಪರ್ಯ ನಿರ್ಣಯದಿಂದ ನಮಗೆ ಲಭ್ಯ ಆಗತಕ್ಕಂತಹ ಮುಖ್ಯ ಪ್ರಯೋಜನಗಳು. ನಾವು ತಾತ್ಪರ್ಯ ನಿರ್ಣಯದ ಸುತ್ತ ಆಗಾಗ ಕಥೆ ನೋಡ್ತಾ ಹೋದಾಗೆ ಅಲ್ಲಲ್ಲಿ ತಾತ್ಪರ್ಯ ನಿರ್ಣಯದ ಸುತ್ತು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ನೇರ ಗ್ರಂಥ ಪ್ರವೇಶವನ್ನು ಮಾಡೋಣ. ಗ್ರಂಥಕ್ಕೆ ಇವತ್ತು ಭಾಗವತ ತಾತ್ಪರ್ಯ ನಿರ್ಣಯ ಏನಿದೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ತುಂಬಾ ಕ್ಲಿಷ್ಟದ ಕೆಲಸವೇ. ಭಾಗವತ ಅರ್ಥ ಆಗುವುದಕ್ಕೆ ತಾತ್ಪರ್ಯ ನಿರ್ಣಯ ಬೇಕು, ತಾತ್ಪರ್ಯ ನಿರ್ಣಯ ಅರ್ಥ ಆಗುವುದು ಕೂಡ ಸ್ವಲ್ಪ ಕ್ಲೇಶದ ಸಂದರ್ಭ ಇದೆ. ಭಾಗವತವನ್ನು ಇವತ್ತು ಅರ್ಥ ಮಾಡಿಕೊಳ್ಳುವುದಕ್ಕೆ ಇರತಕ್ಕಂತಹ ಮಾಧ್ಯಮಗಳು ಅಂತ ಹೇಳಿದ್ರೆ 1-12 ಸ್ಕಂದಗಳೇನಿದ್ದಾವೆ ಶ್ರೀಮದ್ ಭಾಗವತದಲ್ಲಿ, ಅಷ್ಟಕ್ಕೂ ಕೂಡ ವ್ಯಾಖ್ಯಾನವನ್ನು ರಚಿಸಿರ್ತಕ್ಕಂಥವರು ವಿಜಯಧ್ವಜ ತೀರ್ಥರು. ಈ ವಿಜಯಧ್ವಜ ಭಟ್ಟಾರಕರು ರಚಿಸಿದ ಸಮಗ್ರ ವ್ಯಾಖ್ಯಾನವನ್ನು ಮುಂದಿಟ್ಟುಕೊಂಡಾಗ ನಮಗೆ ತಾತ್ಪರ್ಯ ನಿರ್ಣಯ ಸಮೇತವಾಗಿ ಅರ್ಥವಾಗುತ್ತೆ. ವಿಜಯಧ್ವಜರು ತಾತ್ಪರ್ಯ ನಿರ್ಣಯದ ವಾಕ್ಯಗಳನ್ನು ಎತ್ತಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಲಿಲ್ಲ, ಭಾಗವತದ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿ ಏನು ಕ್ಲೇಶ ಇದೆ ಅದಕ್ಕೆ ಆಚಾರ್ಯರು ಏನು ಉತ್ತರ ಕೊಟ್ಟಿದ್ದಾರೆ ಅಲ್ಲಲ್ಲಿ ತಾತ್ಪರ್ಯ ನಿರ್ಣಯದ ಕೆಲವು ಮಾತುಗಳನ್ನು ಮಾತ್ರ ಕೋಟ್ ಮಾಡಿ ಅದರ ವಿವರಣೆಯನ್ನು ಕೊಡ್ತಾರೆ ವಿಜಯಧ್ವಜ ತೀರ್ಥರು. ಇದು 12 ಸ್ಕಂದಗಳಿಗೆ ಇರತಕ್ಕಂತಹ ವ್ಯಾಖ್ಯಾನ. ಇನ್ನು ಉಳಿದ ವ್ಯಾಖ್ಯಾನಗಳು ವಸ್ತುತಃ ದುರ್ಘಟ ಭಾವದೀಪಿಕಾ ಅಂತಕ್ಕಂಥದ್ದು 12 ಸ್ಕಂದಕ್ಕೂ ಇದೆ, ಆದರೆ ಶ್ಲೋಕ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇರುವಂತಹದ್ದಲ್ಲ. ಸತ್ಯಾಭಿನವ ತೀರ್ಥರು ಕೆಲವೊಂದು ಕಡೆಯಲ್ಲಿ ಬರ್ತಕ್ಕಂತಹ ಕ್ಲೇಶ, ತಾತ್ಪರ್ಯ ನಿರ್ಣಯದ ಮೇಲೆ ಬರತಕ್ಕಂತಹ ಆಕ್ಷೇಪ, ಅದಕ್ಕೆ ಉತ್ತರ ಸ್ವರೂಪವಾಗಿ ದುರ್ಘಟ ಭಾವದೀಪಿಕಾ ಅನ್ನುವುದನ್ನು, ಮತ್ತೊಂದು ಪಾಂಗ್ರಿಯವರು ರಚಿಸಿರ್ತಕ್ಕಂತಹ ವಿರೋಧೋದ್ಧಾರ ಅಂತಕ್ಕಂತಹ ಗ್ರಂಥ, ಇವೆಲ್ಲ ಆಕ್ಷೇಪಗಳಿಗೆ ಉತ್ತರವಾಗಿ ಬಂದಿರತಕ್ಕಂತಹ ಗ್ರಂಥಗಳು. ಇನ್ನು ಸಮಗ್ರ ಭಾಗವತವನ್ನು ಇನ್ನೊಂದು ಕ್ರಮದಿಂದ ಓದುವ ಸಂಪ್ರದಾಯ ಇದೆ. ಯಾದುಪತ್ಯ, ಸತ್ಯಧರ್ಮೀಯ, ಮತ್ತೆ ಒಂದು ಭಾಗಕ್ಕೆ ಸಂಬಂಧಿಸಿದ ಹಾಗೆ. ಯಾಕಂದ್ರೆ ಈ ಯಾದುಪತ್ಯ 1, 2, 3, 4, 5 ಈ 5 ಸ್ಕಂದಕ್ಕಿದೆ, 7 ಸ್ವಲ್ಪ ಭಾಗಕ್ಕಿದೆ, 6 ಅವರು ಬರೀಲಿಲ್ಲ, 7 ಸ್ವಲ್ಪ ಭಾಗಕ್ಕೆ ರಚಿಸಿದ್ದಾರೆ. ಹೀಗೆ 1-5 ತನಕ ಯಾದುಪತ್ಯ ಅಧ್ಯಯನ ಮಾಡುವುದು, 6 ಹಿಡ್ಕೊಂಡು 10 ತನಕವೂ ಕೂಡ ಸತ್ಯಧರ್ಮೀಯವನ್ನು ಇಟ್ಟುಕೊಳ್ಬೇಕು. ಸತ್ಯಧರ್ಮರು 11 ಸ್ಕಂದಕ್ಕೆ ಬರೀಲಿಲ್ಲ, 12 ಸ್ಕಂದಕ್ಕೆ ಮತ್ತೆ ಬರೆದಿದ್ದಾರೆ. ಹೀಗೆ 11 ಹೊರತುಪಡಿಸಿ, ಹೀಗಾಗಿ ಇಬ್ಬರ ವ್ಯಾಖ್ಯಾನವನ್ನು ಇಟ್ಟುಕೊಂಡು ನಾವು 12 ಸ್ಕಂದ ನೋಡಿದಾಗಾಯಿತು, ಆದರೆ 11 ಸ್ಕಂದಕ್ಕೆ ವ್ಯಾಖ್ಯಾನ ಸಿಗಲಿಲ್ಲ. ಅಲ್ಲಿಗೆ ಶ್ರೀನಿವಾಸ ತೀರ್ಥರು, ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು ರಚಿಸಿದ ವ್ಯಾಖ್ಯಾನ ಇಟ್ಟುಕೊಂಡು 11, ಹೀಗೆ ಒಟ್ಟು ಈ 3 ಜನ ವ್ಯಾಖ್ಯಾನಕಾರರದ್ದು, ಯದುಪತ್ಯಾಚಾರ್ಯರು, ಸತ್ಯಧರ್ಮ ತೀರ್ಥರು ಮತ್ತು ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು, ಈ 3 ವ್ಯಾಖ್ಯಾನ ಒಟ್ಟು ಸೇರಿಸಿದರೆ ಸಮಗ್ರ ಭಾಗವತವನ್ನು ನಾವು ಅಧ್ಯಯನ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಈ 3 ವ್ಯಾಖ್ಯಾನದ ವಿಶೇಷತೆ ಏನು ಅಂದ್ರೆ, ಇವರು ಭಾಗವತ ತಾತ್ಪರ್ಯದ ಮಾತನ್ನು ಆಯಾ ಕಾಲಕ್ಕೆ ತಗೊಂಡು ಅದಕ್ಕೆ ವ್ಯಾಖ್ಯಾನವನ್ನು ಕೂಡ ನೀಡಿದ್ದಾರೆ. ಇದು ಈ 3 ವ್ಯಾಖ್ಯಾನದಲ್ಲಿರತಕ್ಕಂತಹ ವಿಶೇಷತೆ. ಇನ್ನು ಅನೇಕ ವ್ಯಾಖ್ಯಾನಗಳು ಶ್ರೀಮದ್ ಭಾಗವತದ ಬಗ್ಗೆ ಇದೆ, ಆದರೆ ಇವತ್ತು ಅಧ್ಯಯನ ಪರಂಪರೆಯಲ್ಲಿ ವ್ಯವಹಾರದಲ್ಲಿರತಕ್ಕಂತಹ ವ್ಯಾಖ್ಯಾನಗಳು ಇಷ್ಟು. ಇದರ ಮೂಲಕವಾಗಿ ನಾವು ಭಾಗವತ ತಾತ್ಪರ್ಯವನ್ನು ಸ್ಫುಟವಾಗಿ ಅರ್ಥೈಸಿಕೊಳ್ಳುವುದಕ್ಕೆ ಶಕ್ಯವಾಗ್ತದೆ. ಮೊದಲನೆಯ ಶ್ಲೋಕದಲ್ಲೇ ನಾವು ಪ್ರವೇಶ ಮಾಡಬೇಕು. ಜನ್ಮಾದ್ಯಸ್ಯತಃ ಅನ್ನುವ ಶ್ಲೋಕ, ಇದರಲ್ಲಿ ಇವತ್ತು ನಮಗೆ ಬಹುಶಃ ಇಲ್ಲಿ ಸೇರಿದವರಿಗೆಲ್ಲ ಈ ಶ್ಲೋಕದ ಅರ್ಥ ಗೊತ್ತಿದೆ. ಯಾಕಂದ್ರೆ ಭಾಗವತವನ್ನು ಬಹಳ ಬಾರಿ ಕೇಳತಕ್ಕಂತಹ ಒಂದು ಪುಣ್ಯ ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿದೆ. ಆಚಾರ್ಯರ ತಾತ್ಪರ್ಯ ಇಲ್ಲದೇ ಹೋಗಿದ್ದರೆ ಈ ಶ್ಲೋಕ ಹೇಗೆ ಅರ್ಥ ಆಗ್ತಾ ಇತ್ತು ಅಂತ ನಾವು ಸ್ವಲ್ಪ ಯೋಚಿಸ್ಬೇಕು. ಯಾಕಂದ್ರೆ ಅದರಲ್ಲಿ ಸತ್ಯಂ ಪರಂ ಧೀಮಹಿ ಅಂತ ಒಂದು ಶಬ್ದ ಇದೆ, ಸತ್ಯನಾದಂತಹ ಪರಮ ಪುರುಷನನ್ನು ಧ್ಯಾನ ಮಾಡೋಣ ಅಂತ ಇದಕ್ಕೆ ಅರ್ಥ. ಅವನು ಸತ್ಯ ಅಂದ್ರೆ ಉಳಿದದ್ದು ಏನು ಅಂತ ಕೂಡಲೇ ಪ್ರಶ್ನೆ ಬರ್ತದೆ. ಅಸತ್ಯನನ್ನು ಧ್ಯಾನ ಮಾಡುವ ಅಂದ್ರೆ ಉಳಿದದ್ದೆಲ್ಲ ಏನು? ಅದಕ್ಕೆ ಅದೇ ಶ್ಲೋಕ ಹೇಳುತ್ತೆ, ಯತ್ರ ತ್ರಿಸರ್ಗೋ ಮೃಷ, ಈ 3 ರೀತಿಯ ಸೃಷ್ಟಿಯು ಕೂಡ ಸುಳ್ಳು ಅಂತ ಸ್ಪಷ್ಟ. ಸುಳ್ಳು ಅನ್ನುವ ಶಬ್ದವೇ ಇದೆ ಆ ಶ್ಲೋಕದಲ್ಲಿ, ಆದ್ರೆ ಇದೆಲ್ಲ ಸುಳ್ಳು, ಅದು ಸತ್ಯ. ನಾವು ಈ ಸುಳ್ಳಾದದ್ದನ್ನೆಲ್ಲ ಬಿಟ್ಟು ಸತ್ಯನನ್ನು ಧ್ಯಾನ ಮಾಡೋಣ. ಇದು ಈ ಶ್ಲೋಕದ ಮೊದಲನೇ ಶ್ಲೋಕ ಹೇಳುವಂತಹದ್ದು. ಶುರು ಆಗುವುದು ಹೇಗೆ? ಜನ್ಮಾದಿ ಅಸ್ಯ ಯತಃ, ಅಸ್ಯ ಅಂದ್ರೆ ಈ ಪ್ರಪಂಚಕ್ಕೆ ಜನ್ಮಾದಿಗಳು, ಉತ್ಪತ್ತಿ ಸ್ಥಿತಿ ಭಂಗಗಳು, ಯತಃ ಯಾರಿಂದಲೋ. ಓ, ಹಾಗಾದ್ರೆ ಯಾರೋ ಒಬ್ಬ ಇದಕ್ಕೆಲ್ಲ ಸೃಷ್ಟಿಯನ್ನು ಕಟ್ಟಿದ್ದಾನೆ. ಯಾರದು? ಸತ್ಯ. ಆ ಸತ್ಯನಿಂದಾಗಿ ಇದಕ್ಕೆಲ್ಲ ಸೃಷ್ಟಿ ಉಂಟಾಗಿದೆ. ಸೃಷ್ಟಿ ಉಂಟಾಗಿದೆ ಅಂತಾದ್ರೆ ಅದು ಸತ್ಯ ಇದು ಸುಳ್ಳು ಅಂತ ಹೇಗಾಗುವುದು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಅದು ಹೇಳಿದ್ದು ಜನ್ಮಾದ್ಯಸ್ಯತಃ ಅನ್ವಯ ಇತರತಶ್ಚ, ಅದು ಸೃಷ್ಟಿ ಸ್ಥಿತಿಗಳನ್ನು ಹೇಗೆ ಮಾಡಿತು ಗೊತ್ತು? ಅನ್ವಯಾದಿತರತಶ್ಚ, ಈ ಪ್ರಪಂಚ ಅದರಿಂದಾಗಿ ಹುಟ್ಟಿತು. ಯಾಕೆ ಗೊತ್ತು? ಅದೇ ಪ್ರಪಂಚ ಆದತ್ತು. ಅನ್ವಯ, ಅನ್ವಯ ಅಂದ್ರೆ ಹೇಗೆ ಮಣ್ಣು ಮಡಿಕೆಯಾದಾಗ ಮಣ್ಣು ಮಡಿಕೆಯಲ್ಲಿ ಅನ್ವಿತವಾಗುತ್ತೋ,
ಮಣ್ಣು ಮಡಿಕೆಯಲ್ಲಿ ಅನ್ವಯವಾಗುತ್ತೆ. ಅನ್ವಯ ಅಂದ್ರೆ ತತ್ಸತ್ವೇ ತತ್ಸತ್ವ ಇತ್ಯನ್ವಯ ತದಭಾವೇ ತದಭಾವ ಇತಿ ವ್ಯತಿರೇಕ. ಅನ್ವಯ ಮತ್ತು ವ್ಯತಿರೇಕ ಅಂತ ಒಂದು ವ್ಯವಸ್ಥೆ ಇದೆ. ಯಾವುದಕ್ಕೆ ಇದಕ್ಕೆ ಇದು ಕಾರಣ ಅಂತ ನಾವು ನಿರ್ಧರಿಸುವುದು ಅನ್ವಯ ಮತ್ತು ವ್ಯತಿರೇಕದ ಮೂಲಕ. ಅನ್ವಯ ಅಂದ್ರೆ ಅದು ಇದ್ರೆ ಇದು ಇದೆ, ಈ ರೀತಿ ಇದ್ರೆ ಅನ್ವಯ, ಅದಿಲ್ಲದೆ ಹೋದ್ರೆ ಇದು ಇಲ್ಲ, ಇದು ವ್ಯತಿರೇಕ. ಇದು ಒಂದಕ್ಕೊಂದು ಕಾರಣ ಅಂತ ನಿರ್ಧರಿಸುವುದಕ್ಕೆ ಮುಖ್ಯ ಬೇಕಾದ್ದು. ಅದು ಬೆಂಕಿ ಇದ್ರೆ ಹೊಗೆ ಇದೆ, ಇಷ್ಟೇ ಆದ್ರೆ ಹೊಗೆಗೆ ಬೆಂಕಿ ಕಾರಣ ಅಂತ ತೀರ್ಮಾನ ಆಗುದಿಲ್ಲ. ಬೆಂಕಿ ಇಲ್ಲದೆ ಹೋದ್ರೆ ಹೊಗೆ ಇರುವುದೇ ಇಲ್ಲ. ವನ್ಯಸತ್ವೇ ಧೂಮಸತ್ವ, ವನ್ಯಭಾವೆ ಧೂಮಸ್ಯ ಪ್ರಭಾವ. ಇದು ಅನ್ವಯ ವ್ಯತಿರೇಕ. ಈ ಅನ್ವಯ ವ್ಯತಿರೇಕದಿಂದ ಧೂಮಂ ಪ್ರತಿ ವನ್ಯ ಕಾರಣಂ ಅಂತ ನಿರ್ಧಾರ ಮಾಡ್ತೇನೆ. ಈ ಕಾರ್ಯಕಾರಣ ಭಾವದ ನಿರ್ಧಾರದಲ್ಲಿ ಯಾವತ್ತು ಅನ್ವಯ ವ್ಯತಿರೇಕ ಅತ್ಯಪೇಕ್ಷಿತ. ಮಣ್ಣು ಇದ್ರೆ ಮಡಿಕೆ ಆಗುತ್ತೆ, ಮಣ್ಣಿಲ್ಲ ಮಡಿಕೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ. ಇದು ಕಾರ್ಯಕಾರಣ ಭಾವ ನಿರ್ಧಾರಕ. ಹಾಗೆಯೇ ಬ್ರಹ್ಮ ಎಂಬುದು ಅನ್ವಿತವಾಗಿದೆ. ಬ್ರಹ್ಮ ಸತ್ವೇ ಜಗತ್ ಸತ್ವ. ಬ್ರಹ್ಮ ಇದ್ರೆ ಅಂದ್ರೆ ಅವರ ಅಭಿಪ್ರಾಯ, ಇದು ಅದ್ವೈತಪರವಾದ ಅಭಿಪ್ರಾಯ ಏನಂದ್ರೆ, ಬ್ರಹ್ಮವೇ ಜಗತ್ತಾಗುತ್ತೆ ಅಂದ್ರೆ ಬ್ರಹ್ಮವೇ ಮಣ್ಣು ಮಡಿಕೆಯಾದ ಹಾಗೆ ಆಗುವುದು ಅಲ್ಲ, ಮತ್ತೇನು ಬ್ರಹ್ಮದಲ್ಲಿ ಜಗತ್ತು ಕಾಣಿಸುವುದು. ಹೇಗೆ ಒಂದು ಕಪ್ಪೆ ಚಿಪ್ಪು ಇದ್ರೆ ಆ ಕಪ್ಪೆ ಚಿಪ್ಪನ್ನು ನೋಡಿ ಇದು ಬೆಳ್ಳಿ ಅಂತ ನಮಗೆ ಕಾಣಿಸುತ್ತೆ. ಕಪ್ಪೆ ಚಿಪ್ಪೆ ಇಲ್ಲದೆ ಹೋದ್ರೆ ಫಳಫಳಾಯಮಾನವಾದ ಚಕಚಕಾಯಮಾನವಾದ ಚಾಕಚಕ್ಕೆ ಉಳ್ಳ ವಸ್ತುವೇ ಇಲ್ಲ ಅಂತಾದ್ರೆ ಆವಾಗ ಬೆಳ್ಳಿ ಕಾಣಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ಚಕಚಕಾಯಮಾನವಾದ ವಸ್ತು ಇದ್ದ ಹಾಗೆ ಬ್ರಹ್ಮ, ಆ ವಸ್ತುವನ್ನು ನೋಡಿ ಬೆಳ್ಳಿ ಅಂತ ನಾವು ತಪ್ಪು ತಿಳ್ಕೊಳ್ತೇವಲ್ವಾ, ಹಾಗೆ ಬ್ರಹ್ಮವನ್ನು ನೋಡಿ ನಾವು ಜಗತ್ತು ಅಂತ ತಪ್ಪು ತಿಳ್ಕೊಂಡದ್ದು. ಹಾಗಾದ್ರೆ ವಸ್ತುತಃ ಇರುವುದು ಸತ್ಯವಾದದ್ದು ಬ್ರಹ್ಮ ಮಾತ್ರ. ಬ್ರಹ್ಮನಲ್ಲಿ ಇಡೀ ಪ್ರಪಂಚ ಆರೋಪಿತವಾಗಿದೆ. ಹಾಗಾದ್ರೆ ಹೇಗೆ ಆ ಕಪ್ಪೆ ಚಿಪ್ಪಿನಲ್ಲಿ ಈ ಬೆಳ್ಳಿ ಅನ್ನುವುದು ಅನ್ವಿತವಾಗಿದೆಯೋ, ಅದು ಇದ್ರೆ ಇದು ಅದು ಇಲ್ಲದೆ ಹೋದ್ರೆ ಇದಿಲ್ಲ ಅಂತಕ್ಕಂತಹ ಸ್ಥಿತಿ ಇದೆಯೋ, ಹಾಗೆ ಬ್ರಹ್ಮನಿಗೂ ಜಗತ್ತಿಗೂ ಇಂತಹ ಒಂದು ಅನ್ವಯ ಇದೆ. ಅನ್ವಯ ಮಾತ್ರ ಅಲ್ಲ, ಹಾಗಾದ್ರೆ ಬ್ರಹ್ಮದ ಹಾಗೆ ಬ್ರಹ್ಮವೇ ಜಗತ್ತು ಅಂತ ಹೇಳೋಣ, ಅದು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ವ್ಯತಿರೇಕ ಇದೆ. ವ್ಯತಿರೇಕ ಇದೆ ಯಾಕೆ, ಈ ಪ್ರಪಂಚ ಸೃಷ್ಟಿಗಿಂತ ಮೊದಲು ಇರಲಿಲ್ಲ, ಆದ್ರೆ ಬ್ರಹ್ಮ ಇತ್ತು. ಆದ್ರೆ ಮಣ್ಣು ಇತ್ತು, ಆಗ ಮಡಿಕೆ ಇರಲಿಲ್ಲ. ಹಾಗಾದ್ರೆ ಮಣ್ಣಿನಲ್ಲಿ ಮಡಿಕೆ ಅಂತಕ್ಕಂತಹ ಆರೋಪ, ವಾಚಾರಂಭಣಂ ವಿಕಾರ ನಾಮಧೇಯ, ಬರೀ ವಿಕಾರ, ನಿಜವಾಗಿ ಮಣ್ಣು ಮಾತ್ರ, ಮಡಿಕೆ ಮಡಿಕೆ ಅಂತ ಹೆಸರು ಮಾತ್ರ, ನಿಜವಾಗಿ ಮಣ್ಣು ಮಾತ್ರ ಇರುವುದು ಹೇಗೋ ಹಾಗೆ ಬ್ರಹ್ಮ ಮಾತ್ರ ಇರುವುದು. ಇದೆಲ್ಲ ಪ್ರಪಂಚ ಕಾಣಿಸುವುದು ಮಾತ್ರ. ಅದು ಇತರತಶ್ಚ, ಅನ್ವಯಕ್ಕಿಂತ ಇತರ ಅಂದ್ರೆ ವ್ಯತಿರೇಕ. ಈ ಅನ್ವಯ ಮತ್ತು ವ್ಯತಿರೇಕಗಳಿಂದ ಅಂದ್ರೆ ಬ್ರಹ್ಮ ಇಲ್ಲದೆ ಬ್ರಹ್ಮ ಇದ್ದಾಗಲೂ ಜಗತ್ತು ಇರಲಿಲ್ಲ, ಬ್ರಹ್ಮ ಇದ್ರೆ ಮಾತ್ರ ಜಗತ್ತು ಕಾಣಿಸುವುದಕ್ಕೆ ಸಾಧ್ಯ. ಆದ್ರಿಂದ ಬ್ರಹ್ಮನಲ್ಲಿ ಜಗತ್ತು ಆರೋಪಿತವಾಗಿದೆ. ಯತ್ರ ತ್ರಿಸರ್ಗೋ ಮೃಷ, ಈ ತ್ರಿಸರ್ಗವೂ ಕೂಡ ಸುಳ್ಳಾಗಿದೆ. ಆದ್ರಿಂದ ಅದು ಸತ್ಯ, ಸತ್ಯಂ ಪರಂ ಜೀವೆ ಅಲ್ಲ ಇದು. ಹಾಗಾದ್ರೆ ಬ್ರಹ್ಮ ಕಾರಣಕ ಅಂದ್ರೆ ಎಂಥ ಕಾರಣ ಬ್ರಹ್ಮ? ಆರೋಪಕ್ಕೆ ಅಧಿಷ್ಠಾನ. ಹೇಗೆ ಅಲ್ಲಿ ಬೆಳ್ಳಿ ಕಾಣಿಸುವುದಕ್ಕೆ ಕಪ್ಪೆ ಚಿಪ್ಪು ಅಥವಾ ಸರ್ಪ ಕಾಣಿಸುವುದಕ್ಕೆ ಹಗ್ಗ ಅನ್ನೋದು ಕಾರಣವು, ಹಗ್ಗವನ್ನೇ ಸರ್ಪ ಅಂತ ನಾವು ಭ್ರಮಿಸಿದ್ದು, ಅಷ್ಟಕ್ಕೆ ಮಾತ್ರ ಭ್ರಮಕ್ಕೆ ಅಧಿಷ್ಠಾನವಾಗಿ ಬ್ರಹ್ಮ ಅನ್ನುವುದು ಸತ್ಯವಾಗಿದೆ ಇಷ್ಟೇ. ಇದಕ್ಕೆ ದೃಷ್ಟಾಂತ ಏನು ಅಂದ್ರೆ ತೇಜೋವಾರಿಮುದಾಂ ಯಥಾ ವಿನಿಮಯ ಅಂತ ಅದೇ ಶ್ಲೋಕ ಮುಂದುವರಿಸುತ್ತೆ. ತೇಜೋವಾರಿಮುದಾಂ ಯಥಾ ವಿನಿಮಯ. ನೋಡಿ ತೇಜಸ್ಸು ಮರುಭೂಮಿಗೆ ಹೋದ್ರೆ ಭಾರಿ ಬಿಸಿಲು ಬಿದ್ದಾಗ ಎದುರುಗಡೆ ಆ ಬಿಸಿಲನ್ನು ನೋಡ್ತಾ ಇದ್ದಾಗೆ ಹರಿತಾ ಇರುವ ನೀರಿನ ಹಾಗೆ ಕಾಣಿಸುತ್ತೆ. ಮರುಭೂಮಿಗೆ ಹೋಗಬೇಕಾಗಿಲ್ಲ, ಹೈವೇಯಲ್ಲಿ ಹೋಗ್ತಾ ಇದ್ದಾಗ ಮುಂದುಗಡೆ ನೋಡಿದ್ರು ಕಾಣಿಸುತ್ತೆ, ನೀರಿನ ಹಾಗೆ ಕಾಣಿಸುತ್ತೆ. ಹಾಗಾದ್ರೆ ತೇಜಸ್ಸು ಅಂದ್ರೆ ಬಿಸಿಲು, ಬಿಸಿಲು ನೀರಲ್ಲ, ಆದ್ರೆ ತೇಜೋ ವಾರಿ ವಿನಿಮಯ ಆಗ್ತದೆ. ತೇಜಸ್ಸು ವಾರಿಯಾಗಿ ಕಾಣಿಸುತ್ತಲ್ಲ, ಹಾಗೆ ವಾರಿ ಅದು ತೇಜಸ್ಸಾಗಿ ಕಾಣಿಸುತ್ತೆ. ನಿಜವಾಗಿರುವುದು ನೀರು ಮಾತ್ರ, ಆ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಎಲ್ಲ ಬಿದ್ದಾಗ ಸೂರ್ಯ ನೀರಿನಲ್ಲಿ ಕಾಣಿಸ್ತಾನೆ. ನಿಜವಾಗಿ ನೀರಿನಲ್ಲಿ ಸೂರ್ಯ ಇದ್ದಾನು? ಇಲ್ಲ, ಅದು ವಾರಿಯಲ್ಲಿ ತೇಜಸ್ಸು, ತೇಜಸ್ಸಿನಲ್ಲಿ ವಾರಿ, ವಾರಿಯಲ್ಲಿ ಮೃತ್ಯು, ಮೃತ್ಯಿನಲ್ಲಿ ವಾರಿ, ಇದೆಲ್ಲ ನಾನಾ ರೀತಿಯ ವಿನಿಮಯ. ಅಂದ್ರೆ ಅದಲ್ಲದೆ ಇದ್ದದ್ದು ಅದು ಅಂತ ನಮಗೆ ಹೇಗೆ ತೇಜೋ ವಾರಿ ಮೃತ್ಯುಗಳಲ್ಲಿ ಕಾಣಿಸುತ್ತೋ ಹಾಗೆ ಈ ಪ್ರಪಂಚ ನಿಜವಾಗಿ ಬ್ರಹ್ಮ, ಜಗತ್ತು ಬ್ರಹ್ಮನಲ್ಲಿ ನಮಗೆ ಕಾಣಿಸುವುದು ಮಾತ್ರ ಅನ್ನುವ ಅರ್ಥ. ಇದು ಆಚಾರ್ಯರಿಗಿಂತ ಹಿಂದೆ ಪ್ರವಚನದಲ್ಲಿ ಮಾಡ್ತಾ ಇದ್ದ ಪ್ರವಚನ ಹೀಗೆ. ನಿಮ್ಗೆ ಈಗ ಹೊಸ ಪ್ರವಚನ ಅಂತ ಅನಿಸ್ಬೋದು, ಏನ್ ಜನ್ಮಾಧ್ಯಸ್ಯಾತ ಅನ್ನೋದಕ್ಕೆ ಹೊಸ ಪ್ರವಚನ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಆಚಾರ್ಯರು ತಾತ್ಪರ್ಯ ನಿರ್ಣಯ ಬರೆಯುವುದಕ್ಕಿಂತ ಹಿಂದೆ ಈ ಶ್ಲೋಕಕ್ಕೆ ಪ್ರವಚನ ಅಂದ್ರೆ ಹೀಗೆ, ಅದು ಭಾಗವತ ಶುರು ಆಯಿತು ಅಂದ್ರೆ ಅದ್ವೈತ ಪ್ರಾರಂಭ ಆಯಿತು ಅಂತಲೇ ಅರ್ಥ. ಆದರೆ ವಿಶೇಷ ಅಂದ್ರೆ ಅದ್ವೈತ ಪ್ರತಿಷ್ಠಾಪನಾಚಾರ್ಯರು ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನ ಬರೀಲಿಲ್ಲ. ವ್ಯಾಖ್ಯಾನ ಬರೀಲಿಲ್ಲ ಮಾತ್ರ ಅಲ್ಲ, ಶ್ರೀಮದ್ ಭಾಗವತ ಎಲ್ಲ ಸುಮ್ಮನೆ ಕಟ್ಟು ಕಥೆಗಳು ಮಾತ್ರ, ವಾಸ್ತವ ಅಲ್ಲ ಅನ್ನುವ ವಿವರಣೆಗಳನ್ನು ತಮ್ಮ ಬ್ರಹ್ಮಸೂತ್ರ ಭಾಷ್ಯಾದಿಗಳಲ್ಲಿ ಕೊಟ್ಟಿದ್ದಾರೆ. ಅದು ಕಥೆ,
ಅದರದ್ದು ತತ್ವ ನಿರ್ಣಯದ ಕಾರಣದಲ್ಲಿ ಅದು ಯಾವುದೇ ಮಹತ್ವವನ್ನು ಪಡೆಯುವುದಿಲ್ಲ ಅನ್ನುವ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಶ್ರೀಮದ್ ಭಾಗವತದ ನಾನು ಒಂದು ಶ್ಲೋಕದ ವಿವರಣೆಯನ್ನು ಬಿಟ್ಟೆ, ಇದೇ ರೀತಿ ನೀವು ಒಂದು 10-15 ಶ್ಲೋಕಕ್ಕೆ ಮುಂದೆ ಸಾಗಿದ್ರೆ ಅಲ್ಲಿ ಒಂದು ವಿಷಯ, ಕಥೆ ಬಂದಾಗ ಎಲ್ಲ ದ್ವೈತ ಇರ್ತದೆ. ಕಥೆ ಹೋಗಿ ತತ್ವೋಪದೇಶ ಶುರು ಆಯಿತು, ತತ್ವೋಪದೇಶ ಶುರು ಆದಾಗ ಅಲ್ಲಿ ಅದ್ವೈತದ ವಾಸನೆ ಬಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಭಾಗವತ ಡೇಂಜರ್ ಅಂತ ಹೇಳುವುದಕ್ಕೆ ಕಾರಣ. ಸುಲಭ ಅಲ್ಲ ವಿದ್ಯಾವತಾಂ ಭಾಗವತೆ ಪರೀಕ್ಷಾ, ಅದು ನಿಕಷ ಇದ್ದ ಹಾಗೆ, ಸಾಣೆಕಲ್ಲು ಇದ್ದ ಹಾಗೆ ಅಂತ ಈ ಮಾತೆಲ್ಲ ಬರುವುದಕ್ಕೆ ಕಾರಣ ಭಾಗವತದಲ್ಲಿ ಇಂಥ ಶ್ಲೋಕಗಳು ಭೂಯಿಷ್ಠವಾಗಿರತಕ್ಕಂಥದ್ದು ಕಾರಣವಾಗಿದೆ. ಹಾಗಾಗಿ ಆಚಾರ್ಯರು ಇಂತಹ ಶ್ಲೋಕಗಳು ಬಂದಾಗ ಶ್ಲೋಕದಲ್ಲಿ ತಾವು ಅದಕ್ಕೆ ಅರ್ಥ ವಿವರಣೆಯನ್ನು ಕೊಡುವುದರ ಜೊತೆಗೆ ವ್ಯಾಸರು ರಚಿಸಿದ ಅಥವಾ ಸಾಕ್ಷಾತ್ ನಾರಾಯಣ ರೂಪಿಯಾದ ಭಗವಂತ ನರ ನಾರಾಯಣ ಅಂತ ಅವತರಿಸಿದಾಗ ನಾರಾಯಣ ಅನ್ನುವ ರೂಪದಿಂದ ತಾನು ರಚಿಸಿರತಕ್ಕಂತಹ ಪಂಚರಾತ್ರದ ಅನೇಕ ಮಾತುಗಳನ್ನು ಕೋಟ್ ಮಾಡಿ ಈ ಅರ್ಥವನ್ನು ನೋಡಿ ಇಲ್ಲಿ ಸ್ಪಷ್ಟವಾಗಿ ಬಿಡಿಸಿದ್ದಾರೆ. ಇದಕ್ಕೆ ಅನುಗುಣವಾಗಿ ವೇದವ್ಯಾಸರ ಭಾಗವತಕ್ಕೆ ಅರ್ಥ ಮಾಡಬೇಕು ಅಂತ ನಿರೂಪಣೆ ಮಾಡ್ತಾರೆ. ತಾವು ತಮ್ಮ ಮಾತಿನಲ್ಲಿ ಮಾತ್ರ ವ್ಯಾಖ್ಯಾನ ಮಾಡುವುದಲ್ಲ, ಮೊದಲು ತಮ್ಮ ಮಾತಿನಲ್ಲಿ ವ್ಯಾಖ್ಯಾನ ಮಾಡಿ ಆಮೇಲೆ ನೋಡಿ ತದುತ್ತಮ್ ತಂತ್ರ ಭಾಗವತೆ, ತಂತ್ರ ಭಾಗವತದಲ್ಲಿ ಹೀಗೆ ಹೇಳಿದ್ದಾರೆ. ತಂತ್ರ ಭಾಗವತ ಅಂತ ಹೇಳಿದ್ರೆ ಅದು ಹಯಗ್ರೀವ ಪಂಚರಾತ್ರಕ್ಕೆ ಸಂಬಂಧಪಟ್ಟ ಒಂದು ಭಾಗ, ಅದರಲ್ಲಿ ಹೀಗೆ ಹೇಳಿದ್ದಾರೆ. ಈ ಮೊದಲನೇ ಶ್ಲೋಕಕ್ಕೆ ವಿವರಣೆಯನ್ನು ಗಮನಿಸೋಣ. ಜನ್ಮಾದಿ ಅಸ್ಯ ಯತಃ, ಯತಃ ಅಂತ ಯಚ್ಛಬ್ದ ಇದೆ, ಆದ್ರೆ ಯಾರಿಂದ ಇದಕ್ಕೆ ಜನ್ಮಾದಿಗಳು ಲಭ್ಯವಾಗಿದ್ದಾವೋ ತಂ ಸತ್ಯಂಪರಂ ಧೀಮಹಿ. ಆಚಾರ್ಯರು ತಾತ್ಪರ್ಯ ಪ್ರಾರಂಭ ಮಾಡುವುದು ತಂ ಸತ್ಯಂಪರಂ ಧೀಮಹಿ. ಅವರ ಮೊದಲನೇ ಮಾತು ಸೃಷ್ಟಿಸ್ತಿತ್ಯಪೇಹ ಅನ್ನೋ ಮಂಗಳ ಶ್ಲೋಕ, ಆ ಶ್ಲೋಕ ಆದ ಕೂಡಲೇ ಶುರು ಮಾಡುದು ಜನ್ಮಾದ್ಯಸ್ಯ ಇತ್ಯಾದಿ ತಂ ಪರಂ ಧೀಮಹಿ. ಇದು ಭಾಗವತ ತಾತ್ಪರ್ಯದ ಮೊದಲನೇ ವಾಕ್ಯ. ಅಲ್ಲಿ ಯತಃ ಅಂತ ಯಚ್ಛಬ್ದ ಇದೆ, ಆಮೇಲೆ ತಚ್ಛಬ್ದ ಇಲ್ಲ. ಯಾರಿಂದ ಜಗಜ್ಜನ್ಮಾದಿಗಳಾಯಿತೋ ಅಂತಹ ಅಂತ ಬೇಕಲ್ಲ, ಆ ಅಂತಹ ಅನ್ನೋದನ್ನು ಒಂದನ್ನು ಸೇರಿಸಿಕೊಳ್ಳಿ, ತಂ ಅಂತ ಸೇರಿಸಿ, ತಂ ಸತ್ಯಂ ಪರಂ ಧೀಮಹಿ. ಹಾಗಾದ್ರೆ ಏನಾಯ್ತು, ಇಲ್ಲಿಂದಲೇ ಒಂದು ಸ್ಫುಟತೆ ನಮಗೆ ಬಂದು ಹೋಯಿತು. ಯಾರಿಂದ ಜಗಜ್ಜನ್ಮಾದಿಗಳಾಗಿದ್ದಾವೋ ಅಂತಹ ಸತ್ಯನನ್ನು ನಾವು ಧ್ಯಾನ ಮಾಡಬೇಕು. ಹಾಗೆ ಜಗಜ್ಜನ್ಮಾದಿ ಕರ್ತಾರನಾದ ಅವ ಜಗಜ್ಜನ್ಮಾದಿ ಅಂತಿದೆ. ಜನ್ಮ ಅಂದ್ರೆ ಉತ್ಪತ್ತಿ ಮಾತ್ರ ಅಲ್ಲ, ಉತ್ಪತ್ತಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವ 8 ಇದೆ ಜನ್ಮಾದ್ಯಷ್ಟಕ. ಅಷ್ಟನ್ನು ಯಾರು ಈ ಪ್ರಪಂಚಕ್ಕೆ ಕೊಟ್ಟಿದ್ದಾನೋ ಅವನನ್ನು ಧ್ಯಾನಿಸಬೇಕು ಅಂತ ಅರ್ಥ ಆಯ್ತು. ಅಂಥದ್ದನ್ನು ಕೊಟ್ಟವ ಯಾರು, ಮುಂದುವರಿಸಿ ಏನಿದೆ, ಅನ್ವಯಾತ್ ಇತರತಶ್ಚ. ಈ ಅನ್ವಯಾತ್ ಅನ್ನೋದು ನಿಮ್ಮ ಪ್ರಕಾರ ಅನ್ವಯಾತ್ ಇತರದಷ್ಟ ಅಂದ್ರೆ ವ್ಯತಿರೇಕತಃ ಅಂತ, ಅದಕ್ಕೆ ಸಂಬಂಧ ಇಲ್ಲ ಈ ಶ್ಲೋಕ. ಯಾಕೆಂತ ಹೇಳಿದ್ರೆ ಶ್ರೀಮದ್ ಭಾಗವತವನ್ನು ಅದು ಬ್ರಹ್ಮಸೂತ್ರದ ಅರ್ಥ, ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ, ಇದು ಆಚಾರ್ಯರು ಕೋಟ್ ಮಾಡಿರತಕ್ಕಂತ ಪುರಾಣಾಂತರದ ಮಾತು. ತದುಕ್ತಂ ಗಾರುಡೆ ಅಂತ ಕೋಟ್ ಮಾಡಿದ್ದಾರೆ. ಇವತ್ತಿಗೂ ಗಾರುಡ ಪುರಾಣದಲ್ಲಿ ನಮ್ಮ ಅದೃಷ್ಟದಿಂದ ಸಿಗ್ತದೆ. ಆಚಾರ್ಯರು ಇಲ್ಲಿ ಕೋಟ್ ಮಾಡಿದಂತಹ ಎಷ್ಟೋ ಶ್ಲೋಕಗಳು ಇವತ್ತು ಪುರಾಣಾಂತರದಲ್ಲಿ ನಮಗೆ ಸಿಗ್ತಾ ಇಲ್ಲ ಅನ್ನೋದು ಖೇದಕರ ವಿಷಯ. ಅಂದ್ರೆ ಪುರಾಣದಲ್ಲಿ ಎಷ್ಟು ಬಿದ್ದು ಹೋಗಿದೆ, ಎಷ್ಟು ಸೇರಲ್ಪಟ್ಟಿದೆ ಅನ್ನೋದು ನಮ್ಗೆ ಇವತ್ತು ಗೊತ್ತಿಲ್ಲ. ಅಂಥಲ್ಲಿ ಇದೆಲ್ಲ ಸೇರ್ಪಡೆ ಆಗಿದೆ. ಆದ್ರೆ ಇವತ್ತು ಸಿಗತಕ್ಕಂತಹ ಮಾತು ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಶ್ರೀಮದ್ ಭಾಗವತಾದ ಶತವಿಚ್ಛೇದ ಸಂಯುತ, ಅದು ಗ್ರಂಥೋಷ್ಟಾದಶ ಸಹಸ್ರ ಶತವಿಚ್ಛೇದ ಸಂಯುತ. ಈ ಶ್ರೀಮದ್ ಭಾಗವತ ಬ್ರಹ್ಮಸೂತ್ರದ ಅರ್ಥ. ಬ್ರಹ್ಮಸೂತ್ರದ ಅರ್ಥ ಅಂತ ಹೇಗೆ ಗೊತ್ತಾಗುತ್ತೆ ನೋಡಿ, ಅದು ಬ್ರಹ್ಮಸೂತ್ರದಿಂದಲೇ ಶುರು ಆಗಿದೆ. ಜನ್ಮಾದ್ಯಸ್ಯ ಯತಃ ಅನ್ನೋದು 564 ಸೂತ್ರಗಳಲ್ಲಿ 2ನೆಯ ಸೂತ್ರ. ಅನ್ವಯಾತ್ ಅನ್ನೋದು ಅದು 4ನೆಯ ಸೂತ್ರ, ತತ್ವ ಸಮನ್ವಯಾತ್. ಅನ್ವಯಾತ್ ಅನ್ನೋದು ಸೂತ್ರದ್ದೇ ಹೆಸರು, ಅದು ಸೂತ್ರವೇ ಅಲ್ಲಿ ಬಂದದ್ದು. ಆಮೇಲೆ ಜನ್ಮಾದ್ಯಸೇತೋನ್ವಯಾದ್ ಇತರತಶ್ಚ ಅರ್ಥೇಷ್ಟ ವಿಜ್ಞ ಸ್ವರಾಜ್ ಅಂತಿದೆ. ಅದರಲ್ಲಿ ಅನ್ವಯಾತ್ ಅನ್ನೋದು 4ನೆಯ ಸೂತ್ರ ಮಾತ್ರ ಅಲ್ಲ, 3ನೆಯ ಸೂತ್ರವನ್ನು ಹೇಳುತ್ತೆ. ಆದ್ರಿಂದ ಈ ಎರಡು ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಅನ್ನುವುದು ಬ್ರಹ್ಮಸೂತ್ರದ ಅರ್ಥ ಇದು ಅನ್ನುವುದಕ್ಕೆ ಸಂಕೇತವಾಗಿ ಬಂದಿರುವ ಎರಡು ಸೂತ್ರಾಕ್ಷರಗಳು. ಅನ್ವಯಾತ್ ಅಂದ್ರೆ 2ನೇ ಸೂತ್ರ ಆಯ್ತಲ್ಲ ಜನ್ಮಾದ್ಯಸ್ಯ ಯತಃ, ಮೊದಲನೆಯದ್ದು ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ ಬಗ್ಗೆ ಆಲೋಚನೆ ಮಾಡಿ ಅಂತ ಮೊದಲನೇ ಸೂತ್ರ. ಅದೆಂಥ ಬ್ರಹ್ಮ ಜಗಜ್ಜನ್ಮಾದಿ ಕಾರಣವಾದದ್ದು ಅಂತ ಲಕ್ಷಣ ವಿಧಾಯಕವಾದ 2ನೇ ಸೂತ್ರ. ಅಂತಹ ಬ್ರಹ್ಮವನ್ನು ಹೇಗೆ ತಿಳಿಯುವುದು, ಅದಕ್ಕೆ 3ನೇ ಸೂತ್ರ ಶಾಸ್ತ್ರಯೋನಿತ್ವ ಸೂತ್ರ. ಅದು ಶಾಸ್ತ್ರದಿಂದ ಮಾತ್ರ ತಿಳಿಯಲಿಕ್ಕೆ ಸಾಧ್ಯ ಅಪ್ಪ. ಅಲ್ಲ ಶಾಸ್ತ್ರ ಯಾರ್ಯಾರನ್ನೋ ಏನೇನು ಅಂತ ಹೇಳುತ್ತಲ್ಲ, ಹೌದಪ್ಪ, ಅದನ್ನು ಜಾಗೃತಿಯಾಗಿ ತಿಳಿಬೇಕು ಅಂತ ಹೇಳಲಿಕ್ಕೆ 4ನೇ ಸೂತ್ರ ತತ್ವ ಸಮನ್ವಯ ಅಂತ. ಹಾಗಾದ್ರೆ ಆ ಸಮನ್ವಯಾತ್ ಅನ್ನುವುದು 3 ಮತ್ತು 4ನೇ ಸೂತ್ರವನ್ನು ಹೇಳುತ್ತದೆ. ಸಮನ್ವಯಾತ್ ಅಂದ್ರೆ ಶಾಸ್ತ್ರದಿಂದ ಅಂತ ಅರ್ಥ. ಅನ್ವಯ ಅನುಸೃತ್ಯ ಅಯಃ, ಅಯ ಅಂದ್ರೆ ಜ್ಞಾನ,
ಅನ್ವಯದಿಂದ ದೇವರನ್ನು ತಿಳಿಬೇಕು ಅಂದ್ರೆ ಯಾರು ಭಗವದ್ ವಿಷಯಕವಾದ ಅಯ ಅಂದ್ರೆ ಜ್ಞಾನ ಯಾವುದರಿಂದ ಬರುತ್ತೋ ಅಂಥ ವೇದದಿಂದ ಜಗಜ್ಜನ್ಮಾದಿಕರ್ತಾರನನ್ನು ನಾವು ತಿಳಿಯಬೇಕು. ವೇದದಿಂದ ತಿಳಿಯುವಾಗ ಯಾರೋ ಹಿರಣ್ಯ ಗರ್ಭ ಸಮವರ್ತದ ಅಗ್ರೇ ಅಂತ ಒಂದು ವೇದ, ಹಿರಣ್ಯ ಗರ್ಭನೇ ಜಗತ್ತನ್ನು ಸೃಜಿಸಿದ ಅಂತ ಹೇಳ್ಬೋದು. ಏಕೋ ರುದ್ರೋ ನದ್ವಿತೀಯಾಯತಸ್ಥೆ ಅನ್ನುವುದು ರುದ್ರನೇ ಜಗತ್ತನ್ನು ಸೃಜಿಸಿದ ಅಂತ ಹೇಳ್ಬೋದು. ಮತ್ತೊಂದು ವಿಶ್ವಕರ್ಮ ಸೂಕ್ತ ವಿಶ್ವಕರ್ಮನೇ ಅಂತ ಹೇಳ್ಬೋದು. ನಿಶುಸೀದ ಗಣಪತಿ ಅನ್ನುವುದು ನರುತೆ ತ್ವತ್ಕ್ರಿಯತೆ ಕಿಂಚನ ಅಂತ ಹೇಳುವುದರ ಮೂಲಕ ಗಣಪತಿಯೇ ಸೃಜಿಸಿದ ಅಂತ ಹೇಳ್ಬೋದು. ಹೀಗೆಲ್ಲ ಕಾಣಿಸುತ್ತೆ. ಆದ್ರೆ ಅನ್ವಯ ಅಂದ್ರೆ ಮೊದಲು ಏನ್ ಹೇಳಿದೆ, ಕೊನೆಗೆ ಏನ್ ಹೇಳಿದೆ, ಮಧ್ಯದಲ್ಲಿ ಯಾವುದನ್ನು ಒತ್ತಿ ಅಭ್ಯಾಸ ಪೂರ್ವಕವಾಗಿ ಹೇಳಿದ್ದಾರೆ. ಈ ರೀತಿ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಅಂತಕ್ಕಂತಹ ಈ ಸಪ್ತವಿಧ ತಾತ್ಪರ್ಯ ನಿರ್ಣಾಯಕಗಳು, ಉಪಪತ್ತಿ ಸಹಿತ ಷಡ್ವಿಧ ತಾತ್ಪರ್ಯ ಲಿಂಗಗಳು, ಇವುಗಳ ಮೂಲಕವಾಗಿ ತಿಳಿಬೇಕು. ಅಂದ್ರೆ ಈ ಶಾಸ್ತ್ರವನ್ನು ಇದೇ ಅರ್ಥ ಅಂತ ನಿರ್ಧರಿಸುವುದಕ್ಕೆ ಕೆಲವೊಂದು ಮಾರ್ಗಗಳಿದ್ದಾವೆ. ದೊಡ್ಡ ವಿಷಯ ಅದು. ಯಾಕಂದ್ರೆ ಇವತ್ತು ವೇದ ಅಪೌರುಷೇಯವಾದ್ರಿಂದ ಪ್ರಮಾಣ ಆಗಿರ್ಬೋದು, ಆದ್ರೆ ಅಪೌರುಷೇಯವಾದ ವೇದಕ್ಕೆ ಅರ್ಥ ಹಚ್ಚುವವರು ನಾವಾದ್ರಿಂದ ವೇದಾರ್ಥ ಪ್ರಮಾಣವು ಅಂತ ಮತ್ತೆ ಪ್ರಶ್ನೆ ಹುಟ್ಟುತ್ತೆ. ಅರ್ಥವು ಪೌರುಷೇಯವಾಗಿರುವಾಗ ವೇದ ಹೇಗೆ ಪರಮ ಪ್ರಮಾಣ ಆಗುವುದಕ್ಕೆ ಸಾಧ್ಯ ಅಂತ. ಆಗ ಅರ್ಥ ಪೌರುಷೇಯ ಹೌದು, ವಸ್ತುತಃ ವೇದಾರ್ಥವು ಅಪೌರುಷೇಯ. ಅರ್ಥ ಮತ್ತು ಶಬ್ದಕ್ಕೆ ಔತ್ಪತ್ತಿಕವಾದ ಸಂಬಂಧ ಇದೆ. ಅಪೌರುಷೇಯವಾದ ಅರ್ಥ ನಮಗೆ ಅರ್ಥವಾಗಿದೆಯೋ ಅಂತ ಗೊತ್ತಾಗುವುದಕ್ಕೆ ತಾಳೆ ನೋಡ್ಲಿಕ್ಕೆ ಕೆಲವು ಮಾರ್ಗಗಳಿದ್ದಾವೆ. ಆ ತಾಳೆ ನೋಡುದು ಯಾವುದರಿಂದ, ಬ್ರಹ್ಮಸೂತ್ರದಿಂದ, ಇತಿಹಾಸ ಪುರಾಣಾಭ್ಯಾಮ ವೇದಂ ಸಮಪರ್ಮ ಹೈತ್ ಅಂತ ಇತಿಹಾಸ ಪುರಾಣಗಳಿಂದ. ಹೀಗೆ ಇತಿಹಾಸ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೂ ಇತಿಹಾಸ ಪುರಾಣಗಳಲ್ಲಿ ಮೊದಲು ಏನ್ ಹೇಳಿದ್ದಾರೆ, ಕೊನೆಗೆ ಏನ್ ಹೇಳಿದ್ದಾರೆ, ಅದು ಸರಿಹೊಂದುತ್ತೋ ಅನ್ನುವ ವಿಮರ್ಶೆಗಳಿಂದ, ತರ್ಕ ನ್ಯಾಯಗಳಿಂದ ಅರ್ಥ ನಿರ್ಣಯ ಮಾಡಬೇಕು. ಆದ್ರಿಂದ ಭಗವಂತ ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ, ಅದನ್ನು ವೇದದಿಂದ ತಿಳಿಬೇಕು. ವೇದವನ್ನು ಅರ್ಥ ಮಾಡಿಕೊಳ್ಳಬೇಕಾದರೂ ಕೂಡ ಉಪಕ್ರಮೋಪಸಂಹಾರಾದಿಗಳನ್ನು ನೋಡಿಕೊಂಡು ವೇದಕ್ಕೆ ಹೀಗೆ ಅರ್ಥ ಅಂತ ನಿರ್ಧರಿಸಬೇಕು. ಅವನು ಅರ್ಥೇಷ್ಟು ಅಭಿಜ್ಞನಾಗಿದ್ದಾನೆ. ಇಲ್ಲಿ ನೋಡಿ, ಸತ್ಯಂ ಪರಂ ಧೀಮಹಿ ಅಂತಿದೆ. ಪರ ಅನ್ನುವುದಕ್ಕೆ ಆಚಾರ್ಯರು ಹೇಳುವ ಅರ್ಥ, ಇವನು ಜೀವನಿಗಿಂತ ಭಿನ್ನ. ಯಾಕಂದ್ರೆ ಅಲ್ಲಿಯ ತನಕ ಜೀವನೇ ಅವನು ಅನ್ನೋ ಒಂದು ಭಾವದಲ್ಲಿ ವ್ಯಾಖ್ಯಾನ ಬಂದಿದ್ರೆ ನೋಡಿ, ಪರ ಶಬ್ದವೇ ಹೇಳುತ್ತೆ ಇವ ಜೀವನಿಗಿಂತ ಭಿನ್ನ. ಪರ ಅಂದ್ರೆ ಬೇರೆ, ಸ್ವಪರ ಅಂತ ನಮ್ಗೆ ಗೊತ್ತಿರುವ ಅರ್ಥ ಅದು. ಪರ ಅಂದ್ರೆ ಬೇರೆಯವ ಅಂತ ಅಷ್ಟೇ ಅರ್ಥವು ಅಲ್ಲ. ಅವ ಬೇರೆಯವ ಯಾಕೆ ಅಂತ ಹೇಳುವುದು ಪರಶಬ್ದದ ಅರ್ಥ. ಪರ ಅಂದ್ರೆ ಏನು, ಪೂರ್ಣ ಅಂತ ಅರ್ಥ. ಪುರುಳು ಪಾಲನ ಪೂರ್ಣ ಯೋಗ ಅನ್ನೋ ಧಾತು, ತುಂಬಿದವ ಅಂತ. ನಾವೆಲ್ಲ ತುಂಬದೇ ಇದ್ದವರು, ಅಲ್ಪರು. ಅಲ್ಪನಿಗೂ ಪೂರ್ಣನಿಗೂ ಭೇದ ಇರಲೇಬೇಕಲ್ಲ. ಆದ್ರಿಂದ ಭಗವಂತ ಪೂರ್ಣನಾದ್ದರಿಂದ ಅವ ಪರ. ಬರೀ ಪರ ಇಷ್ಟೇ ಅಲ್ಲ ಪರ ಅಂದ್ರೆ, ಪರ ಅಂದ್ರೆ ಶ್ರೇಷ್ಠ ಅಂತೂ ಅರ್ಥ. ಯಾವುದು ತುಂಬಿದೆಯೋ, ಯಾವುದು ನಮಗಿಂತ ಭಿನ್ನವಾಗಿದೆಯೋ ಅದು ಸರ್ವಶ್ರೇಷ್ಠವಾಗಿದೆ. ಅದರಿಂದ ಶ್ರೇಷ್ಠವಾದ ಸತ್ಯವನ್ನು ಧ್ಯಾನ ಮಾಡೋಣ. ಇನ್ನು ಉಳಿದ ಪ್ರಶ್ನೆ, ಜಗತ್ತು ಸತ್ಯವೋ ಸುಳ್ಳೋ ಅನ್ನೋದು ಉಳ್ಕೊಳ್ಳುತ್ತೆ. ಯಾಕಂದ್ರೆ ದೇವರನ್ನು ಸತ್ಯಂ ಪರಂ ಧೀಮಹಿ ಅಂತ ಹೇಳಿ ಯತ್ರ ತ್ರಿಸರ್ಗೋ ಮೃಷ ಅಂತ ಹೇಳಿರಬೇಕಾದ್ರೆ ಇದು ಸುಳ್ಳು ಅದು ಸತ್ಯ ಅನ್ನೋ ಪೂರ್ವ ಪ್ರಾಚೀನ ವ್ಯಾಖ್ಯಾನ ಮಾತ್ರ ಈಗ ತಲೆಯಲ್ಲಿ ತೊಂದರೆ ಕೊಡುವಂತಹದ್ದು. ಅಲ್ಲಿ ದೇವರಿಗೆ ಸತ್ಯ ಅಂತ ಯಾಕೆ ಹೆಸರು, ಅದು ಉಪನಿಷತ್ತನ್ನು ನೋಡಿ ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಸತ್ಯಂ ಪರಂ ಧೀಮಹಿ ಅನ್ನುವಲ್ಲಿ ಸತ್ಯ ಪರ ಧೀಮಹಿ ಅಂತ ಮೂರು ಶಬ್ದ ಇದೆ ಅಲ್ಲ, ಇದು ವೇದದಿಂದ ಹಾಗೆ ಇಳಿದು ಬಂದ ಶಬ್ದಗಳು. ಲೋಕದಲ್ಲಿ ಧೀಮಹಿ ಅನ್ನೋ ಶಬ್ದ ಇಲ್ಲ. ನಾವು ಸಂಸ್ಕೃತ ವ್ಯಾಕರಣದ ಪ್ರಕಾರ ಧೀಮಹಿ ಅನ್ನೋ ಶಬ್ದವನ್ನು ನಿಷ್ಪತ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಧೀಮಹಿ ಅಂದ್ರೆ ಧ್ಯಾನ ಮಾಡೋಣ ಅಂತ ಅಲ್ವ ಅರ್ಥ. ಈ ಅರ್ಥದಲ್ಲಿ ಲೋಕ ವ್ಯಾಕರಣದ ಪ್ರಕಾರ ಶಬ್ದ ಹೇಗೋತೋ ಧ್ಯಾಯೇಮ ಅಂತ ಬಳಸ್ತೇವೆ. ಸತ್ಯಂ ಪರಂ ಧ್ಯಾಯೇಮ, ನಾವು ಆ ಪೂರ್ಣನಾದಂತಹ ಸತ್ಯನನ್ನು ಧ್ಯಾನ ಮಾಡೋಣ ಅಂತ ಹೇಳಬೇಕು. ನಾವು ಬಳಸುವಾಗ ಎಲ್ಲೂ ಧೀಮಹಿ ಅನ್ನೋ ಶಬ್ದ ಬಳಸಬಾರದು. ಯಾಕಂದ್ರೆ ಅದು ವೈದಿಕ ವ್ಯಾಕರಣದ ಪ್ರಕಾರ ನಿಷ್ಪನ್ನವಾದ ವೈದಿಕ ಶಬ್ದವೇ ಹೊರತು ಲೌಕಿಕ ವ್ಯಾಕರಣದಲ್ಲಿ ಆ ಶಬ್ದ ನಿಷ್ಪತ್ತಿ ಆಗುವುದಿಲ್ಲ. ವೇದದ ಶಬ್ದವನ್ನು ಹಾಗೆಯೇ ಲೋಕ ಭಾಷೆಯಲ್ಲಿ ಯಾಕೆ ತಂದ್ರು ವೇದವ್ಯಾಸರು? ಯಾಕಂದ್ರೆ ಇದು ಗಾಯತ್ರಿ ಭಾಷ್ಯ ರೂಪೋಸು. ಈ ಭಾಗವತ ಅದು ಗಾಯತ್ರಿ ಮಂತ್ರದ ಭಾಷ್ಯ ಸ್ವರೂಪ. ಗಾಯತ್ರಿ ಅನ್ನುವುದು ಇಡೀ ವೇದದ ಭಾಷ್ಯ. ಒಟ್ಟಿನಲ್ಲಿ ವೇದಾರ್ಥ ಪರಿಬೃಂಹಿತವಾಗಿದೆ ಭಾಗವತ ಅನ್ನುವುದನ್ನು ಸಾಂಕೇತಿಕವಾಗಿ ನಿರೂಪಿಸುವುದಕ್ಕೋಸ್ಕರ ಧೀಮಹಿ ಶಬ್ದ ಅಲ್ಲಿ ಬಂದಿದೆ. ಧೀಮಹಿ ಅನ್ನುವುದು ವೇದದಲ್ಲಿ ಬರಬೇಕಾದ್ರೆ, ಗಾಯತ್ರಿ ಮಂತ್ರದಲ್ಲಿ ಬರಬೇಕಾದ್ರೆ ಆ ಬಹುವಚನದ ಶಬ್ದ, ನಾವು ಧ್ಯಾನ ಮಾಡೋಣ ಅಂತ ಹೇಳುವುದರ ಮೂಲಕ ಧ್ಯಾನ ಮಾಡಿಸಿಕೊಳ್ಳುವ ಭಗವಂತ, ಧ್ಯಾನ ಮಾಡತಕ್ಕಂತಹ ವ್ಯಕ್ತಿ, ಇವರಲ್ಲಿ ಎಷ್ಟು ಅಜಗಜಾಂತರ ಇದೆ ಅನ್ನುವುದನ್ನು ನಿರೂಪಿಸುವ ದೃಷ್ಟಿಯಿಂದಲೇ ಬಂದ ಶಬ್ದ. ಪರಂ ಅನ್ನುವುದು ವೇದದ ಶಬ್ದ, ಸತ್ಯಂ ಅನ್ನುವುದು ವೇದದ ಶಬ್ದ. ವೇದದಲ್ಲಿ ಸತ್ಯಂ ಅನ್ನುವುದು ಅಲ್ಲಲ್ಲಿ ಬರ್ತದೆ. ತದೇವರ್ತಂ ತದು ಸತ್ಯಮಾ ಹುಸ್ತದೇವ ಬ್ರಹ್ಮ ಪರಮಂ ಕವೀನಾಂತ. ಸತ್ಯ ಶಬ್ದ
सत्यवृतं वदिष्यामि सत्यं वदिष्यामि सत्यवृतं सत्यं परं ब्रह्म सत्य अन्नो शब्द देवरिगे विशेषणवागि निरंतरवादि वेददल्लि बरुत्तदे ಇಲ್ಲೆಲ್ಲ ಸತ್ಯ ಶಬ್ದದ ಅರ್ಥ ಏನು ವೇದದಲ್ಲಿ ನಾವು ಹೇಳುವ ಅರ್ಥ ಅಲ್ಲ ಸತ್ಯ ಶಬ್ದಕ್ಕೆ ವೇದದಲ್ಲಿರುವ ಶಬ್ದಗಳಿಗೆ ಸಾಮಾನ್ಯವಾಗಿ ಯಾಸ್ಕರ ನಿರುಕ್ತದ ಮೂಲಕವಾಗಿ ಅರ್ಥವನ್ನು ತಿಳಿಯುವ ಕ್ರಮ ಇದೆ ಆಮೇಲೆ ಆಮೇಲೆ ಅನೇಕ ಭಾಷ್ಯಗಳು ಬಂದವು ಆ ಭಾಷ್ಯಗಳಿಂದ ಷಡ್ಗುರು ಶಿಷ್ಯ ಮೊದಲಾದವರು ಭಾಷ್ಯಗಳಿಂದ ಅರ್ಥವನ್ನು ತಿಳಿಯುವುದು ಕೊನೆಗೆ ಆಚಾರ್ಯರ ನಂತರ ಬಂದಂತಹ ಸಾಯಣ ಭಾಷ್ಯವನ್ನು ಗಮನಿಸಿದರೂ ಕೂಡ ಸತ್ಯ ಶಬ್ದದ ಅರ್ಥ ಏನು ಬರೆದಿದ್ದಾರೆ ಎಲ್ಲರೂ ಅಂದ್ರೆ ನಿರ್ದುಷ್ಟ ಜ್ಞಾನಾನಂದ ಎಂಬ ಅರ್ಥವನ್ನು ಎಲ್ಲರೂ ಬರೆದಿದ್ದಾರೆ ಯಾಕಂದ್ರೆ ವೇದದಲ್ಲಿರುವ ಶಬ್ದಕ್ಕೆ ಲೋಕದಲ್ಲಿ ರೂಢಿಯಲ್ಲಿರುವ ಅರ್ಥವನ್ನಷ್ಟೇ ಹಚ್ಚಬಾರದು ಅನ್ನುವುದು ವೇದಕ್ಕೆ ಅರ್ಥವನ್ನು ಬರೆಯುವವರಿಗಿರುವ ದೊಡ್ಡ ಆದೇಶ ಅಕ್ಷರ ಸಾಮ್ಯ ನಿರ್ಬ್ರೂಯಾತ್ ನಚೈವ ನ ನಿರ್ಬ್ರೂಯಾತ್ ಇದು ಯಾಸ್ಕ ಕೊಟ್ಟ ಆದೇಶ ವೇದದಲ್ಲಿ ಬಂದ ಶಬ್ದಕ್ಕೆ ನಿರ್ವಚನ ಮಾಡಿಯೇ ಅರ್ಥ ಹೇಳಬೇಕು ಸುಮ್ಮನೆ ಲೋಕದಲ್ಲಿ ಹೀಗೆ ಅರ್ಥ ಇದೆ ಅಂತ ಅಲ್ವಾ ಅರ್ಥವನ್ನು ಹಚ್ಚಿ ಬಿಡುವುದಕ್ಕೆ ಬರೋಲ್ಲ ಅದನ್ನ ವೇದದಲ್ಲಿ ಸತ್ಯ ಶಬ್ದ ಬಂದ್ರೆ ಅದನ್ನು ಬಿಡಿಸಬೇಕು ಸತ್ ತಿ ಯ ಮೂರು ಸೇರಿ ಸತ್ಯ ಆಗುತ್ತೆ ತ್ರಿಯಂಬಕ ಅನ್ನುವುದು ತ್ರ್ಯಂಬಕ ಆದ ಹಾಗೆ ಇಲ್ಲಿ ಸತತಿ ಯ ಸತಿಯ ಅಂತ ಆಗೋಲ್ಲ ಸತ್ಯ ಅಂತ ಆಗುತ್ತೆ ಮಧ್ಯದ ಈಕಾರ ಹೋಗಿ ಒಂದು ಶಬ್ದ ಆಗ್ತದೆ ಇಲ್ಲಿ ಸತ್ ಅಂದ್ರೆ ನಮ್ಗೆ ಗೊತ್ತಿರುವ ಅರ್ಥ ದೋಷವಿಲ್ಲದ್ದು ಸಜ್ಜನ ಅಸಜ್ಜನ ಅನ್ನುವಲ್ಲಿ ನಾವು ಬಳಸೋದು ಸತ್ ಅಂದ್ರೆ ನಿರ್ದುಷ್ಟವಾದದ್ದು ಅನ್ನು ಸತ್ ಶಬ್ದ ತಿ ತ್ಯಾನಂದ ಉದ್ದಿಷ್ಟ ಏತಿ ಜ್ಞಾನ ಉದಾಹೃತ ತಿ ಅನ್ನುವುದಕ್ಕೆ ಆನಂದ ಅಂತ ಅರ್ಥ ಯ ಅನ್ನುವುದಕ್ಕೆ ಗತಿ ಯಾ ಗತಿ ಗಂಧನ ಯೋ ಅಂತ ಯ ಅನ್ನೋದು ಗತಿ ಅಂದ್ರೆ ಅವಗತಿ ಜ್ಞಾನ ಅನ್ನುವ ಅರ್ಥದಲ್ಲಿ ಇರತಕ್ಕಂಥದ್ದು ಸತ್ಯ ಅಂದ್ರೆ ನಿರ್ದುಷ್ಟ ಜ್ಞಾನಾನಂದ ಸ್ವರೂಪ ಈ ಶಬ್ದದಿಂದಲೇ ಸಿಗತಕ್ಕಂಥ ಅರ್ಥ ಆದ್ರೆ ಭಗವಂತ ನಿರ್ದುಷ್ಟವಾದ ಜ್ಞಾನ ನಿರ್ದುಷ್ಟವಾದ ಆನಂದ ಅಂದ್ರೆ ಪೂರ್ಣವಾದ ಆನಂದ ಪೂರ್ಣವಾದ ಜ್ಞಾನ ಅಲ್ಲಿ ಅನಾನಂದಕ್ಕೂ ಅಜ್ಞಾನಕ್ಕೂ ಎಡೆಯೇ ಇಲ್ಲದೆ ಇರುವಷ್ಟು ಮಡುಗಟ್ಟಿದ ಜ್ಞಾನ ಘನ ಆನಂದ ಘನ ಅಂತ ಅನಿಸಿದ್ದು ಸತ್ಯ ಅನ್ನುವ ಶಬ್ದದಿಂದ ಕರೆಸಿಕೊಳ್ಳುತ್ತದೆ ಲೋಕ ಹಾಗಲ್ಲ ಆದ್ರಿಂದಲೇನೆ ಅವ ಪರ ಅದಕ್ಕಿಂತ ಭಿನ್ನವಾಗಿದ್ದು ಪೂರ್ಣನಾಗಿದ್ದು ಶ್ರೇಷ್ಠನಾಗಿರತಕ್ಕಂತಹ ವ್ಯಕ್ತಿ ಅವರನ್ನು ಧ್ಯಾನ ಮಾಡೋಣ ಹಾಗಾದ್ರೆ ಪ್ರಪಂಚ ಸುಳ್ಳು ಅಂತ ಹೇಳಿದ್ದ ಅವರು ದೇವರನ್ನು ಸತ್ಯ ಅಂತ ಹೇಳಿದ್ರೇನೆ ಪ್ರಪಂಚ ಸುಳ್ಳು ಅಂತ ಗೊತ್ತಾಗುತ್ತೆ ನಮಗೆ ಅದು ವಾಸ್ತವ ಅಂತ ಹೇಳಿದ್ರು ಆಚಾರ್ಯರು ಜಗ ಭಗವಂತ ಸತ್ಯ ಆದ್ರೆ ಜಗತ್ತ ಸತ್ಯ ವಾಸ್ತವ ಆದ್ರೆ ಸತ್ಯ ಅಂದ್ರೆ ಏನು ತುಂಬಿದ ಜ್ಞಾನಾನಂದ ಅಂತ ಅರ್ಥ ಪೂರ್ಣವಾದ ನಿರತಿಶಯ ಜ್ಞಾನಾನಂದ ಸ್ವರೂಪ ಅಂತ ಅರ್ಥ ಇದು ಅಸತ್ಯ ಅಂದ್ರೆ ಏನು ಹಾಗಲ್ಲ ಅಂತ ಅರ್ಥ ಸತ್ಯ ಅಲ್ಲ ಭಗವಂತ ತುಂಬಿದ ಜ್ಞಾನಾನಂದ ಮಳು ಪ್ರಪಂಚ ಹಾಗಲ್ಲ ಇದು ಭೇದವನ್ನೇ ನಿರೂಪಿಸ್ತಕ್ಕ ಅಸತ್ಯ ಅಂದ್ರೆ ಸುಳ್ಳು ಅಂತ ಅರ್ಥ ಅನ್ನೋದನ್ನು ನೀವು ಹೇಗೆ ತಗೊಂಡ್ರಿ ಅಂತ ಪ್ರಶ್ನೆ ಕೇಳ್ತಾರೆ ಅಲ್ಲ ಅಲ್ಲಿ ಮೃಷಾಂತ ಶಬ್ದ ಇದೆ ಯತ್ರ ತ್ರಿಸರ್ಗೋ ಮೃಷ ಆಚಾರ್ಯರು ಅದನ್ನು ಮೂರು ದೃಷ್ಟಿಯಿಂದ ಗಮನಿಸಿ ತಾವು ತರ್ಕದಿಂದ ಅರ್ಥ ಹೇಳಿದ್ದಲ್ಲ ಇದನ್ನು ಗಮನಿಸಬೇಕು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಕೇವಲ ತರ್ಕದ ಅನುಮಾನ ತೀರ್ಥರ ಅರ್ಥ ಅಲ್ಲ ಇದು ಇದು ತತ್ವವಾದಿಗಳ ಅರ್ಥ ಯಾಕಂದ್ರೆ ಅವರ ಅರ್ಥ ಹೇಳ್ತಾರೆ ಉಕ್ತಂಚ ತಂತ್ರ ಭಾಗವತೇ ಎಂತ ತಂತ್ರ ಭಾಗವತದ ಕೊಟೇಶನ್ ಕೊಡ್ತಾರೆ ನಾರಾಯಣ ರೂಪಿಯಾದ ಭಗವಂತ ಹಯಗ್ರೀವ ಪಂಚರಾತ್ರದಲ್ಲಿ ತಾನು ರಚಿಸಿರುವ ಗ್ರಂಥ ನೋಡಿ ಇದಕ್ಕೆ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಇಲ್ಲಿ ಅದೇ ವ್ಯಾಖ್ಯಾನ ಮಾಡಬೇಕು ಯತ್ರ ತ್ರಿಸರ್ಗೋ ಮೃಷಾ ಅಂದ್ರೆ ಮೃಷಾ ಅಂದ್ರೆ ಸುಳ್ಳು ಅಂತ ಅರ್ಥ ಅಲ್ಲ ಮೃಷಾ ಶಬ್ದವನ್ನು ಎರಡು ಅರ್ಥದಲ್ಲಿ ಬಳಸ್ತಾರೆ ಒಂದು ಶಬ್ದಕ್ಕೆ ಏಳೆಂಟು ಅರ್ಥ ಇರುವುದು ಎಲ್ಲರಿಗೂ ಗೊತ್ತಿದೆ ಸಂಸ್ಕೃತದಲ್ಲಿ ಫಚಿತಿಯಾಗುವುದೇ ಅದರಿಂದ ಅದರಲ್ಲೂ ಮೃಷಾ ಶಬ್ದವನ್ನು ಪ್ರಸಿದ್ಧವಾಗಿ ಬಳಸುವ ಅರ್ಥ ಎರಡೇ ಒಂದು ವ್ಯರ್ಥ ಸುಳ್ಳು ಈ ಎರಡು ಅರ್ಥದಲ್ಲಿ ಮೃಷಾ ಶಬ್ದ ಭಾಗವತದಲ್ಲಿ ಮೃಷಾ ಶಬ್ದ ಎರಡೇ ಎರಡು ಬಾರಿ ಬಂದದ್ದು ಒಂದು ಮೊದಲನೇ ಶ್ಲೋಕದಲ್ಲಿ ಇನ್ನೊಂದು ಹತ್ತನೇ ಸ್ಕಂದದಲ್ಲಿ ಕೃಷ್ಣನ ಬಾಲ್ಯಲೀಲೆಯನ್ನು ವರ್ಣನೆ ಮಾಡುವಾಗ ಕೃಷ್ಣನ ಬಾಲ್ಯಲೀಲೆಯಲ್ಲಿ ಭಿತ್ವಾ ಮೃಷಾಶ್ರುಹು ಅಂತ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಲ್ಲಿ ಮೃಷಾ ಅಂದ್ರೆ ಕಣ್ಣೀರು ಹಾಕಿದ ಕೃಷ್ಣ ಅದೆಲ್ಲ ಕಥೆ ಆಮೇಲೆ ನೋಡೋಣ ಎಲ್ಲ ನಿಮ್ಗೆಲ್ಲ ಗೊತ್ತಿರೋದು ಯಾಕೆ ಕಣ್ಣೀರು ಹಾಕ್ತಾನೆ ಯಶೋದೆ ಕೋಲು ಹಿಡ್ಕೊಂಡಿದ್ದಾಳೆ ಕಣ್ಣೀರು ಹಾಕಿದ ಕಣ್ಣೀರು ಹಾಕಿದ ಅಂದ್ರೆ ಎಂಥ ಕಣ್ಣೀರು ಮೃಷಾಶ್ರುಹು ಅದು ಸುಳ್ಳಾದ ಅಶ್ರು ಅಂತ ಯಾರಾದ್ರೂ ವ್ಯಾಖ್ಯಾನ ಮಾಡ್ತಾರಾ ನೋಡ್ಬೇಕು ಯಾರು ಇಲ್ಲಿ ಮೃಷಾ ಅಂದ್ರೆ ಸುಳ್ಳು ಅಂತ ವ್ಯಾಖ್ಯಾನಿಸಿದ್ದಾರೋ ಅವರು ಅಲ್ಲಿ ಮೃಷಾ ಅನ್ನುವುದಕ್ಕೆ ವ್ಯರ್ಥ ಅನ್ನೋ ಅರ್ಥವನ್ನು ಮಾಡಿದ್ದಾರೆ ಗೊತ್ತಿದೆ ಅವರಿಗೆ ಮೃಷಾ ಶಬ್ದಕ್ಕೆ ಎರಡು ಅರ್ಥ ಇದೆ ಅಂತ ಅಲ್ಲಿ ಮೃಷಾ ಅಂದ್ರೆ ವ್ಯರ್ಥ ವ್ಯರ್ಥ ಅಂದ್ರೆ ಪ್ರಯೋಜನ ಇಲ್ಲದ್ದು ನಾಟಕ ಸುಳ್ಳಲ್ಲ ನಾಟಕದಲ್ಲಿ ಒಬ್ಬ ಭಟ್ಟಂತ ಒಬ್ಬ ಕಪಾಳಕ್ಕೆ ಹೊಡೆದ ಹೊಡೆಯುವಾಗ ಹೇಗೆ ಹೀಗೆ ಮಾಡ್ತಾನೆ ಅಲ್ಲಿ ಇನ್ನೊಬ್ರು ಟಪ್ ಅಂತ ಒಂದು ಶಬ್ದ ಮಾಡ್ತಾರೆ ಇವನು ಕೆನ್ನೆಗೇನು ಬೆಟ್ಟು ಬಿಡೋಲ್ಲ ಅದು ಹೊಡೆಯುವುದು ಸುಳ್ಳ ಕೈ ಬೀಸಿದ್ದು ಸುಳ್ಳಲ್ಲ ಎಲ್ರಿಗೂ ಗೊತ್ತಿದೆ ಕೈ ಬೀಸಿದ್ದು ಹೌದು ಆದ್ರೆ ವ್ಯರ್ಥ ಅದರಿಂದ ಅವರಿಗೆ ಪೆಟ್ಟು ಆಗಲಿಲ್ಲ ಏನು ಪ್ರಯೋಜನ ಲಭ್ಯ ಆಗಲಿಲ್ಲ ಇಷ್ಟೇ ಅದನ್ನ ಮೃಷಾ ಶಬ್ದಕ್ಕೆ ಸುಳ್ಳು ಅನ್ನುವುದು ಒಂದು ಅರ್ಥ ವ್ಯರ್ಥ ಅನ್ನುವುದು ಇನ್ನೊಂದು ಅರ್ಥ ಶ್ರೀಮದ್ ಭಾಗವತದಲ್ಲಿ ಈ ಶಬ್ದ ಎರಡೇ ಬಾರಿ ಬಂದಿರುವುದು
ಈ ಹತ್ತನೇ ಸ್ಕಂದದಲ್ಲಿ ಬಂದಾಗ ಮೃಷಾಶಬ್ದ ವ್ಯರ್ಥ ಅನ್ನುವ ಅರ್ಥದಲ್ಲಿ ಬಳಸಲ್ಪಟ್ಟಿದೆ ಅಲ್ವಾ? ಆದ್ರೆ ಇನ್ನೊಂದು ಸಂದರ್ಭದಲ್ಲಿ ಆ ಮೃಷಾಶಬ್ದಕ್ಕೆ ನೀವು ಸುಳ್ಳು ಅಂತ ಯಾಕೆ ಅರ್ಥ ಮಾಡ್ತೀರಿ? ಭಾಗವತದಲ್ಲಿ ಬಂದ ಎರಡೇ ಬಾರಿ ಬಂದಿರುವ ಶಬ್ದಕ್ಕೆ ಒಂದು ಬಾರಿ ಆ ಅರ್ಥ, ಒಂದು ಬಾರಿ ಈ ಅರ್ಥ ಯಾಕೆ? ನಿಜವಾಗಿ ಇಲ್ಲೂ ಕೂಡ ವ್ಯರ್ಥ ಅನ್ನುವುದೇ ಅರ್ಥ. ಅದಕ್ಕೆ ವ್ಯಾಸರು ಭಾಗವತದಲ್ಲಿ ಮೃಷಾಶಬ್ದವನ್ನು ವ್ಯರ್ಥ ಅನ್ನುವ ಅರ್ಥದಲ್ಲಿ ಮಾತ್ರ ಬಳಸಿದ್ದು ಅಂತ ಆಚಾರ್ಯರು ನಿರ್ಧರಿಸ್ತಾರೆ. ಹಾಗಾದ್ರೆ ಯತ್ರ ತ್ರಿಸರ್ಗೋ ಮೃಷ, ಯತ್ರ ಅಂದ್ರೆ ಭಗವಂತನ ವಿಷಯದಲ್ಲಿ ತ್ರಿಸರ್ಗ, ಈಶ್ವರ ಸೃಷ್ಟಿ, ಜೀವ ಸೃಷ್ಟಿ, ಜಲ ಸೃಷ್ಟಿ ಅನ್ನುವ ಈ ಮೂರು ರೀತಿಯ ಸರ್ಗವು ಕೂಡ ಮೃಷ, ಪ್ರಯೋಜನಕ್ಕೆ ಬಾರದ್ದು. ದೇವರಿಗೆ ಇದರಿಂದ ಪ್ರಯೋಜನ ಇಲ್ಲ. ದೇವರು ಯಾಕೆ ಸೃಷ್ಟಿಸಿದ? ಅವನಿಗೋಸ್ಕರ ಸೃಷ್ಟಿಸಲಿಲ್ಲ. ತ್ರಿಸರ್ಗೋ ಮೃಷ, ಅವನಿಗೆ ವ್ಯರ್ಥ, ಪ್ರಯೋಜನ ಇಲ್ಲ. ಸುಳ್ಳಲ್ಲ ಸತ್ಯ, ಸತ್ಯವಾದ ಪ್ರಪಂಚವನ್ನು ಸೃಷ್ಟಿಸಿದಲ್ಲಿಂದೇ ಅವ ಶ್ರೇಷ್ಠ. ಸುಳ್ಳು ಯಾಕೆ ಸೃಷ್ಟಿಸುವುದಿಲ್ಲ? ಧಾಮನಾಸ್ತೇನ ಸದಾ ನಿರಸ್ತ ಕುಹಕ, ಮುಂದೆ ಅದೇ ಭಾಗವತ ಹೇಳುತ್ತೆ, ಅವ ನಿರಸ್ತ ಕುಹಕ, ಅವನಲ್ಲಿ ವಂಚನೆ ಇಲ್ಲ. ಸುಳ್ಳು ಸೃಷ್ಟಿ ಯಾರು ಮಾಡ್ತಾರೆ? ಸತ್ಯ ಸೃಷ್ಟವು ಅಶಕ್ತಾಹಿ ಮಿಥ್ಯಾ ಸೃಷ್ಟಿ ವಿತನ್ವತೆ. ಯಾರು ಸತ್ಯ ಸೃಷ್ಟಿಯನ್ನು ಮಾಡುವಲ್ಲಿ ಅಸಮರ್ಥನಿದ್ದಾನೆ ಅವ ಅಲ್ವೇ ಸುಳ್ಳಾದ ಸೃಷ್ಟಿಯನ್ನು ಮಾಡುವುದು. ಯಾರಿಗೆ 500 ರೂಪಾಯಿಯ ನೋಟನ್ನು ಹೇಗೆ ಮುದ್ರಿಸಿ ಸೈನ್ ಮಾಡುವುದಕ್ಕೆ ಅಧಿಕಾರ ಇಲ್ಲ ಅಂತ ವ್ಯಕ್ತಿ ಇಂದ್ರಜಾಲ, ಅವ ಯಾವುದೋ ಪೇಪರ್ ತಗೊಳ್ತಾನೆ, ನೋಡಿ ಇದು ಬರೀ ಪೇಪರ್ ಅನ್ನು ತೋರಿಸ್ತಾನೆ, ಆಮೇಲೆ ಏನೋ ಅದಕ್ಕೊಂದು ಹೀಗೆ ದಂಡವನ್ನು ಮಾಡ್ತಾನೆ, ಹೀಗೆ ಹೀಗೆ ಅಂತಾನೆ, ನೋಡಿ ಎಲ್ಲ 500 ರೂಪಾಯಿ ನೋಟು ಅಂತ ಹೇಳ್ತಾನೆ. ಇದು ಸತ್ಯ ಸೃಷ್ಟಿಯೋ ಸುಳ್ಳು ಸೃಷ್ಟಿಯೋ? ನೋಡುವವರಿಗೆಲ್ಲ 500 ರೂಪಾಯಿ ನೋಟು. ಹಾಗಿದ್ರೆ ಅವ ಶ್ರೀಮಂತ ಆಗಿರ್ಬೇಕಿತ್ತು. ಎಲ್ಲ ಆದ್ಮೇಲೆ 55 ರೂಪಾಯಿ ತಗೊಳ್ತಾನೆ ಬಟ್ಟೆ ಹಿಡ್ಕೊಂಡು, ನಾನು ಇಷ್ಟು ತೋರಿಸಿದ್ದಕ್ಕೆ 50 ರೂಪಾಯಿ ಕೊಡಿ ಅಂತ. ಹಾಗಾದ್ರೆ ಅವ ಮಾಡಿದ ಸೃಷ್ಟಿ ಕೇವಲ ಕಾಣಿಕೆಯ ಸೃಷ್ಟಿ. ಯಾಕೆ ಅವ ಸತ್ಯ ಸೃಷ್ಟಿ ಮಾಡಲಿಲ್ಲ? ಯಾಕಂದ್ರೆ ಸತ್ಯ ಸೃಷ್ಟವು ಅಶಕ್ತ, ಆ ಶಕ್ತಿ ಅವನಿಗಿಲ್ಲ. ಆದ್ರಿಂದ ಮಿಥ್ಯಾ ಸೃಷ್ಟಿ ಎಂಬಿತ್ತೆ. ಈ ಭಗವಂತ ಪರ ಸತ್ಯ ಜ್ಞಾನಾನಂದ ಸ್ವರೂಪಿಯಾಗಿದ್ದುಕೊಂಡು ಸರ್ವಶ್ರೇಷ್ಠನಾಗಿ ನಿರಸ್ತ ಕುಹಕ, ಯಾವ ಮಾಯೆಯೂ ಇಲ್ಲದೆ ಇರತಕ್ಕಂಥವ ಅಂಥವ ಯಾಕಪ್ಪ ಸೃಷ್ಟಿ ಸತ್ಯ ಮಿಥ್ಯಾಭೂತವಾದ ಐಂದ್ರಜಾಲಿಕ ಸೃಷ್ಟಿಯನ್ನು ಮಾಡ್ತಾನೆ? ಆದ್ರಿಂದ ಅವನ ಸೃಷ್ಟಿ ಸತ್ಯವೇ ಅಂತ ತಂತ್ರ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದಲೂ ನಿರಸ್ತ ಕುಹಕಂ ಯತ್ರ ತ್ರಿಸರ್ಗೋ ಮೃಷ. ಈ ಮೂರು ಸೃಷ್ಟಿ ಭಗವಂತನ ವಿಷಯದಲ್ಲಿ ಪ್ರಯೋಜನ ಉಳ್ಳದ್ದಲ್ಲ ಈ ಅರ್ಥ ಹೇಳಬೇಕೆ ಹೊರತು ಅದು ಸುಳ್ಳು ಅಂತ ಅರ್ಥ ಮಾಡಬಾರದು. ಹಾಗಾದ್ರೆ ಯತ್ರ ತ್ರಿಸರ್ಗೋ ಮೃಷ, ಇದು ವ್ಯರ್ಥ, ಪ್ರಯೋಜನ ಇಲ್ಲದ್ದು. ಪ್ರಯೋಜನ ಇಲ್ಲದೆ ಇದ್ದ ಕೆಲಸ ದೇವರು ಮಾಡ್ಲಿಕ್ಕೆ ಅವರಿಗೇನು ಬೇರೆ ಕೆಲಸ ಇಲ್ವಾ? ಮಂದ ಯಾರು ಪ್ರಯೋಜನ ಮನುದ್ದೇಶ್ಯ ನಮಂದೋಪಿ ಪ್ರವರ್ತದೆ ಅಂತ ಸಂಸ್ಕೃತದ ಗಾದೆ ಇದೆ. ಅಂಥಲ್ಲಿ ಇಂಥ ಶ್ರೇಷ್ಠ ಪರ ಅವನು ಪ್ರಯೋಜನ ಇಲ್ಲದೆ ಯಾಕೆ ಸೃಷ್ಟಿ ಮಾಡ್ತಾನೆ? ಅದಕ್ಕೆ ಯತ್ರ ತ್ರಿಸರ್ಗೋ ಮೃಷ, ತ್ರಿಸರ್ಗೋ ಮೃಷ ಅನ್ನಲ್ಲಿ ಒಂದು ಅಳು ಹಾಕ್ಬೋದು. ತ್ರಿಸರ್ಗೋ ಮೃಷ, ತ್ರಿಸರ್ಗ ಅಮೃಷ, ಈ ಮೂರು ಬಗೆಯ ಸೃಷ್ಟಿ ಸುಳ್ಳು ವ್ಯರ್ಥ ಅಲ್ಲಪ್ಪ, ಅದಕ್ಕೆ ಪ್ರಯೋಜನ ಇದೆ. ಅಮೃಷ ಅಂದ್ರೆ ಅದು ಪ್ರಯೋಜನಯುಕ್ತವಾದದ್ದು, ಪ್ರಯೋಜನ ಇದೆ. ಹಾಗಾದ್ರೆ ಪ್ರಯೋಜನ ಇಲ್ಲೇ ಇಲ್ಲ ಯಾರಿಗೆ? ಯತ್ರ ಭಗವದ್ ವಿಷಯದಲ್ಲಿ ಪ್ರಯೋಜನ ಇಲ್ಲ. ಅವನ ವಿಷಯದಲ್ಲಿ ಪ್ರಯೋಜನ ಇಲ್ಲ ಅಂದ್ರೆ ಮೃಷ ಅಲ್ಲ, ಪ್ರಯೋಜನ ಇಲ್ಲ ಅಂತ ಅಲ್ಲ, ಪ್ರಯೋಜನ ಇದೆ. ಎಲ್ಲಿ? ಯತ್ರ ಅಂದ್ರೆ ಇನ್ನೊಂದು ಅರ್ಥ, ಈ ಪ್ರಪಂಚದ ವಿಷಯದಲ್ಲಿ ಲೋಕಕ್ಕೋಸ್ಕರ ದೇವರು ಇದನ್ನು ಮಾಡಿದ, ನಮಗೋಸ್ಕರ ಮಾಡಿದ, ಜೀವರಿಗೋಸ್ಕರ ಮಾಡಿದ. ಯತ್ರ ತ್ರಿಸರ್ಗೋ ಮೃಷ, ದೇವರ ವಿಷಯದಲ್ಲಿ ಅದು ಪ್ರಯೋಜನ ಇಲ್ಲ. ಅವನ ವಿಷಯದಲ್ಲಿ ಇಲ್ಲ ಅಂದ್ರೆ ಉಳಿದವರ ವಿಷಯದಲ್ಲಿ ಪ್ರಯೋಜನ ಇದೆ. ಯಾರು ತನಗೋಸ್ಕರ ಅಂತ ಮಾಡಿಕೊಳ್ತಾನೋ ಅದು ಅವರಿಗೆ ಮಹತ್ವಾಪಾದಕ ಆಗುವುದಿಲ್ಲ. 14 ಮಹಡಿಯ ಕಟ್ಟಡ ಕಟ್ಟಿ ಒಂದು ಮನೆ ಗೃಹ ಪ್ರವೇಶ ಮಾಡಿದ್ದಾನೆ ಅಂತಾದ್ರೆ ಪೇಪರಲ್ಲೆಲ್ಲ ಅವನೇ ದುಡ್ಡು ಕೊಟ್ಟು ಹಾಕಿಸ್ಬೇಕೆ ಹೊರತು ಉಳಿದವರು ಹಾಕುವುದಿಲ್ಲ. ಆದ್ರೆ ಅವ ಕಷ್ಟದಲ್ಲಿದ್ದವರಿಗೆ ಅಂತ 14 ಮಹಡಿ ಮನೆ ಕಟ್ಟಿಕೊಟ್ರೆ ಆಗ ಪೇಪರಲ್ಲಿ ಹಾಕ್ತಾರೆ, ಯಾಕಂದ್ರೆ ಇನ್ನೊಬ್ಬರಿಗೋಸ್ಕರ ಮಾಡಿದ ಅಂತ. ಯಾರು ತನಗೋಸ್ಕರ ಮಾಡಿಕೊಳ್ತಾರೆ ಅದು ಉತ್ಕರ್ಷಾಪಾದಕವಾದ ಧರ್ಮವಾಗುವುದಿಲ್ಲ. ಭಗವಂತ ಕಲ್ಯಾಣ ಗುಣ ಪೂರ್ಣನಾದವ, ಅವ ತನಗೋಸ್ಕರ ಮಾಡಿದ್ದಲ್ಲ. ಯತ್ರ ತ್ರಿಸರ್ಗೋ ಮೃಷ, ಪ್ರಪಂಚಕ್ಕೋಸ್ಕರ ಅಂದ್ರೆ ಲೋಕಕ್ಕೋಸ್ಕರ, ಜೀವ ಚೇತನಗಳ ಉದ್ಧಾರಕ್ಕೋಸ್ಕರ ಭಗವಂತ ಈ ಸೃಷ್ಟಿಯನ್ನು ಮಾಡಿದ. ಜನ್ಮಾದ್ಯಸ್ಯ ಯತಃ ಅನ್ನುವಲ್ಲಿಂದು ಭಗವಂತ ಈ ಚೇತನಗಳಿಗೆ ಏನು ಉಪಕಾರ ಮಾಡಿದ್ದಾನೆ ಅನ್ನುವುದನ್ನೇ ಈ ಶ್ಲೋಕ ಹೇಳುತ್ತೆ. ಅಲ್ಲ, ತೇಜೋವಾರಿ ಮುದಾಂ ಯಥಾ ವಿನಿಮಯ ಅಂತ ಹೇಳಿದಲ್ಲ, ಅದು ಬಿಸಿಲು ನೀರಾಗಿ ಕಾಣಿಸುತ್ತೆ, ಮರು ಮರೀಚಿಕೆ ಅಂದ ತೇಜೋವಾರಿ ವಿನಿಮಯ ಅಂದ್ರೆ ಸುಳ್ಳು ಸುಳ್ಳೆ ಅನ್ನೋದಕ್ಕೆ ದೃಷ್ಟಾಂತ ಕೊಟ್ಟಿದ್ದಾರಲ್ಲ. ಅದು ಯತ್ರ ತ್ರಿಸರ್ಗ ಅನ್ನುವಲ್ಲಿ ದೃಷ್ಟಾಂತವೇ ಹೊರತು ಯತ್ರ ತ್ರಿಸರ್ಗ ಮೃಷ ಅನ್ನುವಲ್ಲಿ ದೃಷ್ಟಾಂತ ಅಲ್ಲ. ಯಥಾ ತೇಜೋವಾರಿ ಮುದಾ ವಿನಿಮಯ ತಥಾ ತ್ರಿಸರ್ಗ ಅಂತ ಅರ್ಥವೇ ಹೊರತು ಯಥಾ ತೇಜೋವಾರಿ ಮುದಾ ವಿನಿಮಯ ತಥಾ ಮೃಷ ಅಲ್ಲಿಗೆ ಅನ್ವಯ ಅಲ್ಲ. ಈ ಚೂರು ಅನ್ವಯ ಸ್ವಲ್ಪ ವ್ಯತ್ಯಾಸ ಮಾಡಿಬಿಟ್ರೆ ಶಾರ್ಟ್ ಸರ್ಕ್ಯೂಟ್ ಆಗೋದು. ಯಾವ್ದು ಎಲ್ಲಿಗೆ ಅನ್ವಯ ಆಗಬೇಕು ಅಲ್ಲಿಗೆ ಅದು ಅನ್ವಯ ಆಗಬೇಕು. ಯಥಾ ತೇಜೋವಾರಿ ಮುದಾ ವಿನಿಮಯ ತಥಾ ತ್ರಿಸರ್ಗ, ಅದು ದೃಷ್ಟಾಂತ. ನಿಮ್ಗೆ ಮೂರು ಬಗೆಯದ್ದಾದ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮೂರು ದೃಷ್ಟಾಂತಗಳು. ತೇಜೋ ವಿನಿಮಯದ ಹಾಗೆ ಈಶ್ವರ ಸೃಷ್ಟಿ, ವಾರಿ ವಿನಿಮಯದ ಹಾಗೆ ಜೀವ ಸೃಷ್ಟಿ,
ಮೃದು ವಿನಿಮಯದ ಹಾಗೆ ಜಡ ಸೃಷ್ಟಿ ಅಂತ. ದೇವರು ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ತಾನೆ, ಮತ್ಸ್ಯ ಕೂರ್ಮ ವರಾಹ ನರಸಿಂಹಾದಿ ರೂಪಗಳಿಂದ ತಾನು ಅಡುರೇಣು ತೃಣಕಾಷ್ಟಗಳನ್ನು ಸೃಷ್ಟಿಸಿ ಅದರ ಒಳಗೆ ತತ್ ಸೃಷ್ಟುವ ತದೇವಾನು ಪ್ರಾವಿಶತ್ ತದನು ಪ್ರವಿಶ್ಯ ಸತ್ಯತ್ಯಚ್ಚಾಭವತ್ ಅಂತ. ತಾನು ಎಷ್ಟು ಸೃಷ್ಟಿಸಿದ್ದಾನೆ ಅಷ್ಟರ ಒಳಗೆ ಪ್ರವೇಶಿಸಿ ತಾನು ಅಷ್ಟಾಗ್ತಾನೆ. ಇದು ಬಹುಶ್ಯಾಂ ಪ್ರಜಾಯೇಯ ಅಂತ ಆತನೇ ಅದರಲ್ಲಿ ಪ್ರವೇಶಿಸಿ ಅನೇಕ ರೂಪವನ್ನು ಪಡಿತಾನೆ. ಅವನು ರೂಪಂ ರೂಪಂ ಪ್ರತಿರೂಪೋ ಬಭೂವ ಅಂತ ಈ ರೀತಿ ಭಗವಂತ ಏನು ರೂಪರೂಪಗಳನ್ನು ಸ್ವೀಕಾರ ಮಾಡ್ತಾನೆ, ಅದು ತೇಜೋ ವಿನಿಮಯದ ಹಾಗೆ, ದೀಪದಿಂದ ದೀಪವು ಬೆಳಗಿದ ಹಾಗೆ. ಇಲ್ಲಿ ದೀಪದಿಂದ ದೀಪ ಬೆಳಗುವುದರ ಬಗ್ಗೆಯೂ ಆಚಾರ್ಯರು ಅರ್ಥ ಹೇಳಿದ್ರು. ನೋಡಿ, ನಿಜವಾಗಿ ಒಬ್ಬ ಭಾಷ್ಯಕಾರ ಇಷ್ಟು ಹೇಳಿದ್ರೆ ಸಾಕು, ದೀಪದಿಂದ ನಾವು ಉಡುಪಿಯ ಒಂದು ಲಕ್ಷ ದೀಪ ಯೋಚನೆ ಮಾಡಿದ್ರೆ, ಆಚಾರ್ಯರು ಹಚ್ಚಿಟ್ಟ ದೀಪದಿಂದ ಹೊರಗೆ ಪರ್ಯಾಯ ಪೀಠಸ್ಥರು ಒಂದು ದೀಪ ಹೊರಗೆ ತಂದ್ರೆ ಅದು ಒಂದು 5 ನಿಮಿಷದಲ್ಲಿ ಲಕ್ಷ ದೀಪ ಆಗ್ತದೆ. ಇಡೀ ಅಲ್ಲಿಯ ರಥಬೀದಿಯ 4 ಪೌಳಿಗಳಲ್ಲೂ ಕೂಡ ದೀಪ ಬೆಳಗುತ್ತೆ. ಒಂದು ದೀಪ ಅಷ್ಟಾ ಇದಲ್ವಾ, ಹಾಗೆ ಆ ದೀಪದಲ್ಲಿ ಮೊದಲ ದೀಪದಲ್ಲಿ ಕಿಂಚಿತ್ತೂ ಕಡಿಮೆಯಾಗದೆ ಉಳಿದ ಅಷ್ಟೂ ದೀಪಗಳು ಕೂಡ ಪೂರ್ಣವಾಗಿ ಬೆಳಗಿದ ಹಾಗೆ ಭಗವಂತನ ನಾನಾ ರೂಪ ಸ್ವೀಕಾರ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಆದರೆ ಇಲ್ಲಿ ದೀಪ ಅನೇಕವಾದ ಹಾಗೆ ಅಂದ್ರೆ ಆ ದೀಪ ಮತ್ತು ಈ ದೀಪ ಬೇರೆ ಬೇರೆ, ದೀಪಗಳು ಬೇರೆ ಬೇರೆ, ಆ ದೀಪ ಈ ದೀಪ ಒಂದಲ್ಲ. ಆ ದೀಪದಿಂದ ಈ ದೀಪ ಬೆಳಗಿತು ಅಂದ್ರೆ ಈ ದೀಪ ಆರಿದ್ರೆ ಆ ದೀಪ ಆರಲ್ಲ, ಆದ್ರೆ ಆ ದೀಪಕ್ಕೂ ಈ ದೀಪಕ್ಕೂ ಭೇದ ಇದೆ. ಹಾಗೆ ಭಗವಂತನ ರೂಪಗಳಿಗೂ ಭೇದ ಇದೆಯೋ ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಅದಕ್ಕೂ ಆಚಾರ್ಯರು ತಂತ್ರ ಭಾಗವತದ ಮಾತನ್ನು ಉಲ್ಲೇಖ ಮಾಡ್ತಾರೆ. ಇಲ್ಲಿ ಅಗ್ನಿ ಅಂದ್ರೆ ಬರೀ ಬೆಂಕಿ ಅಲ್ಲ, ಅಗ್ನಿ ಪುರುಷ. ಅಗ್ನಿ ಪುರುಷ ಅಂದ್ರೆ ಅಗ್ನಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತಾ ಶಕ್ತಿ. ಆತ ಒಂದು ಬೆಂಕಿ ಇದ್ದಾಗ ಅಲ್ಲಿಗೆ ಅಭಿಮಾನಿಯಾಗಿ ಒಂದೇ ರೂಪದಿಂದ ಇದ್ದ. ಯಾವಾಗ ಸೃಷ್ಟಿಯಲ್ಲಿ ಅನೇಕ ಬೆಂಕಿಗಳಾದವು ತಾನು ಅಷ್ಟು ಅಷ್ಟು ರೂಪಗಳಿಂದ ಅಲ್ಲಲ್ಲಿ ಅಭಿಮಾನಿಯಾಗಿ ನಿಲ್ತಾನೆ. ಹೀಗೆ ಅಗ್ನಿ ಪುರುಷ ಬೆಂಕಿಗಳು ಹೆಚ್ಚಾದಷ್ಟು ತನ್ನ ಅಭಿಮಾನಿ ರೂಪಗಳನ್ನು ಅನೇಕಗೊಳಿಸಿಕೊಳ್ಳುವ ಹಾಗೆ, ಆ ಅಭಿಮಾನಿ ರೂಪಗಳಿಗೆ ಹೇಗೆ ಭೇದ ಇಲ್ಲವೋ ಹಾಗೆ ಭಗವಂತನ ಯಾವ ರೂಪಕ್ಕೂ ಭೇದ ಇಲ್ಲ. ಇದೆಲ್ಲ ಇಷ್ಟು ಸೂಕ್ಷ್ಮ ವಿಷಯದ ತನಕ ಆಚಾರ್ಯರು ತಾತ್ಪರ್ಯವನ್ನು ಹೇಳಿಕೊಂಡು ಹೋಗಿದ್ದಾರೆ. ಅಂದ್ರೆ ಕೇವಲ ದಾರಿ ತಪ್ಪಿದ ಜಾಗಕ್ಕೆ ದಾರಿಯನ್ನು ತೋರಿಸುವುದಷ್ಟೇ ಉದ್ದೇಶ ಇಲ್ಲ, ಅದರಲ್ಲಿ ಬರುವ ಪ್ರಶ್ನೆಗೆ ಆಂತರಿಕ ಉತ್ತರವನ್ನು ಕೊಡುವುದು ಕೂಡ ಈ ಆಚಾರ್ಯರ ತಾತ್ಪರ್ಯ ನಿರ್ಣಯದ ಒಂದು ಮೂಲ ಉದ್ದೇಶವಾಗಿದೆ. ಹೀಗೆ ತೇಜೋ ವಿನಿಮಯ, ವಾರಿ ವಿನಿಮಯ ಅಂದ್ರೆ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬಗಳು ಅಲೆಯಲ್ಲಿ ಸಾವಿರಾರು ಕಾಣಿಸಿಕೊಂಡ ಹಾಗೆ ಜೀವನಿಗೂ ಭಗವಂತನಿಗೂ ಬಿಂಬ ಪ್ರತಿಬಿಂಬ ಭಾವ. ಈ ಬಿಂಬ ಪ್ರತಿಬಿಂಬ ಭಾವ ಪ್ರಾಪ್ತಿಯನ್ನು ನಾವು ಸೃಷ್ಟಿ ಅಂತ ಕರೀತೇವೆ. ಅವನಿಗೊಂದು ಶರೀರ ಸಂಬಂಧವನ್ನು ಕೊಟ್ಟು ತನ್ನ ಬಿಂಬದ ಉಪಾಸನೆ ಮಾಡುವುದಕ್ಕೆ ಅರ್ಹತೆಯನ್ನು ಕೊಡತಕ್ಕಂಥದ್ದೇ ಜೀವ ಸೃಷ್ಟಿ ಅಂತ ಕರೆಸಿಕೊಳ್ತದೆ. ಜಡ ಸೃಷ್ಟಿ ಅಂತ ಹೇಳಿದ್ರೆ ಮೃದಾ ವಿನಿಮಯ, ತೇಜೋವಾರಿ ಮೃತ ಮಣ್ಣಿಗೆ ನೀರು ಮತ್ತು ಬೆಂಕಿಯನ್ನು ಸೇರಿಸಿ ಮಡಿಕೆಯಾಗಿಸುವ ಹಾಗೆ ಮೊದಲೇ ಇದ್ದಂತಹ ಮೂಲಭೂತ ಸೂಕ್ಷ್ಮಗಳಿಂದ ಈ ಪ್ರಪಂಚ ಜಡಗಳನ್ನು ಭಗವಂತ ಸೃಷ್ಟಿಸಿದ ಅಂತ. ಈ ಮಣ್ಣಿನ ದೃಷ್ಟಾಂತ, ವಾರಿಯ ದೃಷ್ಟಾಂತ ಮತ್ತು ತೇಜಸ್ಸಿನ ಈ ನೀರು ಬೆಂಕಿ ಮಣ್ಣು ಇವುಗಳ ಮೂರರ ದೃಷ್ಟಾಂತವನ್ನು ಈಶ್ವರ ಸೃಷ್ಟಿ, ಜಡ ಸೃಷ್ಟಿ ಮತ್ತು ಜೀವ ಸೃಷ್ಟಿಗಳಿಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾರೆ ಹೊರತು ಅದು ಸುಳ್ಳು ಅನ್ನುವುದಕ್ಕೆ ಕೊಟ್ಟ ದೃಷ್ಟಾಂತ ಅಲ್ಲ. ನಮ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ಅನಿಸುತ್ತೆ ಏನಿದು ತೇಜೋವಾರಿ ಮುದಾಮ್ ಅಂದ್ರೆ ಹೋಗಿ ಮರುಮರೀಚಿಕೆಯಲ್ಲಿ ಹೋಗಿ ನಿಲ್ಲಿಸಿದ್ರಲ್ಲ, ಎಲ್ಲಿಂದ ಎತ್ತರದ ಅರ್ಥಪ್ಪ ಇದು, ಏನ್ ಸಂಬಂಧ ಇದೆ ಅದಕ್ಕೆ? ಆಮೇಲೆ ಅನ್ವಯಾತ್ ಇತರ ಸಷ್ಟ ಅಂತ ಹೇಳುವುದಕ್ಕೆ ಅನ್ವಯ ವ್ಯತಿರೇಕಗಳಿಂದ ಅಂತ ಅರ್ಥ ಮಾಡಿದರಲ್ವ? ವಸ್ತುತಃ ಅನ್ವಯಾತ್ ಅನ್ನೋದು ಬ್ರಹ್ಮಸೂತ್ರದಲ್ಲೇ 4ನೇ ಸೂತ್ರದಲ್ಲಿ ಬಂದಿರುವ ಶಬ್ದವಾಗಿ ಜನ್ಮಾದ್ಯಸ್ಯತಃ ಅನ್ನುವುದಕ್ಕೆ ಅಷ್ಟು ಚೆನ್ನಾಗಿ ಸೇರಿಕೊಳ್ಳುವಾಗ ಹೋಗಿ ಅನ್ವಯ ವ್ಯತಿರೇಕ ಅನ್ನುವ ತಾರ್ಕಿಕ ಪ್ರಕ್ರಿಯೆಯನ್ನು ಇಲ್ಲಿ ಎಳೆದು ತರಬೇಕಾದ ಅವಶ್ಯಕತೆ ಏನಿತ್ತು? ಇದೆಲ್ಲ ನಮಗೆ ಸ್ಫುಟವಾಗುವುದು ಇದೆಲ್ಲ ಗೊತ್ತಾದ ಮೇಲೆ. ಆ ಕೆಲಸವನ್ನು ಆಚಾರ್ಯರು ನಡೆಸಿದರು. ಆಚಾರ್ಯರು ಅವರಿಗೆ ಭಾಗವತ ಎಲ್ಲವೂ ಕಂಠಸ್ಥ, ಆದರೆ ಅವರಿಗೆ ಕಂಠದಲ್ಲೇ ಇತ್ತು ಅಂತ ನಮಗೆ ಇತಿಹಾಸದಲ್ಲಿ ಪ್ರಸಿದ್ಧವಾದದ್ದು ಶ್ರೀಮದ್ ಭಾಗವತ ಪಂಚಮಸ್ಕಂದ. ಅವರು ನಿಗದ್ಯತಾಂ ಗದ್ಯಮಿಹೇ ಯುವ ಪಂಚಮಿ ಅಂತ ಅವರು ಎಲ್ಲಿಯಾದರೂ ಬಂದರೆ ಕೇಳ್ತಾ ಇದ್ದದ್ದು ಒಂದು ಐತರೆಯೋಪನಿಷತ್ತನ್ನು ಪ್ರವಚನ ಮಾಡಿ, ಇಲ್ಲ ಭಾಗವತದಲ್ಲಿ ಪಂಚಮಸ್ಕಂದ ಹೇಳ್ರಿ ಅಂತ ಆಚಾರ್ಯರ ಹತ್ರ ಕೇಳ್ತಾ ಇದ್ರಂತೆ. ಒಂದು ಸಂದರ್ಭದಲ್ಲಿ ಯಾವುದು ಸರಿಯಾದ ಪಾಠ ಅಂತ ನಿರ್ಧರಿಸಿದ್ದೇ ಆಚಾರ್ಯರು ಬಾಯಿಯಲ್ಲಿ ಹೇಳಿದ ಪಾಠದಿಂದಾಗಿ. ಪುಟ್ಟ ಹುಡುಗ ಗುರುಗಳ ಹತ್ರ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಯಾವುದು ಸರಿಯಾದ ಭಾಗವತದ ಪಾಠ ಅಂತ ತೀರ್ಮಾನಿಸಿದ್ದು ಇವರು ಬಾಯಿಯಲ್ಲಿ ಯಾವುದು ಹೇಳಿದ್ದಾರೆ ಅದು ಸರಿಯಾದ ಪಾಠ ಅಂತ ಇವರು ಹೇಳಿದರು. ಗುರುಗಳು ಕೇಳಿದ್ರು, ಇಲ್ಲ ನನ್ನ ಹಿರಿಯರಲ್ಲೇ ಹೇಳಿಕೊಟ್ಟದ್ದು ಬೇರೆ ಪಾಠ, ನೀನು ಹೇಳಿದ್ದೆ ಸರಿ ಅಂತ ಹೇಗೆ ಗೊತ್ತು? ನೋಡಿ, ಇಲ್ಲಿ ಎಲ್ಲರೂ ಒಂದೊಂದು ಪುಸ್ತಕ ತಂದಿದ್ದಾರಲ್ಲ, ಅದರಲ್ಲಿ ನಾನು ಹೇಳಿದ ಪಾಠ ಯಾವುದಾದ್ರೂ ಪುಸ್ತಕದಲ್ಲಿ ಇರುತ್ತದೆ ಅಂತ ಹೇಳಿದ್ರು. ಆ 6 ಜನ ಶಿಷ್ಯರಲ್ಲಿದ್ದ ಪುಸ್ತಕದಲ್ಲಿ ಒಂದು ಪುಸ್ತಕ ತೆಗೆದ್ರೆ ಇವರು ಏನೇನು ಪಾಠ ಹೇಳ್ತಾರೆ ಮುಂದುವರಿಸು ಅಂತ ಹೇಳಿದ್ರು ಗುರುಗಳು. ಮುಂದುವರಿಸಿದ್ರು, ಅವರ ಪುಸ್ತಕದಲ್ಲಿದ್ದ ಪಾಠ ಇಲ್ಲ, ಈ ಪುಸ್ತಕದಲ್ಲಿದ್ದ ಪಾಠವೇ ಇವರಲ್ಲಿ ಬಾಯಲ್ಲಿ ಬರ್ತಾ ಇದೆ. ಓ, ಇದು ಯಾವಾಗ ಕಲ್ತಿ?
ಅತ್ರ ಜನ್ಮ ನಿನ ಯತ್ಪಟಿನಂತೆ. ಈ ಜನ್ಮದಲ್ಲಿ ಕಲೀಲಿಲ್ಲ, ಯಾವಾಗ ಕಲ್ತೀನಿ? ಅದು ಪೂರ್ವ ಜನ್ಮ ಸುವಿವೇದ ಪುರಿ, ಅದು ಅಮಿತ ಬುದ್ಧಿರುವಾಚ, ಜನ್ಮಾಂತರದ ಸಂಸ್ಕಾರ. ಹೀಗೆ ಶ್ರೀಮದ್ ಭಾಗವತ ಅದು ನಿರಂತರ ನಿತ್ಯದಲ್ಲೂ ಉಪಾಸನೆಗೆ ಸಂಬಂಧಪಟ್ಟಂತಹ ಗ್ರಂಥ. ಅದರಲ್ಲಿ ತಪ್ಪು ತಿಳುವಳಿಕೆ ಸಲ್ಲದು ಅನ್ನುವ ದೃಷ್ಟಿಯಿಂದ ಮೊದಲನೇ ಶ್ಲೋಕಕ್ಕೆ ಇಷ್ಟು ವಿಸ್ತೃತವಾದಂತಹ ವ್ಯಾಖ್ಯಾನವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಕೆಲವೊಂದು ಸಲ ಶಿಷ್ಯರಿಗೆ ಶ್ರೀಮದ್ ಭಾಗವತ ತಾತ್ಪರ್ಯ ಪಾಠ ಹೇಳಬೇಕು ಅಂತ ಹೇಳಿದ್ರೆ ಈ ಮೊದಲನೇ ಶ್ಲೋಕ ಪಾಠ ಹೇಳಲಿಕ್ಕೆ ಸುಮಾರು 10 ದಿವಸ ಬೇಕಾಗ್ತದೆ. ಬರೀ ಒಂದು ಶ್ಲೋಕ ನೋಡ್ಲಿಕ್ಕೆ, ಭಾಗವತದ ಮಂಗಳ ಶ್ಲೋಕ ಮಾತ್ರ. ಅದಕ್ಕೆ ಅಷ್ಟು ವಿಸ್ತಾರವಾದಂತಹ ತಾತ್ಪರ್ಯ ಆಚಾರ್ಯರದ್ದಿದೆ. ಈಗ ಅರ್ಥೇಶ್ವ ವಿಜ್ಞಾನ ಅಂತ ಶಬ್ದ ಇದೆ, ಅದು ಪ್ರಕೃತಕ್ಕೆ ಹೇಗೆ ಸಂಬಂಧ ಅನ್ನುವುದನ್ನು ಆಚಾರ್ಯರು 3 ದೃಷ್ಟಿಯಿಂದ ವಿವರಿಸ್ತಾರೆ. ಸ್ವಾತ್ಮತ ಏವ ಹಿ ತಸ್ಯ ಪ್ರಕಾಶ. ಸ್ವರಾಟ್ ಅನ್ನುವ ಶಬ್ದ ಇದೆ, ಸ್ವರಾಟ್. ಸ್ವರಾಟ್ ಅಂದ್ರೆ ತನಗೆ ತಾನೇ ರಾಜ ಅಂತ ನಾವು ಅಷ್ಟಕ್ಕೆ ನಿಲ್ಲಿಸ್ತೇವೆ. ಅದು ಸತ್ಯಂ ಪರಂ ಅನ್ನುವುದಕ್ಕೆ ಹೇಗೆ ಸಂಬಂಧ? ಸ್ವರಾಟ್ ತನಗೆ ತಾನೇ ರಾಜ ಅಷ್ಟೇ ಅಲ್ಲ, ಅದರಲ್ಲಿ ಸ್ವರಾಟ್ ಅಂದ್ರೆ ಸ್ವಯಮೇವ ರಾಜತೆ ಇತಿ ಸ್ವರಾಟ್, ಅಂದ್ರೆ ತನಗೆ ಜ್ಞಾನ ಬಂದದ್ದು ಇನ್ನೊಬ್ಬರಿಂದ ಅಲ್ಲ ಅಂತ, ಅದು ಅದರ ಅರ್ಥ. ತನಗೆ ಜ್ಞಾನ ಸ್ವಾತ್ಮತ ಏವ ಹಿ ತಸ್ಯ ಪ್ರಕಾಶ ಅಂತ, ಅವನಿಗೆ ಅವನು ಬ್ರಹ್ಮನಿಗೆ ಉಪದೇಶ ಮಾಡಿದ, ತೇನೇ ಬ್ರಹ್ಮ ಹೃದಯ ಆದಿಕವಯಿ, ಆದಿಕವಿ ಅನಿಸಿದಂತಹ ಚತುರ್ಮುಖ ಬ್ರಹ್ಮನಿಗೆ ಬ್ರಹ್ಮೋಪದೇಶ ಮಾಡಿದವ ಇವ. ಉಪವೀತ ಹಾಕಲಿಲ್ಲ, ಯಾಕಂದ್ರೆ ಹೊಟ್ಟೆಯಿಂದ ಬರುವಾಗಲೇ ಅವ ಯಜ್ಞೋಪವೀತ ಹಾಕಿಕೊಂಡು ಪ್ರಜಾಪತೇರ್ಯ ಸಹಜಂ ಪುರಸ್ತಾತ್ ಅಂತ. ಯಜ್ಞೋಪವೀತ ಹುಟ್ಟಿದ್ದೇ ಪ್ರಜಾಪತಿ ಹುಟ್ಟುವಾಗ ಅವ ಹಾಕಿಕೊಂಡೇ ಹುಟ್ಟಿದ. ಅವನಿಗೆ ಬ್ರಹ್ಮೋಪದೇಶ ಮಾಡಿದ್ದು, ವೇದವನ್ನು ಉಪದೇಶ ಮಾಡಿದ್ದು ಈ ಭಗವಂತ. ಅವನಿಗೆ ಉಪದೇಶ ಮಾಡಿದ್ದಾನೆ ಅಂದ್ರೆ ಇವನಿಗೆ ಯಾರು ಹೇಳಿಕೊಟ್ಟಿದ್ದಾರೆ ಅಂತ ಪ್ರಶ್ನೆ. ಅದಕ್ಕೆ ಸ್ವರಾಟ್ ಸ್ವಾತ್ಮತ, ಅವನಿಗೆ ತನ್ನಿಂದ ತಾನೇ ಜ್ಞಾನ, ಅದು ಸ್ವರೂಪಭೂತ ಪ್ರಜ್ಞೆಯಿಂದ ಆತ ಸರ್ವಜ್ಞ. ಅವನು ಜ್ಞಾನ ರೂಪ, ಅವನೆಂಬ ಜ್ಞಾನಕ್ಕೆ ಸರ್ವವೂ ವಿಷಯ. ಅವನು ಇನ್ನೊಂದನ್ನು ಓದಿ ತಿಳಿದು ನೋಡಿ ತಿಳಿದದ್ದಲ್ಲ, ಊಹಿಸಿ ತಿಳಿದದ್ದು ಅಲ್ಲ, ಅವನು ಜ್ಞಾನ ಸ್ವರೂಪನಾಗಿದ್ದಾನೆ ಅನ್ನುವುದು ಸ್ವರಾಟ್ ಶಬ್ದದ ಅರ್ಥ. ಆದ್ದರಿಂದಲೇ ಸ್ವರಾಟ್, ಅವನನ್ನು ಕೇಳುವವರಿಲ್ಲ, ಅವನು ಎಲ್ಲರನ್ನೂ ಕೇಳಬಲ್ಲ. ಯಾಕಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ ಅಲ್ವಾ, ಆ ಚತುರ್ಮುಖ ಬ್ರಹ್ಮ ಎಂತವ ಗೊತ್ತೋ? ಆ ಚತುರ್ಮುಖ ಬ್ರಹ್ಮನಿಗಿಂತ ಮೀರಿದವರು ಯಾರೂ ಇಲ್ಲ ಅಂತ ವೇದ ಹೇಳುತ್ತೆ. ಪ್ರಜಾಪತೇ ನತ್ವದೇತಾನ್ ನಿನ್ನು, ನಿನಗೆ ನಿನ್ನನ್ನು ಮೀರತಕ್ಕಂತಹದ್ದು ಯಾವುದೂ ಇಲ್ಲ ಅಂತ ಪ್ರಜಾಪತಿಯ ಬಗ್ಗೆ ವೇದ ಸ್ಪಷ್ಟವಾಗಿ ಹೇಳುತ್ತೆ. ಜಾತಾ ಪರಿಬಭೂವ, ಅವನನ್ನು ಮೀರಿರತಕ್ಕಂತಹದ್ದು ಯಾವುದೂ ಇಲ್ಲ ಅಂತ ವೇದ ಹೇಳುತ್ತೆ. ಆ ವೇದಗಳನ್ನೆಲ್ಲ ಆಚಾರ್ಯರು ಇಲ್ಲಿ ಕೋಟ್ ಮಾಡಿ, ಹೀಗೆ ಪ್ರಜಾಪತಿಗೆ ಇಷ್ಟು ಎತ್ತರದ ಸ್ಥಾನ ಇದೆ, ಅಂತಹ ಪ್ರಜಾಪತಿಗೆ ಜ್ಞಾನೋಪದೇಶವನ್ನು ಕೊಟ್ಟಿರತಕ್ಕಂಥವ ಇವ ಭಗವಂತ ಅಂತಾದ ಮೇಲೆ ಇವನಿಗಿಂತ ಶ್ರೇಷ್ಠವಾದದ್ದು ಯಾವುದು ಇರುವುದಕ್ಕೆ ಸಾಧ್ಯ? ಹೋಗ್ಲಿ, ಪ್ರಜಾಪತಿಗಿಂತ ಶ್ರೇಷ್ಠ ಅಂತ ಅದರಿಂದ ಗೊತ್ತಾಯಿತು, ಆದರೆ ಲಕ್ಷ್ಮೀದೇವಿಗಿಂತ ಶ್ರೇಷ್ಠ ಅಂತ ಗೊತ್ತಾಗ್ಲಿಲ್ಲಲ್ವಾ ಅಂತ ಮತ್ತೆ ಪ್ರಶ್ನೆ ಬಂದ್ರೆ, ನೋಡಿ, ಪ್ರಜಾಪತಿಗಿಂತ ಲಕ್ಷ್ಮೀ ಶ್ರೇಷ್ಠ ಅಂತ ಯಾವ ವೇದದಿಂದ ನೀವು ಹೇಳ್ತೀರೋ ಅದೇ ವೇದ ಅದಕ್ಕಿಂತ ಇವ ಶ್ರೇಷ್ಠ ಅಂತ ಹೇಳುತ್ತೆ ಅಂತ. ಮಮ ಯೋನಿ ರಪ್ಸಂತ ಸಮುದ್ರೆ ಅನ್ನುವುದನ್ನು ಇಲ್ಲಿ ಕೋಟ್ ಮಾಡ್ತಾರೆ. ಒಟ್ಟಿನಲ್ಲಿ ಈ ಮೊದಲನೆಯ ಒಂದು ಶ್ಲೋಕದಲ್ಲಿ ಯಾವ ಯಾವ ಮಾರ್ಗದಲ್ಲಿ ಸಿದ್ಧಾಂತ ವಿರೋಧಿ ಮಾರ್ಗವನ್ನು ಅನುಸರಿಸುವುದಕ್ಕೆ ಸಾಧ್ಯ ಅಷ್ಟಕ್ಕೂ ಗೋಡೆ ಹಾಕಿ ಆಚಾರ್ಯರು ನಿಲ್ಲಿಸಿಬಿಡ್ತಾರೆ. ನೀನು ಮುಂದೆ ಈ ಭಾಗವತದ ಅಧ್ಯಯನದಲ್ಲಿ ಸಿದ್ಧಾಂತವನ್ನು ಬಿಟ್ಟು ಅಪಸಿದ್ಧಾಂತವನ್ನು ಅನುಸರಿಸುವುದಕ್ಕೆ ಎಳ್ಳಷ್ಟು ಅವಕಾಶ ಇಲ್ಲ, ಯಾಕಂದ್ರೆ ಇದು ಅತ್ಯಂತ ಸ್ಪಷ್ಟವಾದ ವೈದಿಕವಾದಂತಹ ಸಿದ್ಧಾಂತ. ಭಗವಂತ ಸರ್ವೋತ್ತಮನಿದ್ದಾನೆ, ಸರ್ವೋತ್ತಮನಾದಂತಹ ಭಗವಂತ ಮಿಥ್ಯಾ ಸೃಷ್ಟಿಯನ್ನು ಎಂದೂ ಮಾಡುವುದಿಲ್ಲ. ಲೋಕದ ಜೀವರ ಶ್ರೇಯಸ್ಸಿಗೋಸ್ಕರ ಆತ ಈ ಹೊಲವನ್ನು ನಿರ್ಮಾಣ ಮಾಡಿದ್ದಾನೆ, ಈ ಕ್ಷೇತ್ರವನ್ನು ಪ್ರಪಂಚವನ್ನು ನಿರ್ಮಾಣ ಮಾಡಿದ್ದಾನೆ, ಅವನ ಉಸಿರಿಗೋಸ್ಕರ ಗಾಳಿಯನ್ನು ನಿರ್ಮಿಸಿದ, ಅವನ ಓಡಾಟಕ್ಕೋಸ್ಕರ ಆಕಾಶವನ್ನು ನಿರ್ಮಿಸಿದ, ಅವನು ಬೇಯಿಸಿ ತಿನ್ನುವುದಕ್ಕೋಸ್ಕರ ನೀರು ಬೆಂಕಿ ಅನ್ನಗಳನ್ನು ಸೃಷ್ಟಿಸಿದ, ಇವೆಲ್ಲ ಜೀವನ ಶ್ರೇಯಸ್ಸಿಗೋಸ್ಕರ ನಿರ್ಮಿಸಿದ್ದು. ಇಂತಹ ಜೀವನಿಗೆ ಜ್ಞಾನ ಸಿಗಬೇಕು ಅನ್ನುವುದಕ್ಕೋಸ್ಕರ ನಾಮಾತ್ಮಕವಾದ ಪ್ರಪಂಚವನ್ನು ಕೂಡ ತಾನು ಸೃಷ್ಟಿಸಿದ. ಜನ್ಮಾದಿ ಅಸ್ಯಯತ ಎಲ್ಲವನ್ನು ಕೊಟ್ಟಂತಹ ಭಗವಂತ ಕೊನೆಗೆ ಸತ್ಯಂಬರಂ ಧೀಮಹಿ, ಅವನು ಮೋಕ್ಷವನ್ನು ಕೊಡ್ತಾನೆ, ಅವನಲ್ಲಿ ಯಾವ ದೋಷವೂ ಇಲ್ಲ. ಅಂತಹ ಭಗವಂತನನ್ನು ಮೋಕ್ಷಕ್ಕೋಸ್ಕರ ಧ್ಯಾನ ಮಾಡೋಣ. ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯತ ಶಾಸ್ತ್ರ ಯೋನಿತ್ವ ತತ್ವ ಸಮನ್ವಯ ಅನ್ನುವಲ್ಲಿ ಈ ಇಡೀ ಬ್ರಹ್ಮಸೂತ್ರದ ಪಾದಪೀಠ ಏನಿದೆ ಅದಷ್ಟು ಈ ಶ್ಲೋಕದಲ್ಲಿದೆ. ಇಷ್ಟು ವಿವರಣೆಯನ್ನು ಕೊಟ್ಟು ಕೊನೆಗೆ ಆಚಾರ್ಯರು ಅದಕ್ಕೆ ತಂತ್ರ ಭಾಗವತದ ಕೊಟೇಶನ್ಗಳನ್ನು ಕೊಟ್ಟು ಮುಗಿಸ್ತಾರೆ. ಹಾಗಾಗಿ ನಾವೀಗ ಸುಮಾರು ಒಂದು 60 ಪುಟ ಹೋಗಿ ಆಯ್ತು ನಮ್ಮ ABMM ಪುಸ್ತಕದಲ್ಲಿ. ಅಷ್ಟು ಈ ಮೊದಲನೇ ಶ್ಲೋಕದಲ್ಲಿ ಅಷ್ಟು ವಿಸ್ತಾರ ಇದೆ. ಇನ್ನು ಎರಡನೆಯ ಶ್ಲೋಕದಲ್ಲಿ ಈ ಗ್ರಂಥ ಪ್ರತಿಪಾದ್ಯವಾದ ವಿಷಯ ಯಾವುದು, ಇದನ್ನು ಓದುವುದಕ್ಕೆ ಯಾರು ಅರ್ಹ ಅಧಿಕಾರಿಯಾಗಿದ್ದಾನೆ, ಇದರಿಂದ ಲಭ್ಯವಾದ ಪ್ರಯೋಜನ ಯಾವುದು ಅನ್ನುವುದರ ವಿವರಣೆ ಇದೆ.
धर्म प्रोज्जित गीतवोत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिः तत्क्षणात् एरडनेय श्लोक ಈ ಭಾಗವತದ ಪ್ರಾರಂಭದಲ್ಲಿ ಇಷ್ಟಿಷ್ಟು ಉದ್ದದ ಶ್ಲೋಕವೇ ಇರುತ್ತೆ. ಆಮೇಲೆ ಇಷ್ಟಿಷ್ಟೇ ಶ್ಲೋಕಗಳಿದ್ದಾವೆ. ಮೊದಲು ಇಷ್ಟು ದೊಡ್ಡ ಶಾರ್ದೂಲ ವಿಕ್ರೀಡಿತ ಮತ್ತು ಸರ್ಗಧರೆಯನ್ನು ಬಳಸಿದ್ದಾರೆ. ಇದರಲ್ಲಿ ಏನು ಹೇಳಲ್ಪಡ್ತದೆ? ಪ್ರೋಜ್ಜಿತ ಕೈತವವಿಲ್ಲದ ಧರ್ಮವನ್ನು ಇಲ್ಲಿ ಹೇಳ್ತಾರೆ. ಇದಕ್ಕೆ ಪ್ರಾಚೀನ ವ್ಯಾಖ್ಯಾನಕಾರರೆಲ್ಲ ಏನು ಹೇಳಿದ್ರು ಅಂದ್ರೆ, ಕೈತವ ಅಂದ್ರೆ ಮೋಸ, ವಂಚನೆ. ವಂಚನೆ ಇಲ್ಲದ ಧರ್ಮ ಅಂತ ಹೇಳಿದ್ರೆ ಮೋಕ್ಷ ಸಂಪಾದಕವಾದ ಧರ್ಮ ಅದನ್ನು ಹೇಳ್ತಾರೆ. ಮೋಸವಿಲ್ಲದ ಧರ್ಮ ಅಂದ್ರೆ ಮೋಕ್ಷ ಸಂಪಾದಕವಾದ ಧರ್ಮ ಅಂತ ಹೇಗೆ ಅರ್ಥ ಸಿಕ್ಕಿತು ಅಂತ ಅವರ ಹತ್ರ ಕೇಳಿದ್ರೆ, ಅದು ಕೈತವ ಶಬ್ದಕ್ಕೆ ಮೋಸ ಅಂತ ಅಷ್ಟೇ ಅರ್ಥ ಇರುವುದಲ್ಲ, ಕೈತವ ಅನ್ನುವುದಕ್ಕೆ ಮಿಥ್ಯಾ ಅಂತ ಅರ್ಥ ಇದೆ. ಮಿಥ್ಯ ಸುಳ್ಳು ಅಂತ ಅರ್ಥ ಇದೆ. ಅಂದ್ರೆ ಸುಳ್ಳಾದ ಧರ್ಮವನ್ನು ಹೇಳ್ತದೆ ಅಂತ ಅರ್ಥ. ಅದಕ್ಕೆ ಸುಳ್ಳಾದ ಧರ್ಮವನ್ನು ಹೇಳಿದ್ರೆ ಮೋಕ್ಷ ಅನ್ನುವ ವಿಷಯ ಹೇಗೆ ಬಂತು? ಅದಕ್ಕೆ ಸುಳ್ಳಿನಲ್ಲಿ ನಿಂತರೆ ಮಾತ್ರ ಸತ್ಯ ಸಿಗಲಿಕ್ಕೆ ಸಾಧ್ಯ. ಅಸತ್ಯೇ ಪತಿತಿಷ್ಠನ್ ಸತ್ಯಂ ಲಕ್ಷ್ಯಂ ಅವಗಾಹತಿ. ಸುಳ್ಳು ಸುಳ್ಳಾದ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಸತ್ಯವಾದ ಲಕ್ಷ್ಯ ಸಿಗುತ್ತೆ ಅಂತ. ಇದೊಂದು ಅದ್ವೈತದ ಮೂಲ ಸೂತ್ರ. ಯಾಕಂದ್ರೆ ಅವರು ಕೂಡ ಅದ್ವೈತ ಸಿದ್ಧಾಂತದಲ್ಲೂ ಸಂಧ್ಯಾ ವಂದನೆ ಇದೆ, ತುಳಸಿ ಪೂಜೆ ಇದೆ, ಆಮೇಲೆ ನಮ್ಮ ಧ್ಯಾನ ಭಜನೆ ಎಲ್ಲ ಇದೆ. ಎಲ್ಲ ಭಜನೆ ಎಲ್ಲ ಯಾರನ್ನು ಮಾಡುದು? ಎಲ್ಲ ಸುಳ್ಳೆ. ಸುಳ್ಳು ಸುಳ್ಳು ಮಾಡ್ತಾ ಇದ್ರೇನೆ ಕೊನೆಗೆ ಸತ್ಯ ಸಿಗುವುದು ಅಂತ. ಅದು ಸುಮ್ಮನೆ ನಾವು ನಕ್ಕು ಬಿಡುವಂತ ವಿಷಯ ಅಲ್ಲ ವಸ್ತುತಃ. ತುಂಬಾ ಅದನ್ನು ಖಂಡನೆ ಮಾಡಲಿಕ್ಕೆ ಸುಮಾರು ಒತ್ತಾಡ್ಬೇಕು ನಾವು, ಅಷ್ಟು ಇದೆ ಗಲಾಟೆಗೆ ವಿಷಯಗಳು ಅದರಲ್ಲಿ ಬೇಕಾದಷ್ಟಿದೆ. ಆದರೂ ನಮ್ಗೆ ಕೇಳಿದಾಗ ಸ್ವಲ್ಪ ಅಯ್ಯೋ ಹೀಗೂ ಹೇಳಿಬಿಡ್ತಾರೋ ಅಂತ ಅನಿಸುವಂತ ರೀತಿಯಲ್ಲಿ ಹೇಳ್ತಾರೆ. ಅಸತ್ಯ ಮಾರ್ಗದಲ್ಲಿ ಸಾಕ್ತಾ ಸಾಕ್ತಾ ಕೊನೆಗೆ ಸತ್ಯ ಸಿಗುತ್ತೆ ಅಂತ. ಆದ್ರಿಂದ ಅಸತ್ಯ ಧರ್ಮವನ್ನೇ ಅದು ಹೇಳೋದು. ಪ್ರೋಜ್ಜಿತ ಕೈತವ ಅಂದ್ರೆ ಕೈತವ ಮೋಸ ಸುಳ್ಳು. ಪ್ರೋಜ್ಜಿತ ಕೈತವ ಅಂದ್ರೆ ಕೊನೆಗೆ ಸುಳ್ಳು ಹೋಗುವಷ್ಟರ ಧರ್ಮ ಅಂತ ಅರ್ಥ. ಸುಳ್ಳು ಹೋಗುವಷ್ಟರ ಧರ್ಮ ಅಂದ್ರೆ ಪ್ರಪಂಚ ಎಲ್ಲ ಸುಳ್ಳು, ಸುಳ್ಳು ಹೋಗುವಷ್ಟದ್ದು ಅಂದ್ರೆ ಸತ್ಯವಾಗಿ ನಾವು ಬ್ರಹ್ಮವಾಗುವುದು, ಅಲ್ಲಿಗೆ ಬೇಕಾದ ಧರ್ಮ ಹೇಳುತ್ತೆ. ಒಟ್ಟಿನಲ್ಲಿ ನಾವು ಸಂತೋಷ ಪಡಬೇಕಾದ ವಿಷಯ ಏನಂದ್ರೆ ಇದು ಮೋಕ್ಷ ಧರ್ಮವನ್ನು ಹೇಳುತ್ತೆ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಎನ್ನುವುದು ಖುಷಿ ಕೊಡುವ ವಿಷಯ. ಆದ್ರೆ ಮೋಕ್ಷದ ಬಗ್ಗೆ ಕಲ್ಪನೆ ಹೇಗಾಯ್ತು? ನಾವು ಸುಳ್ಳು ಸುಳ್ಳು ಮಾಡ್ತಾ ಮಾಡ್ತಾ ಕೊನೆಗೆ ಸತ್ಯವಾದ ಬ್ರಹ್ಮವಾಗ್ತೇವೆ ಅನ್ನುವುದು ಇದರ ಅರ್ಥ ಅಂತ ಆಚಾರ್ಯರು ಹೇಳಿದ್ರು. ಆ ಅರ್ಥ ಅಲ್ಲ. ಪ್ರೋಜ್ಜಿತ ಕೈತವ ಅಂದ್ರೆ ಏನು? ಕೈತವ ಅಂದ್ರೆ ವಂಚನೆ, ಸರಿ. ಪ್ರೋಜ್ಜಿತ ಅಂದ್ರೆ ಉಚ್ಚ ಉತ್ಸರ್ಗೆ, ಬಿಡುವಂತ ವಂಚನೆಯನ್ನು ಬಿಡುವ ಧರ್ಮ. ಹಾಗಾದ್ರೆ ಲೋಕದಲ್ಲಿ ಕೈತವ ಧರ್ಮ, ಪ್ರೋಜ್ಜಿತ ಕೈತವ ಧರ್ಮ ಅಂತ ಎರಡು ಧರ್ಮ ಇದೆ. ಕೈತವ ಧರ್ಮ ಅಂದ್ರೆ ಏನು? ವಂಚನೆಯ ಧರ್ಮ ಅಂದ್ರೆ ಸೋಗಿನ ಧರ್ಮ ಅಂತ ಅರ್ಥ. ಸೋಗು ಧಾರ್ಮಿಕ ಧಾರ್ಮಿಕ ಅಂತ ಎಲ್ರಿಗೂ ಅನಿಸುವ ಸೋಗಿನ ಧರ್ಮ ಏನದು? ಅಂತಹದ್ದು ಸಿಗುವುದಕ್ಕೋಸ್ಕರ ಇಂಥದ್ದು ಮಾಡ್ತೇನೆ ಅನ್ನುವ ಸಕಾಮ ಧರ್ಮಗಳನ್ನು ಕರ್ಮಗಳನ್ನೆಲ್ಲ ಕೈತವ ಕರ್ಮ, ಕೈತವ ಧರ್ಮ ಅಂತ ಕರೀತಾರೆ. ನಿಷ್ಕಾಮನೆಯ ಕರ್ಮಗಳನ್ನೆಲ್ಲ ಪ್ರೋಜ್ಜಿತ ಕೈತವ ಅಂತ ಕರೀತಾರೆ. ಆದ್ರೆ ವಂಚನೆಯ ಧರ್ಮ ಅಂದ್ರೆ ಏನು? ಅದು ಸಿಗಲಿ ಅನ್ನುವ ಸಂಕಲ್ಪ ವಿಸ್ತಾರವನ್ನಾಗಿ ಮಾಡಿ ಮಾಡುವ ಕರ್ಮಕ್ಕೆ ಕೈತವ ಧರ್ಮ ಅಂತ ಹೆಸರು. ನಾವು ಎಲ್ಲ ಬಿಟ್ಟು ದೇವರು ಪ್ರೀತನಾಗಲಿ ಅಂತ ಅಷ್ಟೇ ಉದ್ದೇಶದಿಂದ ಕರ್ಮಾನುಷ್ಠಾನ ಮಾಡಿದ್ರೆ ಪ್ರೋಜ್ಜಿತ ಕೈತವ ಧರ್ಮ. ಇಡೀ ಶ್ರೀಮದ್ ಭಾಗವತ ನೀನು ಆಸೆ ಬಿಟ್ಟು ಕರ್ಮ ಮಾಡು ಅನ್ನುವುದನ್ನು ಹೇಳುತ್ತೆ. ಹೇಗೆ? ಭಗವದ್ಗೀತೆ ಏನು ಹೇಳುತ್ತೋ ಅದನ್ನೇ ಇದು ಹೇಳುತ್ತೆ. ಭಗವದ್ಗೀತೆಯು ಕೂಡ ಧರ್ಮವನ್ನೇ ಹೇಳುವುದಲ್ವಾ? ಯಾಕಂದ್ರೆ ಅದು ಧರ್ ಅಂತ ಶುರು ಆಗುತ್ತೆ, ಮಾ ಅಂತ ಮುಗಿಯುತ್ತೆ. ಭಗವದ್ಗೀತೆಯ ವಿಶೇಷ ಧರ್ಮ ಕ್ಷೇತ್ರ ಅಂತ ಧರ್ ಶುರು ಆಗಿ ಧ್ರುವ ನೀತಿರ್ಮತಿರ್ ಮಮ ಅಂತ ಮಾದಲ್ಲಿ ಮುಗಿಯುತ್ತೆ. ಅದು ಧರ್ಮ ಅಂದ್ರೆ ಸಮಗ್ರ ಗೀತೆ ಸೇರುತ್ತೆ. ಹಾಗೆ ಭಾಗವತ ಏನಾಗುತ್ತೆ ಅಂದ್ರೆ ಜ ಯ ಅಂದ್ರೆ ಭಾಗವತ ಮುಗಿಯುತ್ತೆ. ಜಾದಿಂದ ಶುರು ಆಗುತ್ತೆ, ಸುರ ಋಷಭಾಯ ನಮ ಸನಾತನಾಯ ಅಂತ ಯಾದಲ್ಲಿ ಮುಗಿಯುತ್ತೆ. ಇದು ವಿಜಯಧ್ವಜಿಯ ಪಾಠದ ಪ್ರಕಾರ. ಈಗಿನ ಪಾಠದ ಪ್ರಕಾರ ಏನೇನೋ ಶುರು ಆಗುತ್ತೆ, ಕೊನೆಗೆ ರಂ ಅಂತ ಜರಂ ಅನ್ನಲ್ಲಿ ಮುಗಿಯುತ್ತೆ. ಈಗ ವಾಸ್ತವ ಪಾಠ ಆಚಾರ್ಯರ ತಾತ್ಪರ್ಯ ನಿರ್ಣಯದ ಪ್ರಕಾರ ಯಾದಲ್ಲಿ ಮುಗಿಯುತ್ತೆ. ಹಾಗೆ ಜಾದಿಂದ ಯಾದ ತನಕ ಏನು 18,000 ಗ್ರಂಥಾತ್ಮಕವಾದ ಶ್ರೀಮದ್ ಭಾಗವತ ಇದೆ, ಅದು ಜಯ. ತಥೋ ಗ್ರಂಥ ಮುದೀರೆಯೇ ತಥೋ ಜಯ ಮುದೀರೆಯೇ ಅಂತ ಎರಡು ಪಾಠ ಇದೆ. ಜಯಂ ಅಂದ್ರೆ ಶ್ರೀಮದ್ ಮಹಾಭಾರತ 18 ಅನ್ನುವ ಸಂಖ್ಯೆಗೆ ಒಳಪಟ್ಟದ್ದರಿಂದ ಅದು ಹೇಗೆ ಜಯವೋ, ಹಾಗೆ ಶ್ರೀಮದ್ ಭಾಗವತವೂ ಕೂಡ ಜಯನಾಮಕನಾದ ಭಗವಂತನ ಉತ್ಕರ್ಷವನ್ನು ನಿರೂಪಿಸ್ತಾ ಜ ಯ ಅನ್ನುವಲ್ಲಿ ಸೇರಲ್ಪಟ್ಟಿದೆ ಅನ್ನುವ ಕಾರಣದಿಂದ ಇದು ಕೂಡ ಜಯ. ಇದರಲ್ಲಿ ಪ್ರೋಜ್ಜಿತ ಕೈತವ ಧರ್ಮ ಹೇಗೆ ಭಗವದ್ಗೀತೆ ನಿಷ್ಕಾಮ ಕರ್ಮವನ್ನು ನಿರೂಪಿಸುತ್ತೋ, ಶ್ರೀಮದ್ ಭಾಗವತವು ಕೂಡ ನಿಷ್ಕಾಮ ಕರ್ಮದ ನಿರೂಪಣೆಗೆ ಹೊರಟಿದೆ. ಇದು ಮುಂದಕ್ಕೆ ನಮಗೆ ಕಥಕಥೆಯಲ್ಲೂ ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ.
ಅದು ಯಾರ ಕಥೆ, ಶರಿಯಾತಿಯ ಕಥೆ ಇರಬಹುದು, ಅಂಬರೀಷನ ಕಥೆ ಇರಬಹುದು, ರೋಮಪಾದನ ಕಥೆ ಇರಬಹುದು, ಈ ಕಡೆ ಶ್ರೀರಾಮನೇ ಮೊದಲಾದ ಭಗವತ್ ಅವತಾರಗಳ ಕಥೆ ಇರಬಹುದು, ಎಲ್ಲಾ ಕಥೆಯೂ ಅದರ ನಿರೂಪಿಸುವ ಟೋನ್, ಅದರ ಒಂದು ಒಳಗಿಂದ ನಮ್ಮ ಮನಸ್ಸಿಗೆ ಹೊಡಿಬೇಕು ಅನ್ನುವ ದೃಷ್ಟಿಕೋನ ಏನಿದೆ ಅಂದ್ರೆ ನಿಷ್ಕಾಮ ಕರ್ಮವನ್ನು ಮಾಡಿ ಭಗವದ್ ಅನುಗ್ರಹವನ್ನು ಸಂಪಾದಿಸು. ಪ್ರಹ್ಲಾದ, ಧ್ರುವ ಇವರೆಲ್ಲರ ಚರಿತೆಯ ನಿರೂಪಣೆಯ ಹಿನ್ನೆಲೆ ಅದಿದೆ. ಬೇಕಾದ್ರೆ ಪ್ರಾಚೀನ ಬರಿಹಿಯಂತಹ ಮಹಾರಾಜರ ಕಥೆಯೂ ಕೂಡ ಅದೇ ದೃಷ್ಟಿಯಿಂದ ಶ್ರೀಮದ್ ಭಾಗವತದಲ್ಲಿ ಪರೀಕ್ಷಿತನ ಕಥಾನಕವನ್ನು ಅದಕ್ಕೋಸ್ಕರವೇ ನಿರೂಪಿಸಿತ್ತು. ಕುಂತಿ ಭೀಷ್ಮ ಮೊದಲಾದವರ ಸ್ತುತಿ, ಗೋಪಿ ಸ್ತುತಿ ಇರಬಹುದು, ವೇಣುಗೀತೆ ಇರಬಹುದು, ಶ್ರುತಿ ಗೀತೆ ಇರಬಹುದು, ಎಲ್ಲವೂ ಕೂಡ ಪ್ರೋಜ್ಜಿತ ಕೈತವ ಧರ್ಮದ ನಿರೂಪಣೆಯ ದೃಷ್ಟಿಯಿಂದ ಶ್ರೀಮದ್ ಭಾಗವತದಲ್ಲಿ ಬಂದಿದೆ. ಇದರಲ್ಲಿ ಪ್ರೋಜ್ಜಿತ ಕೈತವೋತ್ರ ಪರಮಃ, ಪರಮಃ ಅಂದ್ರೆ ಪರಹ ಮೀಯತೆ ಅನೇನ, ಭಗವಂತನನ್ನು ತಿಳಿಸುವ ಧರ್ಮ ಅದು, ದೇವರನ್ನು ತಿಳಿಸುವ ಧರ್ಮವನ್ನು ಇಲ್ಲಿ ನಿರೂಪಿಸಿದ್ದಾರೆ. ಅದು ನಿರ್ಮತ್ಸರಾಣಾಂ ಸಪ. ಈ ಭಾಗವತವನ್ನು ಯಾರು ಓದಬೇಕು ಅಂದ್ರೆ ಅಧಿಕಾರಿಗಳು ಯಾರು ಅಂದ್ರೆ ಮತ್ಸರ ಬಿಟ್ಟ ಸಜ್ಜನರು ಅಂತ. ಇಲ್ಲಿ ಸಜ್ಜನರು ಅಂತ ಹೇಳಿದ ಮೇಲೆ ಮತ್ಸರ ಬಿಟ್ಟವರು ಅಂತ ಯಾಕೆ ಹಾಕಿದ್ರು ಅಂತ ಒಂದು ಪ್ರಶ್ನೆ ಬರ್ತದೆ. ವಸ್ತುತಃ ಇದೇನು ಯಾವುದೋ ಇನ್ನೊಂದು ಗ್ರಂಥವನ್ನು ತಪ್ಪು ಹೇಳಿದ್ದಾರೆ ಅಂತ ಹೊರಟದ್ದಲ್ಲ, ಆದ್ರೆ ಜಿಜ್ಞಾಸು ಶಿಷ್ಯ ತಾನಾಗಿ ಪ್ರಶ್ನಿಸ್ತಾನೆ, ಸತಾ ಅಂತ ಹೇಳಿದ್ದೀರಿ ಸಜ್ಜನ ಅಂತ ಅರ್ಥ. ಅದಕ್ಕೆ ಸಜ್ಜನ ಅಂದ್ರೆ ಯಾರು? ಅದಕ್ಕೆ ಮುಂದೆ ಮೂರನೇ ಸ್ಕಂದದಲ್ಲಿ ಹೇಳಿದ್ದಾರೆ ಅಂತ ಆಚಾರ್ಯರಲ್ಲಿ ಕೋಟ್ ಮಾಡ್ತಾರೆ. ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾನ್ ಅಜಾತ ಶತ್ರವಶಾಂತಾ ಸಾಧವ ಸಾಧು ಭೂಷಣಾ ಮಯ್ಯನನ್ಯೇನ ಭಾವೇನ ಭಕ್ತಿ ಕುರುವಂತಿ ಏದೃಢಾಂ ಇತ್ಯಾದಿ ಸತಾಂ ಲಕ್ಷಣಂ ಅಂತ ಮುಂದೆ ಮೂರನೇ ಸ್ಕಂದದಲ್ಲಿ ಕಪಿಲ ದೇವಭೂತಿಗೆ ನಿರೂಪಣೆ ಮಾಡತಕ್ಕಂತಹ ಸಜ್ಜನರ ಲಕ್ಷಣವನ್ನು ಹೇಳಿ ಇಂಥವರು ಇದಕ್ಕೆ ಅಧಿಕಾರಿಗಳು. ಅವರೇನಾಗಿರ್ಬೇಕು? ನಿರ್ಮತ್ಸರರಾಗಿರ್ಬೇಕು. ಅಲ್ಲ, ಇಷ್ಟೆಲ್ಲ ಇದ್ದವರಲ್ಲಿ ಮತ್ಸರ ಹೇಗೆ ಬರ್ತದೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸಜ್ಜನರಿಗೂ ಕೆಲವು ಸಲ ಮತ್ಸರ ಬರುತ್ತದೆ, ಆದ್ರೆ ಆ ಮತ್ಸರವನ್ನು ತಮಗಿಂತ ಶ್ರೇಷ್ಠರಲ್ಲಿ ಯಾವತ್ತೂ ಮಾಡಬಾರದು, ಅದಕ್ಕೋಸ್ಕರ ನಿರ್ಮತ್ಸರಾಣಾಂ ಸತ ಅಂತ ಹೇಳಿದ್ದಾರೆ. ಅಲ್ಲ, ಸಜ್ಜನರಿಗೆ ಮತ್ಸರ ಬಂದದ್ದು ಎಲ್ಲಿ? ಅರ್ಜುನ ಏಕಲವ್ಯನಲ್ಲಿ ಮತ್ಸರ ಮಾಡಲಿಲ್ವೇ? ಅವರ ಹೆಬ್ಬೆಟ್ಟು ಹೋಗುವಲ್ಲಿ ಅತನಕ ಆ ಮತ್ಸರ ಬಂತಲ್ಲ. ದೊಡ್ಡವರು ಚಿಕ್ಕವರ ಮೇಲೆ ಮತ್ಸರವನ್ನು ಮಾಡಿದ್ರಲ್ಲಿ ದೋಷ ಇಲ್ಲ, ಅಷ್ಟು ದೊಡ್ಡವರು ಅವರು. ಆದ್ರೆ ಶ್ರೇಷ್ಠರಲ್ಲಿ ಕನಿಷ್ಠ ಮತ್ಸರ ಮಾಡತಕ್ಕಂಥದ್ದು ಅತ್ಯಂತ ಹೇಯವಾದದ್ದು. ಆದ್ರಿಂದ ನಿರ್ಮತ್ಸರ ಅಂತ ಹೇಳಿತ್ತು ಅದಕ್ಕೋಸ್ಕರ. ಹೀಗೆ ಮಟ್ಟಿನಲ್ಲಿ ಉತ್ತಮೇ ಸ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್ ಕುರುತೆ ಯತ್ರ ಮಾತ್ಸರ್ಯಂ ತತ್ತಸ್ಯೈವ ವಿಹೀಯತೆ. ಇದು ನಮಗೆಲ್ಲ ಒಂದು ಉಪದೇಶವನ್ನು ಆಚಾರ್ಯರು ಕೊಡುವುದು. ನಾವು ಯಾವ ವಿಷಯದಲ್ಲಿ ಇನ್ನೊಬ್ಬರ ಮೇಲೆ ಮಾತ್ಸರ್ಯ ಮಾಡ್ತೇವೋ ನಮ್ಮಲ್ಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಒಬ್ಬ ಬುದ್ಧಿವಂತನಾದ ವ್ಯಕ್ತಿ ಇದ್ದಾನೆ, ನಮ್ಮಲ್ಲಿರುವ ಬುದ್ಧಿಯನ್ನು ನೋಡಿ, ಏನು ಅವನಿಗೆ ಅಷ್ಟೇ ಬುದ್ಧಿ ಇದೆ ನನ್ನಲ್ಲಿ ಇಲ್ಲ ಅಂತ ಅದರ ಬಗ್ಗೆ ಮಾತ್ಸರ್ಯ ಮಾಡ್ತಾ ಕೂತ್ರೆ ಇವನ ಬುದ್ಧಿ ಇನ್ನಷ್ಟು ಕೆಳಗೆ ಹೋಗುವುದಕ್ಕೆ ಪ್ರಾರಂಭ ಆಗುತ್ತೆ. ದುಡ್ಡಿನ ವಿಷಯದಲ್ಲಿ ಅದು ಇವನಲ್ಲಿ ಕಡಿಮೆ ಆಗ್ತದೆ. ಯಾವ ವಿಷಯದಲ್ಲಿ ಮಾತ್ಸರ್ಯ ಮಾಡ್ತಾನೋ, ಕುರುತೆ ಯತ್ರ ಮಾತ್ಸರ್ಯಂ ತತ್ ತಸ್ಯೈವ ವಿಹೀಯತೆ, ಮಾತ್ಸರ್ಯ ಮಾಡುವವನಲ್ಲಿ ಅದು ಕಡಿಮೆ ಆಗ್ತದೆ. ಇದರಿಂದ ಇನ್ನೊಂದು ಅಂಶ ಗೊತ್ತಾದದ್ದು ನಮಗೆ, ಮಾತ್ಸರ್ಯ ಅನ್ನುವುದು ತಾನಾಗಿ ಬರುವುದಲ್ಲ, ನಾವು ಮಾಡುವುದು. ಕೆಲವರು ಆಕ್ಷೇಪ ಮಾಡಬಹುದು, ಆದರೆ ಮಾಡುವುದು ಬಿಡುವುದು ಹೇಗೆ? ನಮ್ಗೆ ಬರುತ್ತೆ ಅಷ್ಟೇ, ಬರುವುದಲ್ಲ, ನಾವು ಮಾಡುವುದು ಮಾತ್ಸರ್ಯ. ಮಾತ್ಸರ್ಯವನ್ನು ತಡೆದು ಹಿಡಿಯುವ ಶಕ್ತಿ ಯಾರಿಗ, ಯಾರು ಮಾತ್ಸರ್ಯ ಮಾಡ್ತಾನೋ ಅವನಲ್ಲಿ ಇದ್ದೇ ಇರ್ತದೆ. ಅದನ್ನು ತಡೆದು ನಿಲ್ಲಿಸಿ ಅವರ ಶ್ರೇಷ್ಠತೆಯನ್ನು ನಾವು ಗೌರವಿಸುವುದಕ್ಕೆ ಯಾವಾಗ ಪ್ರಾರಂಭಿಸ್ತಾರೆ ಅವಾಗ ಮಾತ್ಸರ್ಯ ತಾನಾಗಿ ನಿಂತು ಹೋಗುತ್ತೆ. ಅಂದ್ರೆ ಶ್ರೇಷ್ಠತೆ ಇದ್ದಲ್ಲಿ ನೋಡಿ ಖುಷಿ ಪಡತಕ್ಕಂತಹ ಅದನ್ನು ಪ್ರೋತ್ಸಾಹಿಸುವ ಭಾವವನ್ನು ನಾವು ರೂಪಿಸಿಕೊಳ್ಬೇಕೇ ಹೊರತು ಅದನ್ನು ಹತ್ತಿಕ್ಕುವ, ಅದನ್ನು ಸ್ಪರ್ಧಾ ಅನ್ನುವ ಭಾವದಲ್ಲಿ ಅವರು ನನಗಿಂತ ಕೆಳಗೆ ಹೋಗಬೇಕು ಅನ್ನುವ ಭಾವವನ್ನು ರೂಢಿಸಿಕೊಳ್ಳಬಾರದು. ಸ್ಪರ್ಧೆ ಅನ್ನುವುದು ಉಚಿತ, ಮಾತ್ಸರ್ಯ ಅನ್ನುವುದು ದೋಷ. ಸ್ಪರ್ಧೆ ಅಂದ್ರೆ ನಾನು ಅವರ ಹಾಗಾಗಬೇಕು ಅಂತ ಪ್ರಯತ್ನ, ಮಾತ್ಸರ್ಯ ಅಂದ್ರೆ ಅವರು ನನಗಿಂತ ಕೆಳಗೆ ಬರಬೇಕು ಅಂತ ಪ್ರಯತ್ನ. ಅವನು 90 ಮಾರ್ಕ್ ತೆಗೆದು 70 ನಾನು 90 ತೆಗಿಬೇಕು ಅನ್ನೋದು ಸ್ಪರ್ಧೆ, ಅವನನ್ನು 60 ಇಳಿಸಬೇಕು ಅನ್ನೋದು ಮಾತ್ಸರ್ಯ. ಅದು ಯಾವತ್ತು ಬರಬಾರ್ದು, ನನಗಿಂತ ನಾನ್ ಮೇಲೆ ಹೋಗ್ಬೇಕು ಅಂದ್ರೆ ಅವ ಕೆಳಗೆ ಬರಬೇಕಲ್ಲ, ಅವ ಮೇಲೆ ಇರ್ಲಿ, ನಾನು ಅಲ್ಲಿಗೆ ಸಾಗಬೇಕು ಅನ್ನುವ ಭಾವ ಬೇಕು. ಆದ್ರೆ ಅರ್ಹತೆಯನ್ನು ಅನುಸರಿಸಿ ಅದು ಅಪೇಕ್ಷಿತವಾದದ್ದು, ಆದರೆ ಅವರನ್ನು ಕೆಳಗೆ ಹಾಕಬೇಕು ಅನ್ನುವ ಭಾವ ಕೆಲವೊಮ್ಮೆ ಕೆಲವೊಂದು ನಿಮಿತ್ತಗಳಿಂದ ಸಾಧು ಅನಿಸಿದರೂ ಶ್ರೇಷ್ಠರಲ್ಲಿ ಸರ್ವಥ ಹೇಯವಾಗಿದೆ ಅನ್ನುವುದಕ್ಕೋಸ್ಕರ ನಿರ್ಮತ್ಸರಾಣಾಂ ಅನ್ನುವ ಶಬ್ದ ಹೇಳುತ್ತೆ. ಇಲ್ಲಿ ನಮಗೆ ಅನಿಸುವುದು ನಿರ್ಮತ್ಸರಾಣಾಂ ಅನ್ನುವುದಕ್ಕೆ ವಸ್ತುತಃ ನಾವು ಒಂದು ವಿವರಣೆ ಕೊಡಬೇಕು ಅಂತ ಆಚಾರ್ಯರಲ್ಲಿ ಬಯಸಲಿಕ್ಕೆ ಸಾಧ್ಯ ಇಲ್ಲ. ನಿರ್ಮತ್ಸರಾಣಾಂ ಸತಾಂ, ಮತ್ಸರ ಇಲ್ಲದೆ ಇರತಕ್ಕಂತಹ ಸಜ್ಜನರು. ನೀವು ನಿರ್ಮತ್ಸರಾಣಾಂ ಮಾತ್ರ ಹೇಳುವುದಾದ್ರೆ ಸಜ್ಜನರಲ್ಲಿ ಕೋಪವೂ ಬರುತ್ತಪ್ಪ, ನಾನು ಅಕ್ರೋಧಾನ ಅಂತ ಅದೊಂದು ಸೇರಿಸಿ ಅಂತ ಎಲ್ಲ ಪ್ರಶ್ನೆ ಬರ್ಬೋದು ನಮಗೆ. ಆದ್ರೆ ಭಾಗವತದಲ್ಲಿ ನಿರ್ಮತ್ಸರಾಣ ಅಂತ ಒಂದು ಶಬ್ದವನ್ನು ವ್ಯಾಸರು ಹಾಕಿದ್ರಿಂದ ಅದರಿಂದ ನಮ್ಗೆ ತಿಳಿಸುವ ಒಂದು ವಿಶಿಷ್ಟವಾದ ನೀತಿ ಇದೆ.
ಆ ನೀತಿಯನ್ನು ಎತ್ತಿ ಆಚಾರ್ಯರು ಅದರ ತಾತ್ಪರ್ಯ ನಿರೂಪಣೆ ಮಾಡ್ತಾರೆ. ಅಂದ್ರೆ ಇದು ಭಾಗವತದ ಶಬ್ದಾರ್ಥ ವಿವರಣೆಯ ಗ್ರಂಥ ಅಲ್ಲ, ಭಾಗವತ ತಾತ್ಪರ್ಯದ ನಿರ್ಣಯ. ಆ ವ್ಯಾಸರು ನಿರ್ಮತ್ಸರಾಣಾಂ ಅನ್ನೋ ಶಬ್ದವನ್ನು ಬಳಸುವುದರ ಹಿನ್ನೆಲೆಯಲ್ಲಿ ಯಾವ ತಾತ್ಪರ್ಯವನ್ನು ಹೊಂದಿದ್ದಾರೆ ಅನ್ನುವುದನ್ನು ಬಿಡಿಸಿಕೊಡುವ ಕೆಲಸವನ್ನು ಆಚಾರ್ಯರು ನಡೆಸುತ್ತಾರೆ. ಶ್ರೀಮದ್ ಇನ್ನು ಅಲ್ಲಿ ಸದ್ಯ ಮತ್ತು ತತ್ಕ್ಷಣ ಅನ್ನುವ ಎರಡು ಶಬ್ದಕ್ಕೂ ಏನರ್ಥ ಅನ್ನುವುದನ್ನೆಲ್ಲ ವಿವರಣೆ ಕೊಡ್ತಾರೆ. ವಾಸ್ತವಂ ವಸ್ತು ಅಂತ ಹೇಳಿದಾಗ ವಸ್ತು ಅಂದ್ರೆ ಏನು ಅಂತ ಕೇಳ್ತಾರೆ. ಇದನ್ನು ಭಾಗವತವನ್ನು ಕೇಳ್ತಾ ಇದ್ರೆ ಹೃದಯದಲ್ಲಿ ದೇವರು ತಾನಾಗಿ ತಾನಾಗಿ ಕಾಣಿಸಿಕೊಂಡು ಬಿಡ್ತಾನೆ. ಸದ್ಯೋ ಹೃದಿ ಅವರುದ್ಧತೆ ಅತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್. ಇದನ್ನು ಕೇಳ್ತಾ ಇದ್ರೆ ಒಳಗಿಂದ ದೇವರು ಎದ್ದು ಬಿಡ್ತಾನೆ ಹೃದಯದಲ್ಲಿ. ಇಂದ ದೇವರು ಅಂತ ಅಲ್ಲಿಲ್ಲ, ವಾ ವೇದ್ಯಂ ವಾಸ್ತವ ಮತ್ರ ವಸ್ತು ಶುಭದಂ, ಶುಭದವಾದ ತಾಪತ್ರಯೋನ್ಮೂಲನವಾದ ಒಂದು ವಾಸ್ತವ ವಸ್ತು ಅಲ್ಲಿ ಎದ್ದು ಬಿಡುತ್ತೆ. ಅದೇನು ವಸ್ತು ಅಂದ್ರೆ ಅದು ದೇವರ ಹೆಸರು ಅಂತ ಹೇಳ್ತಾರೆ ಆಚಾರ್ಯರು. ಅವರಲ್ಲಿ ಸ್ವವಸ್ತು ಪ್ರಣತಿಂ ಯಥಾ ಅಂತ ಹೇಳಿಕೊಂಡು ಮನೆಯಲ್ಲಿ ಸಿಕ್ಕಿದ್ದಕ್ಕೆಲ್ಲ ಸುತ್ತು ಬರ್ತಾ ಇದ್ರು. ಪುಟ್ಟ ವಾಸುದೇವ ಸನ್ಯಾಸ ತಗೊಳ್ಳಿಕ್ಕೆ ಹೊರಡಬೇಕು ಅಂತ ಹೇಳಿದ್ರೆ ಮನೆಯ ಕಂಬಕ್ಕೆ ಸುತ್ತು ಬರುವುದು, ಒಂದು ನಮಸ್ಕಾರ ಮಾಡುದು, ಕೊಟ್ಟಿಗೆಗೆ ಒಂದು ಸುತ್ತು ಬರುವುದು ನಮಸ್ಕಾರ, ತುಳಸಿ ಕಟ್ಟೆಗೆ ಸುತ್ತು ಬರುದು, ಅದೆಲ್ಲ ಸರಿ. ಕೊನೆಗೆ ನೋಡಿದ್ರೆ ಅಲ್ಲಿ ಏನೇನಿದೆ, ಅವ್ರದ್ದೊಂದು ಹಾರೆ ಪಿಕಾಸ್ ಇತ್ತು ಅಲ್ವಾ ಗುದ್ದಲಿ, ಅದನ್ನು ಇಟ್ಟು ಅದಕ್ಕೊಂದು ಸುತ್ತು ಬರುವುದು ನಮಸ್ಕಾರ. ಏನ್ ಮಾಡ್ತಾ ಇದ್ದಿ ಮಗನೇ ಅಂತ ಅಪ್ಪ ಕೇಳಿದ್ರೆ, ಸ್ವವಸ್ತು ಪ್ರಣತಿ ನಮ್ಮ ವಸ್ತುವಿಗೆಲ್ಲ ನಮಸ್ಕಾರ ಅಂತ. ಏನ್ ಇವನಿಗೆ ಇಷ್ಟು ಅಭಿಮಾನವೋ, ಅಯ್ಯೋ ಗೃಹಸ್ಥನಾಗಿ ಎಷ್ಟು ಚೆನ್ನಾಗಿ ಬಾಳ್ಬಹುದು ಅಂತ ಅಪ್ಪ ತಿಳ್ಕೊಂಡಿದ್ರು. ಮರು ದಿವಸ ಸನ್ಯಾಸ ಅಂತ ಕೂತ್ಬಿಟ್ಟಿದ್ದ ಮಗ. ಹಾಗಾದ್ರೆ ಸ್ವವಸ್ತು ಅಂದ್ರೆ ಇಲ್ಲಿ ವಸ್ತು ಶಬ್ದ ಯಾವ ಅಭಿಪ್ರಾಯದಲ್ಲಿದೆ? ವಸ್ತು ಅನ್ನುವುದು ಅವರೇ ಹೇಳಿದ್ರು, ವಸನಾತ್ ವಾಸನಾತ್ ವಸ್ತು ನಿತ್ಯಾಪ್ರತಿಹತಂ ಯತಃ ವಾಸೇನೇದಂ ಯತಸ್ತುನ್ನಂ ಅತಸ್ತದ್ ಬ್ರಹ್ಮ ಶಬ್ದ್ಯತೆ. ವಸ್ತು ಶಬ್ದಕ್ಕೆ ಬ್ರಹ್ಮ ಭಗವಂತ ಅಂತ ಅರ್ಥ. ಅದು ಯಾಕೆ ವಸ್ತು ಅಂದ್ರೆ ಎಲ್ಲ ಕಡೆ ವಾಸ್ತು ಆದ್ರಿಂದ ಅದು ವಸ್ತು. ಇವತ್ತು ವಾಸ್ತು ಅಂತ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗ್ತದೆ, ವಸ್ತು ಅಂದ್ರೆ ಗೊತ್ತಾಗುದಿಲ್ಲ. ಅಂದ್ರೆ ವಾಸ್ತು ಅನ್ನೋದು ಅದು ಈ ಮೂಢನಂಬಿಕೆಗಳನ್ನು ಕೈಬಿಡಿ ಅಂತ ಹೇಳತಕ್ಕಂತ ರಾಜಕಾರಣಿಗಳಿಂದ ಹಿಡ್ಕೊಂಡು ಎಲ್ರಿಗೂ ಗೊತ್ತಾಗುತ್ತೆ, ವಾಸ್ತು ಅನ್ನುವುದೇ ವಸ್ತು. ವಸನ ಎಲ್ಲೆಡೆ ಯಾವುದು ವಾಸ ಮಾಡ್ತಾ ಇದೆ ಅದಕ್ಕೆ ವಸ್ತು ಅಂತ ಹೆಸರು, ವಸನಾಥ್. ಅಷ್ಟೇ ಅಲ್ಲ, ವಾಸನಾಥ್ ಎಲ್ಲರನ್ನೂ ವಾಸಗೊಳಿಸುವಂತದ್ದು, ತಾನು ಎಲ್ಲರಲ್ಲೂ ವಾಸವಾಗಿದೆ, ಎಲ್ಲರನ್ನೂ ತನ್ನಲ್ಲಿ ನಿಲ್ಲಿಸಿ ವಾಸಗೊಳಿಸಿದೆ. ಗಾಮಾ ವಿಶ್ವಚ ಭೂತಾನಿ ಧಾರಯಾಮ್ಯಹಮೋಜಸ ಅಂತ ಎಲ್ಲರನ್ನೂ ತಾನು ಹೊತ್ತು ನಿಂತಿದೆ, ಎಲ್ಲರ ಒಳಗೂ ಹೋಗಿ ತಾನು ನಿಂತಿದೆ. ಯಾವುದು ಅಂತದ್ದು ವಾಸನ ಮತ್ತು ವಸನ ಎರಡು ಯಾವುದರಲ್ಲಿದೆಯೋ ಅದಕ್ಕೆ ವಸ್ತು ಅಂತ ಹೆಸರು. ವಾಸೇದಂ ಯತಸ್ತುನ್ನ, ಆ ಭಗವಂತ ಎಲ್ಲರನ್ನೂ ಆಧಾರದಿಂದ ಎಲ್ಲರನ್ನು ಆಧರಿಸಿಕೊಂಡದ್ದು ಮಾತ್ರ ಅಲ್ಲದೆ ಅವರ ಒಳಗೂ ನಿಂತದ್ರಿಂದ ಅವರಿಗಿಂತ ಎಲ್ಲವೂ ತುಚ್ಛವಾಯಿತು, ಅವಶ್ರೇಷ್ಠ. ಅಂತ ಶ್ರೇಷ್ಠವಾದ ವಸ್ತು ತದ್ ಬ್ರಹ್ಮ ವಸ್ತು ಇತಿ ಶಬ್ದತೆ, ಅಂತಹ ಬ್ರಹ್ಮಕ್ಕೆ ವಸ್ತು ಅಂತ ಹೆಸರು. ಹೀಗೆ ನಮ್ಗೆ ವಸ್ತು ಅಂದ್ರೆ ಯಾವುದೋ ವಸ್ತು ಅಂತ ಇಷ್ಟೇ ಅರ್ಥದಲ್ಲಿ ನಿಂತರೆ, ಇನ್ನು ವಾಸ್ತವಂ ವಸ್ತು ಅಂದ್ರೆ ಇನ್ನೊಂದು ಅಭಿಪ್ರಾಯ ಬರ್ಬೋದು ನಮ್ಗೆ. ಅದು ವಾಸ್ತವ ವಸ್ತು ಅಂದ್ರೆ ದೇವರು, ಉಳಿದದ್ದೆಲ್ಲ ಅವಾಸ್ತವವಾದ ವಸ್ತು ಅಂತ ತಪ್ಪಾಗುವ ಸಾಧ್ಯತೆ ಇದೆ. ಅವೆರಡೂ ಅರ್ಥ ಬರದೇ ಇರುವ ದೃಷ್ಟಿಯಿಂದ ವಾಸ್ತವಂ ವಸ್ತು ಅಂದ್ರೆ ಎಲ್ಲೆಡೆ ವಾಸ ಮಾಡಿಕೊಂಡಿರ್ತಕ್ಕಂತಹ ಎಲ್ಲರನ್ನೂ ವಾಸಗೊಳಿಸಿದಂತಹದ್ದು ಅನ್ನೋ ಅರ್ಥವನ್ನು ಕೊಡುವುದರ ಮೂಲಕ ಪೂರ್ವೋತ್ತರ ವಿರೋಧವಿಲ್ಲದೆ ಇರುವ ರೀತಿಯಲ್ಲಿ ಶ್ರೀಮದ್ ಭಾಗವತವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಈ ವ್ಯಾಖ್ಯಾನ ಸಹಾಯಕವಾಗ್ತದೆ. ಇಲ್ಲಿ ಇನ್ನು ಇದರಲ್ಲಿ ಯಾರು ಓದಬೇಕು, ಏತಕ್ಕೋಸ್ಕರ ಓದಬೇಕು, ಜೊತೆಗೆ ಇದರಲ್ಲಿ ಏನನ್ನು ಹೇಳುತ್ತೆ ಅಂತ ಈ ಮೂರು ಪ್ರಶ್ನೆ ಬಂತಲ್ಲ, ಇದಕ್ಕೆ ವಿಷಯ ಪ್ರಯೋಜನ ಅಧಿಕಾರಿ ಅಂತ ಕರೀತೇವೆ. ಈ ಮೂರನ್ನು ಹೇಳಿದ್ರು ಈ ಶ್ಲೋಕದಲ್ಲಿ, ಏತಕ್ಕೋಸ್ಕರ ಹೇಳಿದ್ರು ಅಂತ ಒಂದು ಪ್ರಶ್ನೆ. ಆ ಮೂರನ್ನು ತಿಳ್ಕೊಂಡು ಒಂದು ಗ್ರಂಥ ಓದಿದ್ರೆ ಅದರಿಂದ ವಿಶಿಷ್ಟ ಫಲ ಇದೆ ಅನ್ನುವುದಕ್ಕೆ ಆಚಾರ್ಯರದ್ದು ಒಂದು ಕೊಟೇಶನ್. ಈ ಕೊಟೇಶನ್ ಓದಿದಾಗ ಎಷ್ಟು ಆನಂದ ಆಗ್ತದೆ, ಯಾಕಂದ್ರೆ ನಮ್ಗೆ ಈಗ ಉಪನ್ಯಾಸ ಕೇಳುವಾಗ ಏನೋ ದೊಡ್ಡ ವಿಷಯ ನಮ್ಗೆ ಅನಿಸ್ಬೋದು, ಆದ್ರೆ ಯಾವ ಶಾಸ್ತ್ರ ನಾವು ಓದ್ಲಿಕ್ಕೆ ಹೊರಟ್ರು ಮೊದಲು ಒಂದೆರಡು ಪುಟದಲ್ಲಿ ಇಲ್ಲಿ ಅನುಬಂಧ ಚತುಷ್ಟಯ ಯಾವುದು ಅಂತ ಒಂದು ಪ್ರಶ್ನೆಗೆ ಉತ್ತರ ಇರ್ತದೆ. ನಾಲ್ಕು ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧದ ಬಗ್ಗೆ ಈ ನಾಲ್ಕನ್ನು ಹೇಳಿಯೇ ಒಂದು ಗ್ರಂಥ ಶುರು ಆಗುತ್ತೆ. ನಮ್ಗೆ ಕೆಲವು ಸಲ ಬೋರ್ ಆಗ್ತದೆ, ಏನು ಈ ನಾಲ್ಕನ್ನು ಹೇಳುದು ರಗಳ ರಗಳ, ನಮ್ಗೆ ಅದು ಗೊತ್ತಾಗಲ್ಲ ಸುಮ್ಮನೆ ಯಾಕೆ ಹೇಳ್ತಾರೆ ಅಂತ. ಈ ಕೊಟೇಶನ್ ಓದಿದ್ಮೇಲೆ ನಮ್ಗೆ ಆ ಗ್ರಂಥದಲ್ಲಿ ಅದನ್ನೆಲ್ಲ ಓದ್ಲಿಕ್ಕೆ ಇಷ್ಟ ಆಗ್ತದೆ. ಯಾಕಂದ್ರೆ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಅಧಿಕಾರಂ ಫಲಂ ಚೈವ ಪ್ರತಿಪಾದ್ಯಂಚ ವಸ್ತು ಯತ್ ಸ್ಮೃತ್ವಾ ಪ್ರಾರಭತೋ ಗ್ರಂಥಂ ಕರೋತೀಶೋ ಮಹತ್ ಫಲಂ. ಯಾರು ಗ್ರಂಥವನ್ನು ಆರಂಭ ಮಾಡುವಾಗ, ಆರಂಭ ಮಾಡುವುದು ಅಂದ್ರೆ ಓದ್ಲಿಕ್ಕೆ ಶುರು ಮಾಡುವುದು ಅಥವಾ ಶ್ರವಣ ಮಾಡುವುದಕ್ಕೆ ಪ್ರಾರಂಭಿಸುವುದು, ಆವಾಗ
ಅದಕ್ಕೆ ಅಧಿಕಾರಂ ಫಲಂಚೈವ ಪ್ರತಿಪಾದ್ಯಂಚ ವಸ್ತು ಯತ್. ಪ್ರತಿಪಾದ್ಯ ವಸ್ತು ಅಧಿಕಾರಿ ಮತ್ತು ಅದರಿಂದ ಸಿಗುವ ಫಲ. ಇದನ್ನು ಸ್ಮೃತ್ವಾ ಪ್ರಾರಭತೋ ಗ್ರಂಥಂ ಕರೋತೀಶೋ ಮಹತ್ಫಲಂ. ಈ ಮೂರನ್ನು ಸ್ಮರಣೆ ಮಾಡಿಕೊಂಡು ಯಾರು ಗ್ರಂಥವನ್ನು ಪ್ರಾರಂಭ ಮಾಡ್ತಾರೆ ಅವರಿಗೆ ಈಶ ಮಹತ್ಫಲವನ್ನು ಕೊಡ್ತಾನೆ. ಹಾಗಾದ್ರೆ ಗ್ರಂಥವನ್ನು ಪ್ರಾರಂಭ ಮಾಡುವಾಗ ಈ ಮೂರನ್ನು ತಿಳಿದು ಸ್ಮರಣೆ ಮಾಡಿಕೊಂಡು ಪ್ರಾರಂಭ ಮಾಡಬೇಕು ಅನ್ನೋದು ಒಂದು ವಿಧಿ. ಒಂದು ವೇದ ಮಂತ್ರವನ್ನು ಹೇಳುವಾಗ ಇವರು ಋಷಿ, ಇದು ಛಂದಸ್ಸು, ಇದು ದೇವತೆ ಅಂತ ಹೇಳಿಯೇ ವೇದ ಮಂತ್ರವನ್ನು ಪ್ರಾರಂಭಿಸಬೇಕು, ಅದು ವಿಧಿ. ಆ ರೀತಿ ಮಾಡಿದಾಗ ಆ ಮಂತ್ರವನ್ನು ಪಠಿಸಿದ್ದರಿಂದ ವಿಶೇಷ ಫಲಪ್ರಾಪ್ತಿ, ಪಠಿಸದೆ ಹೋದರೆ ದೋಷವೂ ಪ್ರಾಪ್ತಿಯಾಗುತ್ತೆ. ಇಲ್ಲಿ ಹಾಗಲ್ಲ, ಇದನ್ನು ತಿಳಿಯದೆ ಹೋದರೆ ದೋಷ ಇಲ್ಲ, ಆದರೆ ಇದನ್ನು ತಿಳ್ಕೊಂಡು ಗ್ರಂಥವನ್ನು ಪ್ರಾರಂಭಿಸಿದರೆ ಆವಾಗ ಅದರಿಂದ ಪ್ರೀತನಾದ ಭಗವಂತ ಮಹತ್ಫಲವನ್ನು ಕೊಡ್ತಾನೆ ಅನ್ನುವ ದೃಷ್ಟಿಯಿಂದ ಈ ಶ್ಲೋಕದ ವಿವರಣೆ. ಇನ್ನು ಮೂರನೇ ಶ್ಲೋಕಕ್ಕೂ ತಾತ್ಪರ್ಯ ಇದೆ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತ ದ್ರವ ಸಂಯುತಂ ಪಿಪತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಂತ. ಇಲ್ಲಿ ಒಂದು ಭಾವುಕ ಅನ್ನೋ ಶಬ್ದ ಸಾಮಾನ್ಯವಾಗಿ ತುಂಬಾ ಭಾವುಕತೆ ಉಳ್ಳವ ಅನ್ನೋ ಒಂದು ಸಾಮಾನ್ಯ ಅರ್ಥದಲ್ಲಿ ಬಳಕೆಯಲ್ಲಿದೆ. ಆಚಾರ್ಯರು ಹೇಳ್ತಾರೆ, ಭಾವೋ ಭಕ್ತಿ ಸಮುದ್ದಿಷ್ಟ, ಭಾವುಕೋ ಭಕ್ತ ಉಚ್ಯತೆ. ಭಾವ ಅಂದ್ರೆ ಭಕ್ತಿ, ಭಾವುಕ ಅಂತ ಹೇಳಿದ್ರೆ ಭಕ್ತ. ಅದರಿಂದ ಹೇ ಭಾವುಕಾಹ, ಓ ಭಕ್ತ ಜನರೇ, ಪಿಬತ ಭಾಗವತ, ಭಾಗವತ ರಸವನ್ನು ಕುಡಿರಿ. ಆಲಯಂ ಸಾಯುವಲ್ಯ ತನಕ ಕುಡಿರಿ, ಅಂದ್ರೆ ಸಾಯುವಾಗ ಮಾತ್ರ ಕುಡಿರಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಪರೀಕ್ಷಿತ ಸಾಯುವಾಗ ಅಲ್ವಾ ಭಾಗವತ ಕೇಳಿದ್ದು, ಅದರಿಂದ ಆಗ ಮಾತ್ರ ಕೇಳಿದ್ರೆ ಹಾಗಲ್ಲ. ಆಲಯಂ, ಅವನು ಏಳನೇ ದಿವಸ ಯಾಕೆ ಕೇಳಿದ? ಏಳನೇ ದಿವಸಕ್ಕೆ ಮರಣ ಅನ್ನುವುದು ನಿಶ್ಚಿತವಾಗಿತ್ತು. ನಾವು ಎಷ್ಟು ದಿವಸ ಕೇಳಬೇಕು? ಯಾವತ್ತು ಸಾಯ್ತೇವೆ ಅಲ್ಲಿ ತನಕ ಕೇಳಬೇಕು. ಆಲಯಂ ಲಯವಾಗುವಲ್ಲಿಯ ತನಕ, ಅದು ಆ ಸೇತು ಹಿಮಾಚಲಂ ತಿದ್ದ ಹಾಗೆ, ಆ ಅಂದ್ರೆ ಅಲ್ಲಿಯ ತನಕ ಅಂತ ಅರ್ಥ. ಆ ಬಾಲವೃದ್ಧ ಅಂದ್ರೆ ಬಾಲವೃದ್ಧರೆಲ್ಲರನ್ನೂ ಸೇರಿಸಿಕೊಂಡು ಅಂತ ಅರ್ಥ. ಹಾಗೆ ಆಲಯಂ ಲಯವಾಗುವಲ್ಲಿಯ ತನಕ ಭಾಗವತಂ ರಸಂ ಪಿಬತ, ನೀವು ಕುಡಿರಿ. ಇಲ್ಲಿ ವಿಸ್ತಾರವಾದ ತಾತ್ಪರ್ಯವನ್ನು ಆಚಾರ್ಯರು ಕೊಡ್ತಾರೆ. ಈ ತಾತ್ಪರ್ಯದಲ್ಲಿ ಕೊಟೇಶನ್ ಜಾಸ್ತಿ ಇದೆ. ಅವರು ಪುರಾಣದ ಉಕ್ತಂಚ ಬ್ರಹ್ಮಾಂಡೆ ಅಂತ ಬ್ರಹ್ಮಾಂಡ ಪುರಾಣದ ಕೊಟೇಶನ್ ಕೊಡ್ತಾರೆ. ಏನು? ವೇದದಿಂದ ಭಾಗವತ ಬಿದ್ದಿದೆ ಅಂತ ಈ ಶ್ಲೋಕ ಹೇಳಿತು. ನಿಗಮ ಕಲ್ಪತರೋಹೋ ಗಲಿತಂ ಫಲಂ ಅಂತ. ವೇದ ಅನ್ನುವ ವೃಕ್ಷದಿಂದ ಈ ಭಾಗವತವೆಂಬ ಫಲ ಜಾರಿದೆ. ಗಲಿತಂ ಇದೆ, ಬಿದ್ದಿದೆ ಅಂತ. ಬಿದ್ದ ಹಣ್ಣು ಅಂತಾದ್ರೆ ಕೆಲವು ಸಲ ಹುಳ ಹುಬ್ಬಳ್ಳಿಯಾಗಿರುವ ಸಾಧ್ಯತೆ ಜಾಸ್ತಿ ಇದೆ. ಈ ಬಿದ್ದದ್ದು ಅಂತ ಹೇಳಿದ್ರೆ ಪತಿತ ಅಂತ, ಪತಿತವಾದ್ದನ್ನು ನಾವು ಓದಬೇಕಾ ಅಂತ ಒಂದು ಪ್ರಶ್ನೆ ಆಗ್ತದೆ. ಅದಕ್ಕೆ ಆಚಾರ್ಯರು ಹೇಳುತ್ತಾರೆ, ನೋಡಿ ಅದು ಬೇರೆ ಕಡೆ ಹೀಗೆ ಹೇಳಿದೆ, ವೇದವೆಂಬ ವೃಕ್ಷದಿಂದ ವೇದವ್ಯಾಸರು ಹಣ್ಣನ್ನು ಬೀಳಿಸಿಕೊಟ್ಟಿದ್ದಾರೆ ಅಂತ ಬೇರೆ ಕಡೆ ಇದೆ. ಅಂದ ಗಲಿತ ಅಂದ್ರೆ ಬಿದ್ದದ್ದಲ್ಲ, ಬೀಳಿಸಲ್ಪಟ್ಟದ್ದು ಅಂತ ಅರ್ಥ. ಗಲಿತ ಅನ್ನುವುದು ಅದು ಅಂತರ್ನೀತ ನಿಜಂತ, ಗಾಲಿತಂ ಇತ್ಯರ್ಥ. ಕೃತ ಕಾರಿತ, ಗತ ಗಮಿತ ಅಂತ ಶಬ್ದಗಳಿದ್ದಾರೆ. ಗತ ಅಂದ್ರೆ ಹೋಗಲ್ಪಟ್ಟದ್ದು, ಗಮಿತ ಅಂದ್ರೆ ಹೋಗಿಸಲ್ಪಟ್ಟದ್ದು, ಅದು ನಿಜ. ಆದ್ರೆ ಗಲಿತ ಅನ್ನುವಲ್ಲಿ ಒಂದು ನಿಜ ಸೇರ್ಕೊಂಡಿದೆ, ಹಾಗಾಗಿ ಗಲಿತ ಅಂದ್ರೆ ಬಿದ್ದದ್ದಲ್ಲ, ಬೀಳಿಸಿದ್ದು. ಯಾರಿಂದ ಬೀಳಿಸಲ್ಪಟ್ಟದ್ದು? ಭಗವತ ಗಲಿತಂ. ಆಚಾರ್ಯ ಭಾಷೆ ಇಷ್ಟೇ ಇರು, ಭಗವತ ಗಲಿತಂ. ವೇದವ್ಯಾಸರು ಇದನ್ನು ಬೀಳಿಸಿದ್ದಾರೆ. ಆಮೇಲೆ ಶುಕಮುಖಾದ ಅಮೃತ ದ್ರವ ಸಂಯುತಂದಿದೆ ಅಲ್ವಾ, ಅದೇನು? ಶುಕೇನ ದ್ರವೀಕೃತಂ. ಶುಕ ಅಂದ್ರೆ ಶುಕಾಚಾರ್ಯರು, ಅವರು ಅದನ್ನು ದ್ರವ ಅಂದ್ರೆ ಎಸೆನ್ಸ್ ತೆಗೆದು ಕೊಟ್ಟಿದ್ದಾರೆ. ಈಗ ಹಣ್ಣು ಬಿದ್ದರೂ ಹಣ್ಣನ್ನು ಕೆಲವು ಸಲ ತಿನ್ಲಿಕ್ಕೆ ಆಗುವುದಿಲ್ಲ ಹಲ್ಲು ಇಲ್ಲದೆ ಹೋದಾಗ. ಅದಕ್ಕೋಸ್ಕರ ಅದರ ರಸವನ್ನು ತೆಗೆದು ಕುಡಿಲಿಕ್ಕೆ ಕೊಟ್ಟಾಗ ಸುಲಭವಾಗಿ ಜೀರ್ಣವಾಗ್ತದಲ್ವಾ. ಹಾಗೆ ವೇದವ್ಯಾಸ ಹಣ್ಣು ಮರದಲ್ಲಿದ್ರೆ ಯಾರಿಗೂ ಬೇಡ, ಏ ಯಾರು ತೆಗೆಯುವುದು ಅದನ್ನು ಅಂತ ವೇದವ್ಯಾಸರು ತೆಗೆದಿದ್ದಾರೆ. ವೇದದಿಂದ ಹಣ್ಣು, ವೇದ ವೃಕ್ಷದಿಂದ ಬಿದ್ದ ಹಣ್ಣು, ಆದ್ರೆ ವೇದದ ಸಾರ ಇದು ಅಂತ ಗೊತ್ತಾಯ್ತು. ಹಣ್ಣನ್ನು ಸುಲಭವಾಗಿ ಗ್ರಹಣ ಮಾಡುವುದಕ್ಕೋಸ್ಕರ ಶುಕಾಚಾರ್ಯರು ಅದನ್ನು ರಸ ಮಾಡಿಕೊಟ್ಟಿದ್ದಾರೆ, ದ್ರವೀಕೃತವಾಗಿದೆ. ಇದನ್ನು ಉಕ್ತಂಚ ಬ್ರಹ್ಮಾಂಡೆ, ಸುಮ್ಮನೆ ಗಲಿತ ಅನ್ನುವಲ್ಲಿ ಅಂತರ್ನೀತ ನೀಚ ನಾನು ಹಾಕಿಕೊಂಡದ್ದಲ್ಲ, ಬ್ರಹ್ಮಾಂಡ ಪುರಾಣದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು? ಧರ್ಮ ಪುಷ್ಪ ಸ್ಪರ್ಧಪತ್ರ ಕಾಮ ಪಲ್ಲವ ಸಂಯುತ ಮಹಾಮೋಕ್ಷ ಫಲೋ ವೃಕ್ಷೋ ವೇದೋಯಂ ಸಮುದೀರಿತ. ವೇದವನ್ನು ವೃಕ್ಷಕ್ಕೆ ಹೋಲಿಸಿದ್ರು, ಅದರಲ್ಲಿ ಧರ್ಮ ಅರ್ಥ ಕಾಮಗಳು ಒಂದೊಂದು ಅವಯವಗಳು.
पातितानि शातितानि फलानि हा कृष्णद्वैपायनेन तु ಕೃಷ್ಣದ್ವೈಪಾಯನರು ಅದರಿಂದ ಹಣ್ಣುಗಳನ್ನು ಬೀಳಿಸಿದ್ದಾರೆ ಅಂತ ಸ್ಪಷ್ಟವಾಗಿ ಬ್ರಹ್ಮಾಂಡ ಪುರಾಣ ಹೇಳಿತು. ಯಾವುದದು ಫಲ? ಭಾರತಾದೀನಿ ಯಾನೀಹ ತಥಾ ಭಾಗವತಂ ಭುವಿ. ಭಾರತ ಭಾಗವತ ಇವೆಲ್ಲ ಆ ವೇದದಿಂದ ಕೆಳಗೆ ಬಿದ್ದ ಹಣ್ಣುಗಳು, ಬೀಳಿಸಲ್ಪಟ್ಟ ಹಣ್ಣುಗಳು. ಆರ್ದ್ರೀಕೃತಾನಿ ತಾನೀಹ ಶುಕ ಪ್ರಭೃತಿಭಿ ಜನೈಹಿ ಖ್ಯಾಪಯದ್ಭಿಹಿ ಗುರು ಪ್ರೋಕ್ತಾನ್ ವೇದಾರ್ಥಾನ್ ಗ್ರಂಥ ನಿಷ್ಠಿತಾನ್. ಹಣ್ಣಿನಿಂದ ರಸ ತೆಗೆಯುವುದು ಅಂದ್ರೆ ಹಣ್ಣಿನಲ್ಲಿರುವ ಗುರುಪ್ರೋಕ್ತವಾದ ಅರ್ಥ ವಿಶೇಷಗಳನ್ನು ಬಿಡಿಸಿ ಹೇಳುವುದು. ಶುಕಾಚಾರ್ಯರೇ ಮೊದಲಾದಂತಹ ಗುರುಗಳು ಶ್ರೀಮದ್ ಭಾಗವತದ ಅಂತರ್ಗರ್ಭದಲ್ಲಿ ತುಂಬಿರತಕ್ಕಂತಹ ರಸಸಾರಗಳನ್ನೆಲ್ಲ ಬಿಡಿಸಿ ಬಿಡಿಸಿ ಕೊಟ್ಟಿದ್ದಾರೆ ಅಂತ ಅದರ ಅರ್ಥ. ಸಾಮಾನ್ಯ ನಮಗೆ ನಿಗಮ ಕಲ್ಪತರೋ ಗಲಿತಂ ಫಲಂ ಅನ್ನುವ ಶ್ಲೋಕ ಕೇಳಿದ ಕೂಡಲೇ ಒಂದು ವೇದ ವೃಕ್ಷದಿಂದ ಬಿದ್ದ ಹಣ್ಣು, ಆ ಬಿದ್ದ ಹಣ್ಣನ್ನು ಗಿಳಿ ಮುಟ್ಟಿದೆ, ಗಿಳಿ ಮುಟ್ಟಿದ್ರಿಂದ ಅದು ರಸಭರಿತ, ಹೀಗೆಲ್ಲ ವ್ಯಾಖ್ಯಾನಿಸುವಂತಹದ್ದು ಹಿಂದಿನ ಸಂಪ್ರದಾಯ ಇತ್ತು. ಆಚಾರ್ಯರು ಹೇಳಿದ್ರು ಗಿಳಿ ಮುಟ್ಟಿದೆ ಅಂದ್ರೆ ಶುಕಾಚಾರ್ಯರು ಅದರ ರಸವನ್ನು ತೆಗೆದು, ಬರೀ ಮಾವಿನ ಹಣ್ಣು ಕೊಟ್ಟರೆ ಮೂಸಂಬೆ ಹಣ್ಣು ಕೊಟ್ಟರೆ ಕೆಲವರಿಗೆ ಆಗುದಿಲ್ಲ ತಿನ್ಲಿಕ್ಕೆ, ಅವರಿಗೆ ಅದನ್ನು ರಸ ತೆಗೆದುಕೊಟ್ಟಾಗ ಕುಡಿಯುವುದಕ್ಕಾಗುತ್ತೆ, ಹಾಗೆ ಶುಕಾಚಾರ್ಯರು ಮಾಡಿದ್ದಾರೆ ಅಂತ ಅದರ ಅರ್ಥ. ಇದಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿ ಅದಕ್ಕೆ ಸಂವಾದಿಯಾದಂತಹ ಮಾತು ಇದೆ. ಹೀಗೆ ಇದು ಸಾಮಾನ್ಯ ಪ್ರಾರಂಭದಲ್ಲಿ ಬಂದಂತಹ ಮಂಗಳಾಚರಣೆಯ ಶ್ಲೋಕ. ಇದಾದ ಮೇಲೆ ಕಥೆ ಪ್ರಾರಂಭ ಆಗ್ತದೆ. ಇನ್ನೊಂದು 5 ನಿಮಿಷದಲ್ಲಿ ಒಂದು ಹಂತಕ್ಕೆ ನಿಲ್ಲಿಸ್ತೇನೆ. ನನ್ನ ಆಲೋಚನೆ ಹೀಗಿದೆ, ಒಂದು ಇದನ್ನು ಹೀಗೆ ಹೇಳ್ತಾ ಹೋದ್ರೆ ನಾವು ತಾತ್ಪರ್ಯ ನಿರ್ಣಯ ಮುಗಿಸುವುದಕ್ಕೆ ಪಂಚವಾರ್ಷಿಕ ಯೋಜನೆ ಆಗ್ಬೇಕು. ಹಾಗಾಗಿ ನಾವು ಒಂದು ಸಾಮಾನ್ಯ ಒಂದು 10ರಿಂದ 15 ಸೆಷನ್ಗಳಲ್ಲಿ, ಗೋಷ್ಠಿಯಲ್ಲಿ ಇದನ್ನು ಭಾಗವತ ತಾತ್ಪರ್ಯವನ್ನು ಪೂರ್ಣಗೊಳಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಳ್ಳೋ. 10ರಿಂದ 15ರಲ್ಲಿ ಮುಗಿಸಬೇಕು ಅಂತ. ಅಷ್ಟರಲ್ಲಿ ಮುಗಿಸಬೇಕಾದ್ರೆ ನಾವು ಸಾಮಾನ್ಯವಾಗಿ ಒಂದು ಸ್ಕಂದ ಒಂದು ಉಪನ್ಯಾಸದಲ್ಲಿ ಅಂತ ಹೀಗೆ ಆಲೋಚನೆ ಮಾಡಬೇಕು. ಇವತ್ತು ಪೀಠಿಗೆ ಅಂತ ನಾನು ಇಟ್ಟುಕೊಂಡಿದ್ದೆ. ಇದು ಪ್ರಾರಂಭದ ಕೆಲವು ಶ್ಲೋಕಗಳನ್ನು ಒಟ್ಟಿಗೆ ಹೇಳದೆ ಹೋದ್ರೆ ಪೀಠಿಗೆ ಆಗುವುದಿಲ್ಲ. ಆ ದೃಷ್ಟಿಯಿಂದ ಈಗ ಪೀಠಿಕಾ ರೂಪದಲ್ಲಿ ಇವತ್ತು ಉಪನ್ಯಾಸ, ಇನ್ನು ಮುಂದಿನ ಉಪನ್ಯಾಸದಲ್ಲಿ ಪ್ರಥಮ ಸ್ಕಂದ ಪೂರ್ತಿ ಮುಗಿಸಿಕೊಳ್ಳುವ ಹಾಗೆ ಹೀಗೆ ನಡೆಸಿಕೊಂಡು ಏಕಾದಶ ಸ್ಕಂದಕ್ಕೆ ಹೋದಾಗ ನಮಗೆ 3 ಸಲ ಬೇಕೋ 4 ಬೇಕಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕೆಲವು ಇಡೀ ಶ್ರೀಮದ್ ಭಾಗವತದ ತಾತ್ಪರ್ಯ ಎಷ್ಟಿದೆಯೋ ಅದರಷ್ಟೇ ಏಕಾದಶ ಸ್ಕಂದದ ತಾತ್ಪರ್ಯ ಇದೆ. ಬರೀ ಒಂದು ಸ್ಕಂದಕ್ಕೆ ಅಷ್ಟು ತಾತ್ಪರ್ಯ ಇದೆ. ಅಷ್ಟು ವಿಸ್ತಾರವಾದಂತಹ ಎಲ್ಲೆಲ್ಲಿಂದ ಆಚಾರ್ಯರು ವಿಷಯ ಹೆಕ್ಕಿದ್ದಾರೆ ಅಂತ ನಮ್ಮ ಮೂಗಿನ ಮೇಲೆ ಬೆರಳಿರ್ತಕ್ಕಂತಹ ವಿಷಯಗಳನ್ನೆಲ್ಲ ಅಲ್ಲಿ ನಿರೂಪಿಸಿದ್ದಾರೆ. ಅಷ್ಟು ವಿಸ್ತೃತವಾಗಿದೆ. ಎಷ್ಟು ಸಾಧ್ಯ ಅಷ್ಟು ಒಟ್ಟು ಇಡೀ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯ ಅನ್ನುವುದು ಯಾವ ಮುಖದಲ್ಲಿ ನಮಗೆ ಪರಮೋಪಕಾರಿ ಅಂತ ತಿಳಿಯುವುದರ ಮೂಲಕ ಆಚಾರ್ಯರಲ್ಲಿ ವಿಶಿಷ್ಟ ಭಕ್ತಿ ನಮ್ಮಲ್ಲಿ ಒಡಮೂಡತಕ್ಕಂಥದ್ದು ಅತ್ಯಂತ ಮುಖ್ಯವಾದದ್ದು. ಅದರ ಜೊತೆಗೆ ಶ್ರೀಮದ್ ಭಾಗವತದ ಒಂದು ಅರ್ಥ ನಾವು ಇವತ್ತು ತಿಳಿದುಕೊಳ್ಳುವುದಕ್ಕೆ ಅದು ಸಿದ್ಧಾಂತ ಅವಿರೋಧಿಯಾಗಿ ಸಿದ್ಧಾಂತ ನಿಷ್ಠವಾಗಿ ಭಗವತ್ಪಾರಮ್ಯದ ದೃಷ್ಟಿಯಿಂದ ಭಕ್ತಿ ಪ್ರಚೋದಕವಾಗಿ ಅರ್ಥೈಸಿಕೊಳ್ಳುವುದಕ್ಕೆ ಆಚಾರ್ಯರ ಕೊಡುಗೆ ಎಷ್ಟು ಮುಖ್ಯ ಅನ್ನುವುದನ್ನು ನಾವಿದರಲ್ಲಿ ಗಮನಿಸ್ತಾ ಸಾಗಬೇಕು. ಅದರಲ್ಲಿ ಪ್ರತಿಯೊಂದು ಆ ಹಂತಕ್ಕೆ ಅಷ್ಟು ಉಪಯುಕ್ತ ಅಲ್ಲ ಅಂತ ಅನಿಸುವ ವಿಷಯಗಳನ್ನು ಬಿಟ್ಟುಕೊಂಡು ಮುಖ್ಯ ಕೆಲವು ವಿಷಯಗಳನ್ನು ನೋಡಿಕೊಂಡು ಮಾತ್ರ ನಾವು ಸಾಗಬೇಕು. ಕಥೆ ಪ್ರಾರಂಭ ಆಗುತ್ತೆ. ಅಲ್ಲಿ ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ ಅಂತ ಕಥೆ ಪ್ರಾರಂಭ ಆಗುತ್ತೆ. ಅಂದ್ರೆ ನೈಮಿಷಾರಣ್ಯದಲ್ಲಿ ಅನೇಕ ಋಷಿಗಳು ಸೇರಿದ್ದಾರೆ. ಅವರೊಂದು 1000 ವರ್ಷದ ಒಂದು ಯಾಗ ಪ್ರಾರಂಭ ಮಾಡಿದ್ರು ಅಂತ ಕಥೆ. ಅಲ್ಲಿಗೆ ಸೂತ ಪುರಾಣಿಕರು ಬಂದ್ರು, ಈ ಶೌನಕಾದಿಗಳು ಪ್ರಶ್ನೆ ಮಾಡಿದ್ರು, ಸೂತ ಪುರಾಣಿಕರು ಭಾಗವತವನ್ನು ಆಮೇಲೆ ಹೇಳುವುದಕ್ಕೆ ಪ್ರಾರಂಭಿಸಿದ್ರು. ಹೀಗೆ ಒಂದು ಆಖ್ಯಾಯಿಕೆ ಪ್ರಾರಂಭ ಆಗ್ತದೆ. ಇದರಲ್ಲಿ ಬರುವ ಪ್ರಶ್ನೆ ಏನು? ಹಾಗಾದ್ರೆ ಈಗ ಜನ್ಮಾದ್ಯಸ್ಯ ಯತಃ ಅಂತುಂಟಲ್ಲ, ಅದು ಯಾರು ಮಾಡಿದ ಶ್ಲೋಕ? ವೇದವ್ಯಾಸರು ಮಾಡಿದ್ದೋ ಅಥವಾ ಇನ್ಯಾರಾದರೂ ಮಾಡಿದ್ದೋ? ಯಾಕಂದ್ರೆ ಈಗ ಸೂತ ಪುರಾಣಿಕರು ಬಂದ್ರು, ಸೂತ ಪುರಾಣಿಕರು ಬಂದ ಮೇಲೆ ಇವರು ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆ ಮಾಡಿದ್ಮೇಲೆ ಅವರು ಶುರು ಮಾಡ್ತಾರೆ. ಹಾಗಾದ್ರೆ ಭಾಗವತ ಶುರುವಾಗುವುದು ಎಲ್ಲಿಂದ? ಈ ಸೂತ ಪುರಾಣಿಕರು ಶುರು ಮಾಡಿದ್ರು, ಶುರು ಮಾಡಿ ಕಥೆ ಹಾಗೆ ಮುಂದೆ ಹೋಗ್ತದೆ. ಮುಂದೆ ಹೋದ್ರೆ ಮತ್ತೆ ನಾನು ಕಲ್ತುಕೊಂಡು ಬಂದದ್ದು ಎಲ್ಲಿಂದ ಗೊತ್ತೋ? ಅದು ಪರೀಕ್ಷಿತ ರಾಜನಲ್ಲಿ ಹೀಗೊಂದು ಕಥೆ ಆಯ್ತು, ಅಲ್ಲಿ ಶುಕಾಚಾರರು ಬಂದ್ರು, ಶುಕಾಚಾರರು ಕಥೆ ಹೇಳಿದರು, ಅವರು ಕಥೆ ಹೀಗೆ ಹೇಳ್ತೇನೆ ಕೇಳಿ, ಹಾಗಾಗಿ ಅಲ್ಲಿಂದ ಶುರು ಎಲ್ಲಿಂದ ಗೊತ್ತಾಗುದಿಲ್ಲ. ಈ ದ್ವಿತೀಯ ಸ್ಕಂದದಿಂದ ಭಾಗವತ ಶುರುವೋ ಅಥವಾ ಇಲ್ಲಿ ಶುಕಾಚಾರ್ಯರ ಈಗ ಇಲ್ಲಿ ಸೂತ ಪುರಾಣಿಕರು ಏನು ಶುರು ಮಾಡ್ತಾರೆ ಅಲ್ಲಿಂದ ಪ್ರಾರಂಭ ಆಗುವುದು ಅಥವಾ ಜನ್ಮಾದ್ಯಸೇತ ಅಂತ ಶುರು ಆಗುವುದು, ಇದು ವೇದವ್ಯಾಸರು ಕೊಟ್ಟ ಪುರಾಣ ಯಾವುದು ಅಂತಲೇ ಒಂದು ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ಆಚಾರ್ಯರು ಇಲ್ಲಿ ಒಂದು ತಾತ್ಪರ್ಯ ಕೊಡ್ತಾರೆ. ಜನ್ಮಾದ್ಯಸೇತ ಅನ್ನುವುದೇ ವೇದವ್ಯಾಸರಿಂದ ಆರಂಭವಾದ ಸಮಗ್ರ ಶ್ರೀಮದ್ ಭಾಗವತ. ಅದರಲ್ಲಿ ಮತ್ತೆ ಸೂತ ಪುರಾಣಿಕರು ಹೇಳಿದ್ರು, ಹಾಗೆ ಹೇಳಿದ್ರು ಎಲ್ಲ ಕಥೆ ಬರುತ್ತಲ್ಲ. ಹೌದು, ಹಾಗೆ ಹಾಗೆ ಹೇಳಿದ್ರು ಅನ್ನುವುದನ್ನು ಆಖ್ಯಾಯಿಕಾ ರೂಪದಲ್ಲಿ ಸೇರಿಸಿ ವ್ಯಾಸರು ಮಾಡಿದ್ದಾರೆ ಈ ಪುರಾಣವನ್ನು.
ಹಾಗಾದ್ರೆ ಸೂತ ಪ್ರಾಣಿಕರು ಹೇಳಿದ್ದೆಲ್ಲ ಸುಳ್ಳೆಯೋ? ಅಲ್ಲ, ಹಾಗೆ ಆಗಿದೆ, ಹಾಗೂ ಆಗಿದೆ. ಹಾಗೂ ಆಗುವಾಗ ಅವರು ಜನ್ಮಾದ್ಯಶಯತಃ ಅಂತಲೇ ಹೇಳಬೇಕು ಅಂತಿಲ್ಲ, ಆದ್ರೆ ವೇದವ್ಯಾಸರು ನಮಗೆ ಈ ಪುರಾಣವನ್ನು ಕೊಡುವಾಗ ಜನ್ಮಾದ್ಯಶಯತಃ ಅಂತ ಪ್ರಾರಂಭಿಸಿ ಮಧ್ಯದಲ್ಲಿ ಸೂತ ಪುರಾಣಿಕರು ಬಂದ ಹಾಗೆ, ಅಲ್ಲಿ ಶೌನಕರು ಪ್ರಶ್ನಿಸಿದ ಹಾಗೆ, ಸೂತ ಪುರಾಣಿಕರು ಶುಕಾಚಾರ್ಯರು ಹೇಳಿದ್ದನ್ನು ಕೇಳಿಸಿಕೊಂಡ ಹಾಗೆ, ಅದನ್ನು ಹೇಳುವ ಹಾಗೆ ಈ ಕ್ರಮದಲ್ಲಿ ಇವತ್ತು ಏನು ಇಲ್ಲಿ ಅನುಭೂರುವಿದೆ, ಇದು ವೇದವ್ಯಾಸರೇ ನಮಗೆ ಕೊಟ್ಟಿರತಕ್ಕಂತಹ ಅನುಭೂರ್ವಿ. ಹಾಗಾದ್ರೆ ವೇದವ್ಯಾಸರು ಈ ಸೂತ ಪುರಾಣಿಕರ ಕಥೆಯಲ್ಲಿ ನಾನು ಹೇಳ್ತೇನೆ ಅಂತ ಮುಗಿಸಿಬಿಡ್ಬೋದಿತ್ತಲ್ವಾ? ಈ ಮಧ್ಯದಲ್ಲಿ ಸೂತ ಪುರಾಣಿಕರು ಹಾಗೆ ಹೇಳಿದ್ರು, ಇವರು ಹೀಗೆ ಪ್ರಶ್ನಿಸಿದ್ರು, ಇದೆಲ್ಲ ಯಾಕೆ? ಅದು ಆಖ್ಯಾಯಿಕೆ ಅಲ್ಲ. ಆಖ್ಯಾಯಿಕೆ ಅಂದ್ರೆ ಇದು ಮಧ್ಯದಲ್ಲಿ ಒಂದು ಬಿಡಿ ಬಿಡಿ ಕಥೆಗಳು, ಅದು ಯಾಕೆ ಬೇಕು? ಆಖ್ಯಾಯಿಕಾ ಪ್ರದರ್ಶ್ಯಂತೆ ಸರ್ವವೇದೇಶು ಸರ್ವಶಃ ದ್ಯೋತಯಂತ್ಯಸ್ತು ಮಹತಾಂ ತಾತ್ಪರ್ಯಂ ತತ್ರ ತತ್ರ. ಆಚಾರ್ಯರು ಒಂದು ವಾಕ್ಯ ಬರೀತಾರೆ, ಪ್ರಕಾರಾಂತರೇಣ ಪುರುಷಾರ್ಥ ಶಂಕಾ ನಿವೃತ್ತ್ಯರ್ಥಂ ಆಖ್ಯಾಯಿಕ ಪಾದ್ಮೇಜ ಅಂತ. ಈ ಆಖ್ಯಾಯಿಕೆಯನ್ನು ಮಧ್ಯದಲ್ಲಿ ಸೇರಿಸುವುದು ಪುರಾಣದ ರೀತಿಯಿಂದ, ಪುರಾಣವನ್ನು ರಚನೆ ಮಾಡುವ ರೀತಿಯೇ ಹಾಗೆ. ಈ ರೀತಿಯ ಬಗ್ಗೆ ನಮಗೆ ಒಂದು ವಿಶೇಷ ಗಮನ ಬೇಕು. ಇಲ್ಲಿ ಹೋದ್ರೆ ಪುರಾಣದ ಬಗ್ಗೆ ಯಾವುದು ವ್ಯಾಸರು ಮಾಡಿದ್ದು ಎಂದ ಕಥೆ ಈ ಗೊಂದಲ ಹೋಗುವುದೇ ಇಲ್ಲ. ಪುರಾಣದ ರೀತಿಯಿಂದ ಅದು ತ್ರಿಭಾಷಾಂ ಯೋನ ಜಾನಾತಿ ರೀತೀನಾಂ ಶತಮೇವತ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ ಅನ್ನುವ ಒಂದು ಸೂಕ್ತಿ ಇದೆ. ಇದರಲ್ಲಿ ಪುರಾಣಗಳ ನೂರಾರು ರೀತಿಗಳನ್ನು ತಿಳಿಯದೇ ಇದ್ದವ ಪುರಾಣಾರ್ಥ ಹೇಳಿದಾಗ ಅಬದ್ಧ ಪುರಾಣಾರ್ಥವನ್ನು ಹೇಳ್ತಾನೆ, ಹಾಗೆ ಹೇಳಬಾರದು ಅಂತ ಆ ವಾಕ್ಯದ ಅಭಿಪ್ರಾಯ. ಅಲ್ಲಿ ರೀತೀನಾಂ ಶತಂ ಅಂದ್ರೆ ನಾನಾ ಬಗೆಯ ರೀತಿಗಳು, ಅದರಲ್ಲಿ ಪುರಾಣದ ಒಂದು ರೀತಿ ಏನು ಅಂತ ಹೇಳಿದ್ರೆ ಕಥೆಯನ್ನು ಉಪನ್ಯಾಸ ಮಾಡುವುದಿಲ್ಲ. ಯಾರೋ ನೋಡು, ಅವನು ಅಷ್ಟು ಕಷ್ಟಪಟ್ಟು ಬೆಂಡಾಗಿ ಕೊನೆಗೆ ಇಲ್ಲಿ ಬಂದ, ಬಂದಾಗ ಅಲ್ಲಿ ಒಬ್ಬ ಇಂತಹ ಋಷಿ ಇದ್ದ, ಆ ಋಷಿ ಹತ್ರ ಪ್ರಶ್ನಿಸಿದ, ಪ್ರಶ್ನಿಸಿದಾಗ ಋಷಿ ಹೀಗೆ ಹೇಳಿದ ಅಂತ. ಇವರಿಗೆ ಹೇಳಲಿಕ್ಕಿರುವುದಷ್ಟೇ, ಯಾವುದು ಆ ಋಷಿ ಏನು ಹೇಳಿದ ಅದು ಹೇಳಲಿಕ್ಕಿತ್ತು ವ್ಯಾಸರಿಗೆ. ಅದನ್ನು ಹೇಳಬೇಕಾದ್ರೆ ಅವನು ಬಂದು ಹೀಗೆ ಪ್ರಶ್ನಿಸಿದ, ಅದಕ್ಕೆ ಇವ ಹೀಗೆ ಉತ್ತರವನ್ನು ಕೊಟ್ಟ. ಆ ಉತ್ತರ ಇವರಿಗೆ ಸರಿ ಅರ್ಥ ಆಗದೆ ಹೋದಾಗ ಇನ್ನೊಂದು ಕಥೆ ಹೇಳ್ತೇನೆ ಕೇಳು, ನಿಮಗೆ ಇತಿಹಾಸಂ ಪುರಾತನಂ ಅಂತ ಇನ್ನೊಂದು ಇತಿಹಾಸ ಹೇಳ್ತೇನೆ, ಆ ಇತಿಹಾಸದಲ್ಲಿ ನೋಡಿ ಹೀಗಾಯಿತು. ಇದು ಕಥೆ, ಈ ಇತಿಹಾಸ ಇದೆಲ್ಲ ಯಾಕೆ ಹೇಳಬೇಕು, ನೀವು ನೇರ ವಿಷಯ ಹೇಳಬಾರ್ದು. ಇಲ್ಲ, ಅದು ಪುರಾಣದ ರೀತಿ. ನೀವು ನೇರವಾಗಿ ಉಪನ್ಯಾಸ ಮಾಡಿದ್ರೆ ಪುಸ್ತಕ ಮುಚ್ಚಿಯೇ ಇರುತ್ತದೆ, ಶಾರದಾ ಪೂಜೆಯ ದಿವಸ ಮಾತ್ರ ತೆಗೆಸಿ. ಈ ಆಖ್ಯಾಯಿಕೆಯೆಲ್ಲ ಬಂದು ಅವರು ಹಾಗೆ ಪ್ರಶ್ನಿಸಿದ್ರು, ಆಗ ಇವರು ಹೀಗೆ ಉತ್ತರ ಕೊಟ್ರು ಅಂತ ಒಂದು ಬಂತೋ, ಅದು ನಮ್ಮ ತಲೆಯಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲುತ್ತೆ. ಈ ಜನರಿಗೆ ಹೇಗೆ ಹೇಳಬೇಕು ಅನ್ನೋದಕ್ಕೊಂದು ರೀತಿ ಇದೆ, ಪುರಾಣದ ರೀತಿಯಿಂದ ಅದಕ್ಕೆ ಹೇಳಿದ್ರು, ಆ ರೀತಿಯಿಂದ ಪುರಾಣ ಇರುತ್ತದೆ. ಹಾಗಾದ್ರೆ ಅವರು ಆ ಋಷಿ ಹತ್ರ ಇವ ಬಂದು ಪ್ರಶ್ನಿಸಿದ, ಋಷಿಗಳು ಹೇಳಿದ್ರು ಇದು ಸುಳ್ಳ, ಸುಳ್ಳಲ್ಲ, ಅದು ಹಾಗೆ ನಡೆದಿದೆ. ಹಾಗೆ ನಡೆದದ್ದನ್ನು ವಸ್ತುತಃ ವಿಷಯ ವ್ಯಾಸರದೇ ಆದರೂ ಅದನ್ನು ಹಾಗೆ ನಡೆದ ಆಖ್ಯಾಯಿಕೆಯ ಮೂಲಕ ಹೇಳ್ತಾರೆ ಹೊರತು ತಾವು ನೇರವಾಗಿ ವಿಷಯವನ್ನು ಹೇಳುವುದಿಲ್ಲ. ಯಾಕಂದ್ರೆ ಅದು ಪುರಾಣ, ಪುರಾಣ ಅಂದ್ರೆ ಅದು ಹೀಗೆ ಅಂತ ಒಂದು ರೀತಿ ಇದೆ. ಅದು ಯಾಕೆ ಆ ರೀತಿ ಯಾಕೆ ಅನುಸರಿಸಿದ್ರು, ಯಾಕೆ ಅಂದ್ರೆ ಈ ವಿಷಯ ನಿಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಕೂಡಬೇಕು ಅನ್ನುವ ತಾತ್ಪರ್ಯದ ದೃಷ್ಟಿಯಿಂದ ಅದನ್ನು ಹಾಗೆ ಹೇಳ್ತಾರೆ. ಅಂದ್ರೆ ಹಾಗೆ ಹೇಳುವುದರಿಂದ ನಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಕೂಡುತ್ತೆ ಅಂತ ಅರ್ಥ. ಈ ಆಖ್ಯಾಯಿಕೆಗಳ ಬಗ್ಗೆ ಈ ವಿವರಣೆ ನಮ್ಗೆ ಎಷ್ಟೆಷ್ಟೋ ಸಮಸ್ಯೆಗಳಿಗೆ ಉತ್ತರ ಕೊಡುತ್ತೆ. ಇದರ ಜೊತೆಗೆ ಕೆಲವೊಂದು ಆಖ್ಯಾಯಿಕೆಗಳು ಅದು ಹಾಗೆ ನಡೆದಿದೆ ಅಂತ ನಾವು ಗಟ್ಟಿಯಾಗಿ ತಿಳ್ಕೊಳ್ಬೇಕಾಗಿಲ್ಲ ಅನ್ನೋ ಭಾವವೂ ಬರುತ್ತೆ. ಕೆಲವೊಂದು ಆಖ್ಯಾಯಿಕೆ ಪುರಾಣಗಳಲ್ಲಿ ಬಂದರೆ ಕೆಲವೊಂದು ಕಾಗೆ ಗೋಪಿಗಳ ಕಥೆಯೂ ಬರಬಹುದು, ಬರಬಾರ್ದು ಅಂತಿಲ್ಲ. ಅದು ಆಖ್ಯಾಯಿಕೆ ಯಾಕೆ ಬಂತು ಅಂತ ಹೇಳಿದ್ರೆ ತಾತ್ಪರ್ಯ ದ್ಯೋತನಾಯ, ನಿಮಗೆ ಒಂದು ನೀತಿಯನ್ನು ನಿರೂಪಿಸುವ ದೃಷ್ಟಿಯಿಂದ ಅಂತ ಕೆಲವು ಬರಬಹುದು. ಪರಸ್ಪರ ವಿರುದ್ಧವಾದ ಕೆಲವೊಂದು ಆಖ್ಯಾಯಿಕೆ ಬಂದಾಗ ಆ ಆಖ್ಯಾಯಿಕೆಯನ್ನು ನಾವು ಪುರಾಣದಲ್ಲಿ ಬಿಟ್ಬಿಡ್ಬಹುದು. ಬಿಟ್ಬಿಡ್ಬಹುದು ಅಂದ್ರೆ ಅರ್ಥ ಅದರಿಂದ ಲಭ್ಯವಾಗುವ ತಾತ್ಪರ್ಯ ಅನ್ನೋದು ದೃಷ್ಟಿ. ಆದರೆ ಹೀಗೆ ಆಖ್ಯಾಯಿಕವನ್ನು ಯದ್ವಾದತ್ವಾ ಪುರಾಣಗಳಲ್ಲಿ ಬಿಡುವ ಹಾಗಿಲ್ಲ. ಯಾವ ಸಂದರ್ಭದಲ್ಲಿ ಬಿಡಬಹುದು ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ವಿಷಯ ವಿಶೇಷವನ್ನು ನಿರೂಪಿಸುವುದಕ್ಕೋಸ್ಕರ ಕಥಾರೂಪದಿಂದ ಆಖ್ಯಾಯಿಕೆಯನ್ನು ಹೇಳಿದಾಗ ಬಿಟ್ಬಿಡ್ಬಹುದು. ಆದ್ರೆ ಇತಿಹಾಸ ಘಟನೆಯ ರೂಪದಲ್ಲಿ ಯಾವಾಗ ಪುರಾಣದಲ್ಲಿ ವಿಷಯ ಬರ್ತದೆ ಅದು ಆಖ್ಯಾಯಿಕೆ ಅನ್ನುವ ಕಾರಣದಿಂದ ಇದು ಸುಳ್ಳು ಅಂತ ನಾವು ಬಿಟ್ಟು ಬಿಡುವ ಹಾಗಿಲ್ಲ. ಇದೆಲ್ಲ ದ್ಯೋತನಾಯ ಮಹಾರಾಜ ಶ್ರದ್ಧಾ ವೃದ್ಧ್ಯರ್ಥಮೇವಚ, ಹೀಗೆ ಶ್ರದ್ಧಾ ವೃದ್ಧಿಗೋಸ್ಕರ ಇಂತಹ ವಿಷಯಗಳನ್ನು ಹೇಳ್ತಕ್ಕಂಥದ್ದಿದೆ. ಇಲ್ಲಿಗೆ ಇವತ್ತು ಉಪಸಂಹಾರ ಮಾಡೋಣ. ಇಲ್ಲಿ ಈ ಸೂತ ಪುರಾಣಿಕ ಬಂದಾಗ ಶೌನಕಾದಿಗಳು ಎದ್ದು ನಿಂತು ಅವನನ್ನು ಸ್ತೋತ್ರ ಮಾಡ್ತಾರೆ. ಭಾಗವತದಲ್ಲಿ ತುಂಬಾ ತೊಂದರೆ ಕೊಡುವುದೇ ಸ್ತೋತ್ರ. ಈ ಸ್ತೋತ್ರ ತೊಂದರೆ ಯಾಕೆ ಕೊಡ್ತದೆ ಅಂದ್ರೆ ಕೆಲವು ಸಲ ಈ ಚಿಕ್ಕವರನ್ನು ಸ್ತೋತ್ರ ಮಾಡುವಾಗ ದೊಡ್ಡವರನ್ನು ಕೆಳಗೆ ಬೀಳಿಸಿಬಿಡ್ತಾರೆ. ಇದು ಭಾಗವತದ ಅನೇಕ ಸ್ತೋತ್ರಗಳಲ್ಲಿರುವ ಸಮಸ್ಯೆ. ಅಲ್ಲಿ ಮಾತ್ರ ಅಲ್ಲ, ಮನುಷ್ಯರು ಮಾಡೋದು ಹಾಗೆ.
ಹೋಗಿ ಗಣಪತಿಯನ್ನು ಸ್ತೋತ್ರ ಮಾಡಬೇಕಾದ್ರೆ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ತಮಸಿ ಅಂತ ಹೇಳಿಬಿಟ್ರೆ ಆ ಗಣಪತಿಗೆ ಖುಷಿ ಆಗ್ಬೇಕು, ಹೊಟ್ಟೆ ಇನ್ನಷ್ಟು ದಪ್ಪ ಆಗ್ಬೇಕು. ಇವನೇನ್ ಹೇಳ್ತಾನೆ ಅಂದ್ರೆ ಸರ್ವಂ ಜಗದಿದಂ ತತ್ತೋ ಜಾಯತೆ ಸರ್ವಂ ಜಗದಿದಂ ತತ್ತಸ್ತಿಷ್ಠತಿ, ಎಲ್ಲ ನಿನ್ನಿಂದಲೇ ಸ್ವಾಮಿ, ನೀನಿಲ್ಲದೆ ಹೋದ್ರೆ ಏನಿದೆ ಪ್ರಪಂಚದಲ್ಲಿ ಅಂತ ಗಣಪತಿಯನ್ನು ಹೇಳುವಂತಹದ್ದು. ಈ ಮನುಷ್ಯನು ಹೀಗೆ ಮಾಡ್ತಾನೆ, ಮನುಷ್ಯನಿಗೆ ಬುದ್ಧಿ ಕಲಿಸಿದ್ದು ಪುರಾಣವೇ. ಆದರೆ ಅವ ದಾರಿ ತಪ್ಪಿದ್ರೆ ಕ್ಲೇಶ ಇದೆ. ಏನು ದೇವತೆಗಳಲ್ಲಿ ಒಂದು ನಿಚ್ಚಣಿಕೆ ಇದೆ, ಒಂದು ತಾರತಮ್ಯ ವ್ಯವಸ್ಥೆ ಇದೆ, ಅದನ್ನು ಅರ್ಥೈಸಿಕೊಂಡ ಆತ ದೇವತೆಗಳನ್ನು ಚಿಂತಿಸಬೇಕು. ಇಲ್ಲಿ ಸೂತ ಪುರಾಣಿಕ ಬಂದಾಗ ಈ ಶೌನಕಾದಿಗಳು ಏನು ಸ್ತೋತ್ರ ಮಾಡ್ತಾರೆ ಗೊತ್ತೋ? ಏನು ಸೂತ ಪುರಾಣಿಕರೇ, ಎಂಥ ಜ್ಞಾನ ನಿಮ್ದು, ನೀವು ವೇದವ್ಯಾಸರು ಏನೆಲ್ಲ ತಿಳ್ಕೊಂಡಿದ್ದಾರೆ ಅದೆಲ್ಲ ತಿಳ್ಕೊಂಡಿದ್ದೀರಿ, ಆಮೇಲೆ ಉಳಿದ ಋಷಿಗಳು ಏನು ತಿಳ್ಕೊಂಡಿದ್ದಾರೆ ಅವೆಲ್ಲವನ್ನೂ ತಿಳ್ಕೊಂಡಿದ್ದೀರಿ, ಇದು ಬೇರೆ. ಯಾನಿ ವೇದ ವಿದಾಂಶೇಷ್ಠೋ ಭಗವಾನ್ ಬಾದರಾಯಣ ಅನ್ಯೇಚ ಮುನಿಯ ಸ್ತೂತ ಪರಾಪರ ವಿದೋ ವಿದೋ ವೇತ್ತತ್ವಂ ಸೌಮ್ಯ ತತ್ಸರ್ವಂ. ವೇದವ್ಯಾಸರು ತಿಳ್ಕೊಂಡದ್ದು ಮಾತ್ರ ನೀನು ತಿಳ್ಕೊಂಡದ್ದಲ್ಲ, ಬೇರೆ ಬೇರೆ ದೊಡ್ಡ ದೊಡ್ಡ ಋಷಿಗಳು ಬೇರೆ ಬೇರೆ ಏನೇನೋ ತಿಳ್ಕೊಂಡಿದ್ದಾರಲ್ವ, ಅವೆಲ್ಲ ನೀನು ತಿಳ್ಕೊಂಡಿದ್ಯಲ್ಲ, ಇಷ್ಟು ಹೇಳ್ತಾರೆ. ಇದನ್ನು ಕೇಳಿದಂತ ಸಾಮಾನ್ಯ ಮಣಿಮಂಜರಿ ಮಾತ್ರ ಓದಿದ ವ್ಯಕ್ತಿ ಏನ್ ತಿಳ್ಕೊತಾನೆ, ಓ ಸೂತ ಪುರಾಣಿಕರು ಅದ್ಭುತ, ವ್ಯಾಸರು ತಿಳಿದದ್ದು ಮಾತ್ರ ಅಲ್ಲ ಬೇರೆ ಮುನಿಗಳು ತಿಳಿದದ್ದೆಲ್ಲ ತಿಳ್ಕೊಂಡು ಬಿಟ್ಟಿದ್ದಾರೆ. ಅಂದ್ರೆ ವ್ಯಾಸರಿಗೆ ಅಷ್ಟು ಗೊತ್ತಿಲ್ಲ, ಇವರಿಗೆ ಅದೂ ಗೊತ್ತಿದೆ ಅಂತ. ಆದ್ರೆ ಮುಂದೆ ಏನಿದೆ, ತತ್ವತಃ ತದನುಗ್ರಹ ಅಂತ ಕೊನೆಗೆ, ನೀನು ಆ ವೇದವ್ಯಾಸನ ಅನುಗ್ರಹದಿಂದ ಅದನ್ನೆಲ್ಲ ತಿಳಿದಿದ್ದಿ, ಅವರ ಶಿಷ್ಯನಲ್ವೇ ನೀನು ಅಂತ. ಆದ್ರಿಂದ ಈ ವಾಕ್ಯಕ್ಕೆ ಏನು ಅಭಿಪ್ರಾಯ? ಅದಕ್ಕೆ ಆಚಾರ್ಯ ಹೇಳ್ತಾರೆ ಹೀಗೆ ಅಭಿಪ್ರಾಯ, ಅಲ್ಲಿ ವಾಕ್ಯ ವಾಕ್ಯ ಅರ್ಥ ತಿಳ್ಕೊಳ್ಳಿ. ಯಾನಿ ವೇದ ವಿದಾಂ ಶ್ರೇಷ್ಠ, ವೇದವೇತ್ತರಲ್ಲಿ ಶ್ರೇಷ್ಠನಾಗಿರತಕ್ಕಂತಹ ಭಗವಾನ್ ಬಾದರಾಯಣ ಶ್ರೀ ವೇದವ್ಯಾಸರು ಯಾನಿ ವೇತ್ತ ಏನೇನನ್ನು ತಿಳಿದಿದ್ದಾರೋ, ಅನ್ಯೇಚ ಮುನಯ ಇನ್ನು ಉಳಿದ ಮುನಿಗಳು ಅದನ್ನೇ ತಿಳ್ಕೊಳ್ಳೋದು ಅಂತ ಅರ್ಥ. ನಿಮ್ಮ ಮಧ್ಯದಲ್ಲಿ ಒಂದು ಸುಷ್ಟಾಪ್ ಹಾಕ್ಲಿಕ್ಕೆ ಮರ್ತರೆ ರಗಳೆ ಅದು. ಅಂದ್ರೆ ವೇದವ್ಯಾಸರು ಏನ್ ತಿಳ್ಕೊಂಡಿದ್ದಾರೆ ಅದನ್ನೇ ಉಳಿದವರೆಲ್ಲ ತಿಳ್ಕೊಳ್ಳೋದು. ಅಂದ್ರೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ, ವ್ಯಾಸರು ಕೊಟ್ಟದ್ದನ್ನೇ ಉಳಿದವರೆಲ್ಲ ತಿಳ್ಕೊಳ್ಳೋದು, ಅದನ್ನು ವೇತ್ತತ್ವಂ ಸೌಮ್ಯ, ನೀನು ಅದನ್ನು ತಿಳ್ಕೊಂಡಿದ್ದೆ. ಯಾಕೆ ಅದೆಲ್ಲ ಅಂದ್ರೆ ಉಳಿದ ಮುನಿಗಳೆಲ್ಲ ಒಟ್ಟು ಸೇರಿ ತಿಳಿದದ್ದನ್ನು ನೀನು ತಿಳಿದಿದ್ದೆ. ಯಾಕೆ ಅಂದ್ರೆ ತತ್ ಅನುಗ್ರಹ, ವೇದವ್ಯಾಸರು ನಿನ್ನ ಮೇಲೆ ಅಷ್ಟು ಅನುಗ್ರಹ ಮಾಡಿದ್ದಾರೆ. ಯಾಕಂದ್ರೆ ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ, ಸ್ನಿಗ್ಧನಾದ ಯಾವ ಶಿಷ್ಯನ ಮೇಲೆ ಗುರುಗಳಿಗೆ ಅತ್ಯಂತ ಸ್ನೇಹ ಇದೆ ಅಂತಹ ಶಿಷ್ಯನಿಗೆ ಗುರುಗಳು ಅತ್ಯಂತ ಗುಹ್ಯವಾದಂತಹ ಶಾಸ್ತ್ರದ ರಹಸ್ಯಗಳನ್ನು ಬಿಡಿಸಿ ಹೇಳ್ತಾರಲ್ವೇ, ಆದ್ರಿಂದ ನಿಮ್ಮ ಮೇಲೆ ಅಷ್ಟು ಪ್ರೀತಿಯಾದ್ರಿಂದ ವ್ಯಾಸರು ರಹಸ್ಯವನ್ನೆಲ್ಲ ಬಿಡಿಸಿಟ್ಟಿದ್ದಾರೆ, ಆದ್ರಿಂದ ನೀವು ನಮಗೆ ಅಂತಹ ಪುರಾಣವನ್ನು ಉಪನ್ಯಾಸ ಮಾಡಬೇಕು ಅಂತ ಕೇಳಿದರು. ಹೀಗೆ ಒಂದು ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಒಂದು ಚಿಕ್ಕ ಅಕ್ಷರ ಸೇರಿಸಿಕೊಳ್ಬೇಕು ಅಥವಾ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ಹಾಕೊಳ್ಬೇಕು. ನಾವು ಫುಲ್ ಸ್ಟಾಪ್ ಬಿಟ್ಟರೆ ಅರ್ಥ ಬೇರೆ ಆಗ್ತದೆ, ಒಂದು ಕೊಮ ಬಿಟ್ಟರೆ ಅರ್ಥ ಬೇರೆ ಆಗ್ತದೆ. ಆ ಕೊಮ ಹಾಕುವುದೆಲ್ಲಿ, ಫುಲ್ ಸ್ಟಾಪ್ ಹಾಕುವುದೆಲ್ಲಿ, ಯಾವ ಶಬ್ದ ಕೆಲವು ಸಲ ಕಿಸೆಯಿಂದ ಹಾಕೊಳ್ಬೇಕು, ಇದನ್ನೆಲ್ಲ ಆಚಾರ್ಯರು ಹೇಳ್ತಾರೆ. ನಿಮ್ಗೆ ಇನ್ನೊಂದು ಉತ್ತರ, ಮುಂದಕ್ಕೆ ನಾರದರು ಬರ್ತಾರೆ, ನಾರದರು ವ್ಯಾಸರ ಹತ್ರ ಬಂದು ಹೇಳ್ತಾರೆ, ನೀವು ಎಲ್ಲ ಮಾಡಿ ಆಯ್ತು ಗುರುಗಳೇ, ಆದ್ರೆ ಏನು ಧರ್ಮ ಅರ್ಥ ಕಾಮದ ಬಗ್ಗೆ ಎಲ್ಲ ಸಿಕ್ಕಾಬಿಟ್ಟೆ ಬರ್ದಿದ್ದೀರಿ, ಆದ್ರೆ ದೇವರ ಬಗ್ಗೆ ಅಷ್ಟು ಹೇಳಲಿಲ್ಲಲ್ವಾ, ಆದ್ರಿಂದ ದೇವರ ಬಗ್ಗೆ ಮಾತ್ರ ಹೇಳುವ ಒಂದು ಗ್ರಂಥ ನಮ್ಗೆ ಬೇಕಾಗಿದೆ ನಿಮ್ಮಿಂದ. ನೀವೇನೋ ತಲೆ ಕರ್ಕೊಂಡು ಕೂತಿದ್ದೀರಿ, ಏನೋ ಮಾಡ್ಬೇಕು ಏನೋ ಮಾಡ್ಬೇಕು ಅಂತ ಕೂತಿದ್ದೀರಲ್ವ ವ್ಯಾಸರೇ, ಅದು ಯಥಾ ಧರ್ಮಾದ ಯೋಗ್ಯರ್ಥಾಹ ಮುನಿವರ್ಯಾನು ವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾಖ್ಯನು ವರ್ಣಿತ. ನೀವು ಹೇಗೆ ಧರ್ಮ ಅರ್ಥ ಕಾಮಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೀರೋ ಹಾಗೆ ಈ ಪರಮಾತ್ಮನ ಬಗ್ಗೆ ವರ್ಣನೆ ಮಾಡಲಿಲ್ಲ ಅಲ್ವಾ ಅಂತ ನಾರದರು ಬಂದು ಹೇಳ್ತಾರೆ. ಇದೆಲ್ಲ ವ್ಯಾಸರಿಗೆ ಬುದ್ಧಿ ಹೇಳಬೇಕಾದ ವಿಷಯವ, ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ಹೇಗೆ ಹೇಳಿದ್ದೀರೋ ಹಾಗೆ ದೇವರ ಬಗ್ಗೆ ಹೇಳಲಿಲ್ಲ ಅಂದ್ರೆ ಮಹಾಭಾರತ ರಚಿಸಿ ಆಗಿದೆ ವ್ಯಾಸರ. ಮಹಾಭಾರತಕ್ಕಿಂತ ಶ್ರೇಷ್ಠವಾದ ಮಹತ್ವಾದ ಭಾರವತ್ವಾಚ ಮಹಾಭಾರತ ಮುಚ್ಚಿದೆ, ಅಂತಹ ಮಹಾಭಾರತದಲ್ಲೂ ಹೇಳದೇ ಇದ್ದದ್ದು ಇನ್ನೊಂದು ಮಾಡಬೇಕಾ? ಆದ್ರಿಂದ ಈ ಶ್ಲೋಕವನ್ನು ನಿರ್ಧರಿಸುವಾಗ ಆಚಾರ್ಯ ಹೇಳ್ತಾರೆ, ಒಂದು ಸೇರಿಸಿಕೊಳ್ಳಿ, ಸಮಾಪ್ಯತೆ ಅಂತ ಒಂದು ನಾಲ್ಕು ಅಕ್ಷರ ಸೇರಿಸಿ, ಸರಿಯಾಯ್ತು ಈ ಶ್ಲೋಕ. ಅದು ಹೇಗೆ, ಯಥಾ ಧರ್ಮಾದಯೋಕ್ಯರ್ಥ ಮುನಿವರ್ಯಾನುವರ್ಣಿತಾ ಸಮಾಪ್ಯಂತೆ ನ ತಥಾ ವಾಸುದೇವಸ್ಯ ಮಹಿಮಾಖ್ಯನುವರ್ಣಿತ ಸಮಾಪ್ಯತೆ. ಇಷ್ಟು, ಓ ಮುನಿವರ್ಯ ಧರ್ಮ ಅರ್ಥ ಕಾಮಗಳ ಬಗ್ಗೆ ಹೇಳಿ, ಇನ್ನಷ್ಟು ಹೇಳಿ, ಮತ್ತಷ್ಟು ಹೇಳಿ, ಮುಗೀತು ಅಂತ ಹೇಗೆ ಮುಗಿಸಬಹುದು ಹಾಗೆ ಭಗವಂತನ ಮಹಿಮೆಯನ್ನು ಹೇಳಿದಷ್ಟು ಹೇಳಿದಷ್ಟು ಹೇಳದೇ ಇದ್ದದ್ದು ಅನಂತದಷ್ಟೇ ಉಳಿಯುತ್ತಷ್ಟೇ. ದೇವರ ಬಗ್ಗೆ ಅನಂತದಷ್ಟು ಹೇಳಿದ್ರೂ ಹೇಳದೇ ಇದ್ದದ್ದು ಅನಂತವೇ ಉಳಿಯುತ್ತಲ್ವೇ, ಆದ್ರಿಂದ ಅವನ ಮಹಿಮೆಯನ್ನು ವರ್ಣಿಸುವ ಗ್ರಂಥವನ್ನು ಮಾಡ್ರಿ. ಹೀಗೆ ಅರ್ಥ ಅದಕ್ಕೆ. ಅದು ಬಿಟ್ಟು ನೀವು ದೇವರ ಬಗ್ಗೆ ಮಹಾಭಾರತದಲ್ಲಿ ಸರಿಯಾಗಿ ಹೇಳಲಿಲ್ಲ, ಭಾಗವತದಲ್ಲಿ ಹೇಳ್ರಿ ಅಂತ, ಮಹಾಭಾರತವನ್ನು ಭಾಗವತಕ್ಕಿಂತ ಕೆಳಗೆ ಮಾಡುವಂತಹ ಶ್ಲೋಕ ಅಲ್ಲ ಮಹಾಭಾರತ. ಏನು ಶ್ರೇಷ್ಠ ಅನ್ನುವುದು ಅದಕ್ಕೆ ಆದ ಶ್ರೇಷ್ಠ ಹಾಗೆ ಇದೆ,
ಅನ್ನುವುದನ್ನು ಎಲ್ಲೂ ಶಾಸ್ತ್ರದ ಸಿದ್ಧಾಂತಕ್ಕೆ ವಿರೋಧ ಬರದೇ ಇರುವ ರೀತಿಯಲ್ಲಿ ಶ್ರೀಮದ್ ಭಾಗವತವನ್ನು ಅರ್ಥೈಸಿಕೊಳ್ಳುವ ಆ ಭಾಗವತದ ಶ್ಲೋಕಗಳ ಹಿನ್ನೆಲೆಯಲ್ಲಿ ವೇದವ್ಯಾಸರ ತಾತ್ಪರ್ಯದ ನಿರ್ಣಯವನ್ನು ಮಾಡತಕ್ಕಂತಹ ಶ್ರೀ ಆಚಾರ್ಯರ ಈ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯದ ಪ್ರಾರಂಭದ ಒಂದೂವರೆ ಅಧ್ಯಾಯವನ್ನು ಮಾತ್ರ ಇವತ್ತು ನಾವು ಗಮನಿಸಿದ್ದೇವೆ. ಇನ್ನು ಉಳಿದ ಭಾಗವನ್ನು ಈ ಸಮಗ್ರ ಸ್ಕಂದವನ್ನು ಮುಂದೆ ಇನ್ನೊಂದು ಬಾರಿ ಸೇರಿದಾಗ ನೋಡೋಣ. ಒಂದು 5 ನಿಮಿಷ ಎಲ್ಲ ಮುಗಿತಾರೆ. ಯಾವ್ದಾಗ್ಬೋದು ಇದು ಅಥವಾ ಇದು ಇದು ಏಕಾದಶಿ ಆಗ್ತದೆ. ಏನಾದರೂ ಪ್ರಶ್ನೆ ಇದ್ರೆ ಒಂದು